भ्यो नमः श्रीमदानंदतीर्थ भगवत्पादाचार्य गुरुभ्यो नमः जयत्यजो क्षीण सुखात्मबिंबस्वैश्वरीयकान्तिप्रततस्तदोदितः सभक्तसंतापदृष्टहंता रामावतारो हरिवीशचंद्रमाः सीते माते वपोते गुणनवरहिते मय्य विद्याविभूते पोते दैवैः परीते गुरुगुणभरिते कामकम्पां समाते ख्याते वाते न गीते पर्यदुरिते सन्नुते भूमिजाते भक्तिम लक्ष्मी निचेते गुरुदय गते देहि मित्तत्समेते नमस्ते प्राणेश प्रणत विभवा यावनिमगाः नमस्वामिन् राम प्रियतम हनुमन् गुरुगुण नमस्तुभ्यं भीम प्रवरतम कृष्णेष्ट भगवन् नमस्त्रीमन्मद्भक्तरिश सुदृशन्नो जय जय भवति यदनुभावादेन मूकोऽपि वाग्मी जडवतिरभिजन्तुर्जायते पद्यमौलिः सकलवचनचेतो देवता भारती स मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतान्नोरदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थमुनिर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजमुनीन्वन्दे हयग्रीवदयाश्रयान् शुकेन शान्त्यादिषु वाङ्मयेषु व्यासेन धैर्येम वधिरोपमेयम मनोजित्या मनसा विपत्या रघुत्तमख्यं सगुरुं नमामि वेदव्यासोर्योगी यदुपति सुगुरुः वंद्य वेदेश भिक्षुः विद्यावत्वरीयधुरीय प्रथित विवरण ग्रंथ निर्माण वित्तः विद्याधीशोऽपि तद्वद्बुधजनमणयो यस्य शिष्या प्रशिष्याः सोऽयं श्रीयोगिराजो रघुवरतनयो मङ्गलव्यातनोतु त्वङ्गतुङ्गतरङ्गमङ्गलनदी तुङ्गान्तरङ्गस्थली रङ्गोत्सङ्गनिषङ्गवातविदुता बह्लावि कृपाविते श्रीमन्त्रालय नाम्नि धाम्नि वसते क्याशंसते शंसते मन्त्रालोचनमर्तिनाशनकृतां मुसाङ्कृतिते नमः विद्यायां विभुदाचार्यं वेदज्ञानाभ्युचन्दिरं दुर्मदध्वान्तमर्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यानोविन्यायसुधारतान् स्वाश्चर्ययोगिचर्याद्यैपारयन्तं रघोत्तमं वन्दे सत्यात्मयोगीन्द्रं धर्मचक्रप्रवर्तकम् अस्मदाचार्यवर्यस्य धेनोपाचार्यपूज्यपान् वन्दे सध्यानतीर्थाप्तविद्यावैभवसम्पदान् पृथ्वीमण्डलमध्यस्था पूर्णबोधमतानुगाः वैष्णवा विष्णुहृदया तान् नमस्ते गुरुर्मम श्रीगुरुभ्यो नमः श्रीमद्राघवेन्द्रसुसार्वभौमर पट्टाभिषेक महोत्सवद ಈ ಪವಿತ್ರ ಸಂದರ್ಭದಲ್ಲಿ ಆ ಗುರುಸಾರ್ವಭೌಮರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಕಾರ್ಯ ನಡೀಬೇಕು. ಅವ್ರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಕೆಲಸ ಯಾವುದು ಅಂತ ಕೇಳಿದಾಗ ಆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಕೆಲಸ ಭಗವಂತನ ಕಥಾಶ್ರವಣ.
ಆ ದೇವರ ಕಥೆ ವಿಶೇಷವಾಗಿ ಅನಂತ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ ಆ ಭಗವತ್ ಸ್ವರೂಪ ಚಿಂತನ ಅದು ಅವ್ರಿಗೆ ಎಷ್ಟು ಪ್ರಿಯವೋ ಅಷ್ಟು ಪ್ರಿಯವಾದ ಜಗತ್ತಿನಾಗ ಯಾವೂ ಇಲ್ಲ. ತಪ ಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಆ ಗುರುಸಾರ್ವಭೌಮರ ಚರಿತ್ರೆಯಲ್ಲಿ ಸ್ವತ್ತದೆ ಬರ್ತದೆ. ಹೇ ಗುರುಗಳೇ, ಗುರುಸಾರ್ವಭೌಮರೇ, ತಮ ಸಂಕೀರ್ತನ ನಿಮ್ಮ ಸಂಕೀರ್ತನ ನಾವೇನು ಮಾಡ್ತೀವೋ, ನಿಮ್ಮ ಅಷ್ಟೋತ್ರ ಏನು ಮಾಡ್ತೀವೋ, ನಿಮ್ಮ ಸ್ತೋತ್ರ ಪಾರಾಯಣವನ್ನು ಏನು ಮಾಡ್ತೀವೋ, ಅದಕ್ಕೆ ಉತ್ತಮವಾಗಿರ್ತಕ್ಕಂತಹ ಫಲ ಏನು ಅಂದರೆ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಆ ರಾಘವೇಂದ್ರ ಗುರುಸಾರ್ವಭೌಮರ ಆ ಶ್ರೇಷ್ಠವಾಗಿರ್ತಕ್ಕಂಥ ಆರಾಧನೆ ಇದೆಲ್ಲ ನೋಡಿ ಎಂಥ ವೈಭವಪೂರ್ಣವಾದಂಥ ಮಂಗಳಾರತಿ ಆಯಿತು, ಪಟ್ಟೋತ್ಸವ ಆಯಿತು, ರಥೋತ್ಸವ ಆಯಿತು, ಇದೆಲ್ಲ ಆ ರಾಘವೇಂದ್ರ ಗುರುಸಾರ್ವಭೌಮರಿಗೆ ನಾವೇನು ಮಾಡಲಿಕ್ಕತ್ತೀವೋ, ಇದರಲ್ಲ ಮುಖ್ಯವಾದಂಥ ಫಲ ಏನು ಅಂತಂದರೆ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಆ ಅನಂತ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರದ ಅರ್ಥ ನಮಗೆ ಚೆನ್ನಾಗಿ ಆಗಬೇಕು, ತತ್ವಾರ ಭಗವತ್ ಸಾಕ್ಷಾತ್ಕಾರ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಲ್ಲಿಯ ಮುಖ್ಯ ಕಮಿಟಿಯವರು, ಇಲ್ಲಿಯ ಮುಖ್ಯಸ್ಥರೇನು, ಈ ಗುರುಸಾರ್ವಭೌಮರ ಪಟ್ಟಾಭಿಷೇಕದ ನಿಮಿತ್ತವಾಗಿ ಜ್ಞಾನ ಕಾರ್ಯ ಹಮ್ಮಿಕೊಂಡಿದ್ದಾರೆ. ನಾನು ಮೊಟ್ಟ ಮೊದಲ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ರಾಯರಿಗೆ ಯಾವ ಭಾಳ ಪ್ರೀತಿ ಅದು ನೀವು ಎಲ್ಲ ಮಾಡಿಕೊಂಡಿ, ಅದರಿಂದ ನಿಮಗೆ ಮೊದಲ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಇಲ್ಲಿ ಪಾಲ್ಗೊಳ್ಳುವ ಒಂದು ಭಾಗ್ಯ ಅದಕ್ಕಿದೆ. ನಮಗೆ ಇದು ಕೊಟ್ಟ ವಿಷಯ ಅಂದರೆ ರಾಘವೇಂದ್ರ ಗುರುಸಾರ್ವಭೌಮರು ಮಾಡಿದ ರಾಮಚಾರಿತ್ರ ಮಂಜಲಿ. ಅವರು ತಾತ್ಪರ್ಯ ನಿರ್ಣಯ ಭಾವಾರ್ಥ ಸಂಗ್ರಹ, ಕೃಷ್ಣ ಚಾರಿತ್ರ ಮಂಜಲಿ, ರಾಮಚಾರಿತ್ರ ಮಂಜಲಿ, ಅಥಸಂಕಲ್ಪ ಗದ್ಯ, ಸಮರ್ಪಣ ಗದ್ಯ. ಅವರು ರಾಯರು ಇಂಥ ವಿಷಯಕ್ಕೆ ಕೈ ಹಚ್ಚಿಲ್ಲ ಅಂತ ಏನು, ಎಷ್ಟೆಷ್ಟು ವ್ಯಾಸ ವಾಂಗ್ಮಯ ಮಧ್ವ ವಾಂಗ್ಮಯ ಉಂಟೋ ಆ ಮಧ್ವ ವಾಂಗ್ಮಯದ ಸಾರವನ್ನು ಅತಿ ಸರಳವಾಗಿ ಭಗವದ್ಭಕ್ತರಿಗೆ ಬೋಧನ ಆಗುವ ಹಂಗೆ ದಯಪಾಲಿಸಿರ್ತಕ್ಕಂಥ ಮಹಾಕರುಣಾಚಾರ್ಯಗಳು ಆ ಗುರುಸಾರ್ವಭೌಮರು. ಇಂತಹ ಸಂದರ್ಭದಲ್ಲಿ ಗುರುಸಾರ್ವಭೌಮರ ಪ್ರೀತಿಗಾಗಿ ರಾಮಚಾರಿತ್ರ ಮಂಜರಿ ಇದನ್ನು ಬಹಳ ದೊಡ್ಡ ವಿಷಯ ಇದು. ಏಳು ಕಾಂಡಗಳಿಂದ ಕೂಡಿದ 24,000 ಶ್ಲೋಕ ಸಂಬದ್ಧವಾದ ಆಚಾರ್ಯರ ನಿರ್ಣಯದಲ್ಲಿ ಸುಮಾರು 6 ಅಧ್ಯಾಯಗಳು ಸಂಗ್ರಹಿತವಾದ ಈ ರಾಮಾಯಣವನ್ನು ರಾಯರು ಕೆಲವೇ 10-12 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತಂದರೆ ಅದು ಅವರಿಗೆ ಮಾತ್ರ ಸಾಧ್ಯ. ಸಂಕ್ಷೇಪ ವಿಸ್ತಾರಾಭ್ಯಾಮ್ ಕಥಯಂತಿ ಮನೀಷಿಣ ಅಂತ ನಿಜವಾದ ಜ್ಞಾನಿಗಳು ಅತೀ ದೊಡ್ಡ ವಿಷಯ ಸಂಗ್ರಹ ಮಾಡಿ ಹೇಳ್ತಾರೆ, ಸಂಕ್ಷಿಪ್ತವಾಗಿ ವಿಸ್ತಾರ ಮಾಡಿ ಹೇಳ್ತಾರೆ. ಅದು ರಾಯರು ಅವ್ರ ಕೆಲಸದಲ್ಲಿ ಕಾಣಬಹುದು. ಅಂತಹ ಆ ರಾಯರ ವಿಶಿಷ್ಟವಾದಂಥ ವಾಣಿಯಲ್ಲೇನೆ ಇವತ್ತು ನಾವು ಅರ್ಪಣೆ ಮಾಡುವಂತೆ ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನಪದೇ ರಾಮನಾಮಾಥ ನೀತೋ ವಿಶ್ವಾಮಿತ್ರೇಣ ಮಂತ್ರಾರ್ಧನುಜ ಸಹಿತಸ್ತಾಟಕಾಘಾತಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರ ನಿಖರಂ ಯಜ್ಞ ಪಾಲೋ ವಿಮೋಚ್ಯ ಅಲ್ಯಾಂ ಶಾಪಾಚ್ಚ ಭಂಗ್ವಾ ಶಿವಧನುರುಪಯಂ ಜಾನಕೀರ್ಣ ಪ್ರಸೀದೇತ. ಇದು ರಾಮದೇವರ ಜನ್ಮೋತ್ಸವನ ಆರಂಭ ಮಾಡಿಕೊಂಡು ಸೀತಾ ಕಲ್ಯಾಣ ತನಕ ಈ ಕಥೆಯನ್ನು ಅದೆಲ್ಲ ಮನಸ್ಸೋಗ್ರಹ ಮಾಡಿ ಅಂತಹ ಆ ಕೌಶಲ್ಯ ಅದು ರಾಯರಿಗೆ ಮಾತ್ರ ಸೀಮಿತ ಅಂತ ಅನಿಸ್ತದೆ. ಅಷ್ಟು ಕಥೆಯನ್ನು ಒಂದೇ ಕಡೆಗೆ ತರುವುದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷನಾಗಿರ್ತಕ್ಕಂಥ ರಾಯರಿಗೆ ಮೀಸಲವಾಗಿದೆ ಅಂತ ಕಾಣ್ತಾ ಇದೆ. ಇಂತಹ ಇದರೊಳಗೆ ರಾಮದೇವರ ಇಲ್ಲಿ ಎಷ್ಟೇ ಅಂದ್ರೂ ಎಷ್ಟೇ ಉಪನ್ಯಾಸ ಕಂಡ್ರು ಅದಕ್ಕೊಂದು ಸೀಮಾ ಇರ್ತದೆ, ಅದಕ್ಕೊಂದು ವೇಳೆ ಇರ್ತಿರ್ತದೆ. ಜನರು ಹೋಗೋರು ಬರೋರು ಇರ್ತಾರೆ, ನಾವು ಹೋಗೋದಿರ್ತದೆ. ಅದ ಕಾರಣ ಈ ಕೊಟ್ಟ ವೇಳೆಯಲ್ಲಿ ಎಷ್ಟಪ್ಪ 8 ಕಾಲ ಹಾಂ 8 ಕಾಲ ತನಕ ಅಷ್ಟರಲ್ಲಿ ಎಷ್ಟಾಗ್ತದೆ ಸಂಗ್ರಹವಾಗಿ ಹೇಳ್ತೇವೆ. ಯಾಕಂದ್ರೆ ವಿಸ್ತಾರವಾದಂತಹ ವಿಷಯಗಳನ್ನು ಅಯ್ಯೋ ಆಚಾರ್ಯ ಬಿಟ್ಟರಲ್ಲ ಹೇಳಿಲ್ಲ ಅಂತ ಆಗಬಾರ್ದು, ಮೊದಲೇ ಹೇಳಿಬಿಡ್ತೇನೆ. ಯಾಕೆಂದರೆ ಇಡೀ ರಾಮಾಯಣವನ್ನು
ಸಂಗ್ರಹ ಮಾಡಿ ಹೇಳಬೇಕು ಅಂತಂದ್ರೆ ಅದು ಸಂಕ್ಷಿಪ್ತ ರೂಪದಲ್ಲಿ ಹೇಳೋದು ಕಷ್ಟ. ಆದರೂ ರಾಯರ ರೂಪದಿಂದ ಕಥಾಮತಿಯಾಗಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶ್ರೀಮಾನ್ ವಿಷ್ಣು ಪ್ರಜಾತಃ ದಶರಥ ನೃಪತೇ ರಾಮನಾಮನಾಥ ನೀತೋ ಅಂತ ಆರಂಭದಲ್ಲಿ ರಾಯರ ಹೇಳ್ತಾರೆ. ಇಲ್ಲಿ ರಾಮದೇವರು ಶ್ರೀಮಾನ್ ವಿಷ್ಣು ಪ್ರಜಾತಃ ಅಂದರು. ಒಂದೊಂದೊಂದೊಂದು ಅಕ್ಷರಕ್ಕೂ ವಿಶಿಷ್ಟ ಅರ್ಥದ. ನಾವೆಲ್ಲ ಜಾತರು, ನಾವು ಪ್ರಜಾತರಲ್ಲ, ನಾವು ಹುಟ್ಟುವರು. ಅಲ್ಲಿ ಪ್ರ ಎಂಬ ಶಬ್ದ ಕೊಟ್ಟಿದ್ದಾರಲ್ಲ, ವಿಷ್ಣುಗೆ ಜನ್ಮಿಲ್ಲ, ಅದಕ್ಕೆ ಪ್ರಜಾತ ಅಂದ್ರೆ ಅಲ್ಲ ಪ್ರಗತಃ ಜಾತ. ಯಾವನಿಗೆ ಜನ್ಮವೇ ಇಲ್ಲವೋ ಅದು ಪ್ರಜಾತ ಅಂತ ಆಗ್ತದೆ. ಹಾಗಾದ್ರೆ ಏನು ಪ್ರಾದುರ್ಭಾವೋ ಹರಿರ್ಜನಿಹಿ? ಎಲ್ಲೆಲ್ಲಿ ಜನ್ಮವಿಲ್ಲದೇ ಇದ್ದಂತಹ ಪರಮಾತ್ಮನಿಗೆ ಜನ್ಮ ಅಂತ ಹೇಳ್ತೀವೋ ಏನ್ ತಿಳ್ಕೋಬೇಕು? ಪ್ರಾದುರ್ಭಾವ, ಸೂರ್ಯ ಹುಟ್ಟಿದ ಅಂತಾರೆ. ಹುಟ್ಟಂಗಿಲ್ಲವ, ಇದ್ದ ಸೂರ್ಯನೇ ಮತ್ತೆ ಪುನಃ ಪ್ರಗಟ ಆಗ್ತಾನೆ ಸೂರ್ಯ. ಹಾಗೆ ರಾಮ ಕೃಷ್ಣ ಮೊದಲಾದ ಎಲ್ಲಾ ರೂಪಗಳು ಇವು ಅನಾದಿಕಾಲದಿಂದ ಇರ್ತಕ್ಕಂತಹ ರೂಪಗಳೇ. ಇವು ಪ್ರಗಟ ಆಗ್ತವೆ. ಆ ಪ್ರಗಟ ಆಗ್ಲಿಕ್ಕೆ ಒಂದು ತಂದೆ ತಾಯಿ ಎಂಬುವಂತಹ ಯಥಾ ನೃಸಿಂಹ ಕೃತಿರಾ ವಿರಾಸಿ ಅಂತ ಹೇಳ್ತಾರಲ್ಲ, ಕಂಬದಿಂದ ಹೆಣ್ಣು ನೃಸಿಂಹದೇವರು ಪ್ರಗಟ ಆದರು. ಹಾಗೆ ಇಲ್ಲಿಯೊಬ್ಬ ದಶರಥ ಮತ್ತು ಕೌಸಲ್ಯಾದೇವಿಯಿಂದ ಪರಮಾತ್ಮ ಪ್ರಗಟ ಆದ. ಅದಕ್ಕೆ ವಿಷ್ಣು ಅಂತಂದ್ರು ರಾಯರು. ಇಲ್ಲಿ ವಿಷ್ಣು ಅಂತ ಯಾಕಂದ್ರು ಅಂತಂದ್ರೆ ವಿಷ್ಣು ವ್ಯಾಪ್ತ, ಎಲ್ಲ ಕಡೆಗೆ ವ್ಯಾಪ್ತನಾದಂತಹ ಪರಮಾತ್ಮನು ಹುಟ್ಟುವುದಲ್ಲಿ ಬಂತು. ಅಲ್ಲಿ ವಿಷ್ಣು ಶಬ್ದ ಇರ್ಲಿಕ್ಕೆ ಕಾಣದೆ. ವಿಷ್ಣು ವ್ಯಾಪ್ತ, ಎಲ್ಲ ಕಡೆಗೆ ದೇವರು ವ್ಯಾಪ್ತಿದ್ದಾನೆ. ಎಲ್ಲ ಕಡೆಗೆ ವ್ಯಾಪ್ತನಾದ ಪರಮಾತ್ಮನಿಗೆ ಜನ್ಮ ಉಂಟೆ. ಆದರೂ ಕೂಡ ರಾಮನಾಮ ಅಥ ನೀತು, ರಾಮನಾಮ, ರಾಮ ಎಂಬ ಹೆಸರಿನ ಪರಮಾತ್ಮ. ರಮತೀತಿ ರಾಮ, ರಮಯತೀತಿ ರಾಮ. ಯಾವನ ಆ ಪವಿತ್ರವಾದಂತಹ ಜನ್ಮೋತ್ಸವದಿಂದ ಎಲ್ಲರಿಗೂ ಆನಂದ ಆಯ್ತಂತೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಅಂತಃಪುರ ವೈಷಯಿಕಶ್ಚ ಸರ್ವೇ, ಆ ರಾಮದೇವರ ಮುಖ ವಿಶೇಷತೋ ರಾಮಮುಖೇಂದು ಬಿಂಬಂ ಅವೇಕ್ಷ ರಾಜ ಸನ್ಮಾತರ ಪೌರಜನ ಅಮಾತ್ಯಾಹ ಅಂತಃಪುರ ವೈಷಯಿಕಶ್ಚ ಸರ್ವೇ. ಆಚಾ ನಿರ್ಣಯದಲ್ಲಿ ಹೇಳ್ತಾರೆ, ರಾಮದೇವರ ಮುಖ ನೋಡಿದ್ರೆ ದಶರಥ ರಾಜನ ಎಷ್ಟು ಮಂದಿ ಹೆಂಡಂದಿದ್ರು ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಬದಿಗೆ ಸರಿಸಿ ರಾಮನ ಮುಖ ನೋಡ್ತಿದ್ರು. ಆ ರಾಮನ ಅಟ್ರಾಕ್ಷನ್ ಹೇಗೆ ಹೆಚ್ಚಾಗಿ ಸೌತಿಯ ಮಕ್ಕಳನ್ನು ಇನ್ನೊಂದು ಸೌತಿಯನ್ನು ನೋಡಂಗಿಲ್ಲ. ಆದರೆ ಆ ದಶರಥ ರಾಜನಿಗೆ ಅನೇಕ ಹೆಂಡಂದರು, ಮುಖ್ಯವಾಗಿ ಇಬ್ಬರು ಮಂದಿ, ಆ ತಮ್ಮ ಮಕ್ಕಳನ್ನು ತಳಿ ಮೇಲೆ ಕೂಡಿಸ್ಕೊಂಡಾಗ ರಾಮ್ ಬಂದ ಅಂದ್ರೆ ಆ ಮಕ್ಕಳನ್ನ ಕೆಳಗಿಟ್ಟು ರಾಮನ ಮಾಡ್ಕೊಂಡು ಮುಖ ನೋಡ್ಕೊಂಡು ಕೊಡ್ತೀನಿ. ಅಷ್ಟು ಆ ರಾಮನ ಮುಖದಲ್ಲಿ ವಿಶೇಷತು ರಾಮ ಮುಖೆಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ. ಇದು ಮೋಕ್ಷ ಸುಖ ಅಲ್ಲಿ ಆಯಿತು ಅಂತ ಆಚಾರ ನಿರ್ಣಯ ಮಾಡ್ತಾರನ್ನೇ ಇವರು ಹೇಳ್ತಾರೆ. ಇಂಥ ರಾಮನ ಪರಮಾತ್ಮ ಅವತಾರವನ್ನು ಮಾಡಿದ, ರಾಮ ದೊಡ್ಡವನಾಗ್ತಾನೆ. ಆಗ ವಿಶ್ವಾಮಿತ್ರ ಬಂದರು ಅಂತ, ವಿಶ್ವಾಮಿತ್ರ ಬಂದರು ಅಂತ ಆಚಾರ್ಯಕ್ಕೆ ಹೇಳಂಗಿಲ್ಲ. ತಿನಾರ್ಥಿತೋ ಯಜ್ಞರಿ ರಕ್ಷಯೈವ ವರೇಣ ವಿಪ್ರತ್ತಮ ವಾಪಯೋಸಂ ವಿಶ್ವಸ್ಯ ಮಿತ್ರಂ ಯಹಾ ಜಗಾಮ. ಆಚಾರ್ಯವಾಗಿ ಅದನ್ನೇ ಇವರು ವಿಶ್ವಾಮಿತ್ರೇಣ ನೀತಃ ಇಷ್ಟೇ ರಾಯರು ಅದನ್ನೇನು ಮಾಡಿದರು. ಆಚಾರ್ಯರ ವಿಷಯವನ್ನು ಸಂಕ್ಷಿಪ್ತವಾಗಿ ವಿಶ್ವಾಮಿತ್ರರಿಂದ ಪರಮಾತ್ಮ ವೈಯಲ್ಪಟ್ಟ. ಆ ದೇವರ ವೈದಿಕೆ ಅಂತ ತೆಂಗಿನಕಾಯಿ ಅದರ ವೈದಿಕೆ ನೀತಃ ಅಂದ್ರೆ ಏನು ನೋಡಿ, ಭಕ್ತರು ಒಮ್ಮೆ ಸಿದ್ಧಿ ಮಾಡಿಕೊಂಡ್ರು ಅಂದ್ರೆ ಆ ಭಕ್ತರು ಎಲ್ಲಿ ಹೇಳ್ತಾನಲ್ಲಿ ಹೋಗ್ತಾನಂತ ಪರಮಾತ್ಮ ನೀತಃ. ವಿಶ್ವಾಮಿತ್ರ ಕರ್ಕೊಂಡು ಹೋದ ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಡವರಿಗೆ ರಾಮೇನ ಸಾಮಾನ್ಯ ಕೂಸ ಅಂತ ಕೇಳಿದ್ರೆ ಹೌದು ಅಂತ. ಯಾಕೆ ವಿಶ್ವಾಮಿತ್ರರಿಗೆ ವರೇಣ ವಿಪ್ರತ್ತಮವಾಪಯೋ, ಯಾವನು ವರದಿಂದ ಬ್ರಾಹ್ಮಣತ್ವ ಪಡೆದಿದ್ದ. ಯದ್ಯಪಿ ವಿಶ್ವಾಮಿತ್ರ ಕ್ಷತ್ರಿಯರು, ವಶಿಷ್ಠರಿಗೆ ಅವರಿಗೆ ಸ್ವಲ್ಪ ಜಗಳ ಆಗ್ತದೆ. ಆಗ ವಶಿಷ್ಠರನ್ನ ಅವರನ್ನು ನಿರ್ಮಲ ಮಾಡಬೇಕು ಅಂತ ಎಷ್ಟೋ ಅಸ್ತ್ರಗಳನ್ನು ಒಗಿತಾರೆ ವಿಶ್ವಾಮಿತ್ರರು. ಎಲ್ಲ ಅಸ್ತ್ರಗಳು ಅಲ್ಲಿ ನಿಷ್ಫಲಾದಾಗ ವಿಚಾರ ಮಾಡಿದರು, ನಾನು ನೂರಾರು ಅಸ್ತ್ರ ಒಗದೆ ಮಹಾದೇವರನ್ನು ವರಿಸಿಕೊಂಡು ಎಲ್ಲ ಅಸ್ತ್ರಗಳನ್ನು ಸಂಗ್ರಹ ಮಾಡಿದರು ವಿಶ್ವಾಮಿತ್ರರು. ಅದೆಲ್ಲ ವಶಿಷ್ಠ ಋಷಿಗಳ ಆಶ್ರಮದಲ್ಲಿ ಹೋಗಿ ಹಾಕಿದರೆ ವಶಿಷ್ಠರು ಒಂದು ಸಣ್ಣ ಧಾವಳಿ ಒಂದು ಹೊಲಕಲ್ಲು ಉಟ್ಕೊಂಡು ಕೂತಿದ್ರು. ಮುಂದೆ ಒಂದು ಅರಳಿ ದಂಡ ಅರಳಿ ಕಡೆಗೆ ಹೋಗಿದ್ರು. ಅವೆಲ್ಲ ಅಸ್ತ್ರಗಳ ಬಂದು ಅಲ್ಲಿ ಶಾಂತ ಆಗಬೇಕು. ಮುಂದನೇ ಬಂದರು ಎಲ್ಲ ಅಲ್ಲೇ
ಫಲಪ್ರಸ್ತಂ ಅದು ಎಲ್ಲವೂ ಅಸ್ತ್ರಗಳು ನಿಷ್ಫಲಾದಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೇ. ಇದಂದದ್ದು ಯಾರು ಒಬ್ಬ ಕ್ಷತ್ರಿಯ ರಾಜ ಅಂತಾನೆ. ದಿಗ್ಬಲಂ ಕ್ಷತ್ರಿಯ ಬಲಂ, ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿಲ್ಲ ಅಂದ್ಬಿಟ್ಟ. ಯಾಕೆ? ಬ್ರಹ್ಮತೇಜೋ ಬಲಂ ಬಲಂ, ಆ ಬ್ರಹ್ಮ ತೇಜವೇ ನಿಜವಾದಂತಹ ಬಲ. ಯಾಕೆ? ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೇ. ಆ ಬ್ರಾಹ್ಮಣ ಒಗೆದು ಒಂದು ಬ್ರಹ್ಮದಂಡ, ಬ್ರಹ್ಮದಂಡ ಅನೇನು ಬಂಗಾರ ದಂಡ ಅಲ್ಲ, ಅದೊಂದು ಅರಳಿ ಕಟ್ಟಿಗೆ ಹೋಗಿ ಅಲ್ಲ. ಆ ಅರಳಿ ಕಟ್ಟಿಗೆ ಒಳಗೆ ವಶಿಷ್ಠರ ಎಲ್ಲಾ ತಪಶಕ್ತಿ ಇತ್ತಂತ ಅದರೊಳಗೆ. ಅದನ್ನು ದಾಟಿ ಯಾವ ಯಾವ ವಸ್ತ್ರಗಳು ಬರಬಾರದು, ಅಗ್ನಿಹಸ್ತ್ರ, ವರುಣಾಸ್ತ್ರ, ಕುಬೇರಾಸ್ತ್ರ, ಯಾವ ಅಸ್ತ್ರಗಳು, ಆ ಎಲ್ಲ ಅಸ್ತ್ರಗಳು ಬರಬೇಕು, ಅವರ ಸುತ್ತ ಹೊಡಿಬೇಕು, ಅಲ್ಲಿ ಒಳಗೆ ಹೋಗಿಬಿಡುತ್ತೆ ಅದನ್ನು ನೋಡಿ ಅವನು. ಆದರೆ ಅಲ್ಲ, ಹಾಗಾದರೆ ಈ ಬ್ರಾಹ್ಮಣನನ್ನು ಸೋಲಿಸಬೇಕಾದ ಏನು ಮಾಡಬೇಕಂದ್ರೆ ನಾನೂ ಬ್ರಾಹ್ಮಣ ಆಗಬೇಕು ನೋಡಿ. ಅದಕ್ಕೆ ಜಗತ್ತಿನಲ್ಲಿ ಯಾರೋ ಒಬ್ಬರು ಹೇಳ್ತಿದ್ರು, ಈ ಬ್ರಾಹ್ಮಣರು ಬಹಳ ಹಗಾಡ್ಕತ್ತಾರೆ, ಇವನು ಸದ್ದು ಅಡಗಿಸ್ಬೇಕು, ಇವನು ಓಡಿಸ್ಬೇಕು ಹಾಗೆ ಅಂತ. ನಾನು ಹೇಳಿದೆ, ಬ್ರಾಹ್ಮಣ ಓಡಿಸ್ಬೇಕು ಯಾರಿಗೂ ಹಾಗೆ ಇಲ್ಲ, ಆಗೋ ಹಂಗಿಲ್ಲ. ಇನ್ನು ಒಂದು ಮಾತ್ರ, ಬ್ರಾಹ್ಮಣರನ್ನು ತುಳಿಬೇಕಂದ್ರೆ ಬ್ರಾಹ್ಮಣರೇ ತುಳಿಬೇಕೇ ಹೊರತು ಬ್ರಾಹ್ಮಣರು ತುಳಿಬೇಕು ಅಂದ್ರೆ. ನಾನು ಕೂಡ ಏನು ಮಾಡಬೇಕಂದ್ರೆ ನಾ ಬ್ರಾಹ್ಮಣನಾಗಬೇಕು ಅಂತ ಹೇಳಿ ತಪಶಕ್ತಿಯಿಂದ ನಮ್ಮ ಈ ಭಾರತ ಖಂಡದ ನಾಲ್ಕೂ ದಿಕ್ಕಿಗೆ ಹೋದ ತಪಸ್ಸಿದ್ಧಿ ಮಾಡ್ಕೊಳ್ಳಿ. ಪೂರ್ವಕ್ಕೆ ಹೋದ, ಅಲ್ಲೊಂದು ವಿಘ್ನ ಬಂತು, ಅವ್ನು ಯಾರೋ ಸೋದರಳ ಬಂದರು, ಅವನು ಹೇಳ್ದ ನನಗೆ ರಕ್ಷಣೆ ಮಾಡ, ತಪಶಕ್ತಿ ಅವನು ಕೊಟ್ಟ. ಇನ್ನೊಂದು ಕಡೆಗೆ ಹೋದ, ಸಾಕ್ಷಾತ್ ಮೇನಕ ಬಂದು ತಪಸ್ಸು ಭಂಗ ಮಾಡಿದ, ಕಾಮಕ್ಕೆ ಬಿದ್ದ. ಇನ್ನೊಂದು ಕಡೆಗೆ ಹೋಗಿ ತಪಸ್ಸು ಮಾಡಿದ ವಿಶ್ವಾಮಿತ್ರ, ರಂಭಾ ಬಂದು ಸುಟ್ಟುವಂಥವನಿಗೆ, ರಂಭೆ ನನ್ನ ತಪಸ್ಸಿನ ಹಾಳು ಮಾಡ್ತೀಯ, ಇಗೋ ನಿಮಗೆ ಶಾಪ ಕೊಡ್ತೇನೆ ಅಂತ ಹೇಳಿ ಕಲ್ಲಾಗಿ ಬೀಳುವ ಶಾಪ. ಅವಾಗ ಕಲ್ಲಾಗಿ ಬಿಟ್ಟು ಅಂತೂ ನಾ ಕಾಮ ಗೆದ್ದೆ ಅಂತ ವಿಶ್ವಾಮಿತ್ರ ಹೇಳ್ಕೊಂಡ್ರೆ ಹಿಂದೆ ಬಂದು ಹಿಂದೆ ನಗ್ದಾನಂತೆ. ಸ್ವಾಮಿ, ನೀವೇ ಕಾಮ ಗೆದ್ದ್ರಿ, ಅದು ಸೃಷ್ಟಿಗೆ ಬಿದ್ದ್ರಿ. ಕಾಮ ಕ್ರೋಧ ಎರಡೂ ಅಷ್ಟೇ, ಒಂದು ಬಿ ಪಿ ಶುಗರ್ ಇದ್ದ ಹಾಕಿ ಹೇಳಿ, ಒಂದು ಹೋಯ್ತು ಒಂದು ಬಂತು ಅಂತ. ಹಾಗೆ ನೀವೇನು ಮಾಡಿರಿ, ಕಾಮ ಗೆದ್ದ್ರಿ, ಸಿಟ್ಟಿಗೆ ಸೋತ್ರಿ. ಏನಾಯ್ತು? ತಪಸ್ಸು ಹಾಳಾಯ್ತು ನೋಡ್ಕೊಳ್ಳಿ, ಬ್ಯಾಂಡ್ ಸೇರಿಲ್ಲ ತಪಸ್ಸು ಹಾಳಾಗಿ. ಓ, ಹಾಗಂದ್ರೆ ಸಿಟ್ಟನ್ನು ಗೆಲ್ಲಬೇಕು ಅಂತ ಪುನಃ ತಪಸ್ಸನ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಅನೇಕ ಬ್ರಹ್ಮಾದಿ ದೇವತೆಗಳು ಬಂದು ಅವನಿಗೆ, ಹೇಳಪ್ಪ ನೀ ಮಹರ್ಷಿ ಯಾರು ಎಂದ್ರು. ಏ ನೋ 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 ನೋ, ಮಹರ್ಷಿಗೆ ಋಷಿ ನಾನು ಬ್ರಹ್ಮ ಋಷಿ ಆಗಬೇಕು. ಬ್ರಹ್ಮ ಋಷಿ ಸ್ವಲ್ಪ ಆಗಂಗಿದೆ ನೀನು ತಪಸ್ಸಿನೂ ಮಾಡಿದ್ರು. ಆವಾಗ ಬ್ರಹ್ಮ ಋಷಿಗಳಾದ ಇವ್ರು ಬ್ರಹ್ಮದೇವರು ಬಂದು ಹೇಳ್ತಾರ, ಹೇಳಪ್ಪ ನೀ ಬ್ರಹ್ಮ ಋಷಿ ಆದ ಇವತ್ತು ಬ್ರಾಹ್ಮಣ ಆದಿ ಹೇಳು. ಸ್ವಾಮಿ ನೀವು ಹೇಳಿದ್ರಿ ಒಪ್ಪಿಕೊಂಡೆ ನಮಸ್ಕಾರ, ಆದ್ರೆ ವಶಿಷ್ಠರು ಬಂದು ಹೇಳಬೇಕು ನೀ ಬ್ರಾಹ್ಮಣ ಋಷಿ. ಅವಾಗ ಎಲ್ಲರೂ ಹೇಳಿದ್ರು, ವಶಿಷ್ಠರೇ ಈಗ ನೀವು ಅವನಿಗೆ ಋಷಿಗೆ ಬ್ರಹ್ಮ ಋಷಿ ಅಂದ್ರಿ, ಜಗತ್ತು ಉಳಿತದ. ವಶಿಷ್ಠ ಅಂದ್ರೆ ಏನು ಅಡ್ಡಿ ಇಲ್ಲ, ವಶಿಷ್ಠರು ಬಹಳ ಶಾಂತರು. ನಿಜವಾದ ಬ್ರಾಹ್ಮಣ ಅಕ್ಷರ ಶಾಂತೋದಾಂತ. ಒಂದು ಕಡೆಗೆ ವಿಶ್ವಾಮಿತ್ರ ಅವರಿಗೆ ಮಾಡಿದ ಅಪಚಾರ ನೆನಪಾಯ್ತು ಅವ್ರಿಗೆ, ವಶಿಷ್ಠರಿಗೆ. ಅವರೆಲ್ಲ ಆಶ್ರಮ ಸುಟ್ಟು ಹಾಕಿಬಿಟ್ಟು ನಂದಿನಿಯನ್ನು ಓಡಿಸಿಬಿಟ್ಟಿದ್ದ. ಅವರು 100 ಮಕ್ಕಳು ಬಂದಿದ್ದ ವಶಿಷ್ಠರು, 100 ಮಕ್ಕಳು ವಿಶ್ವಾಮಿತ್ರ. ಇದೆಲ್ಲ ಅವ್ರ ಕಣ್ಣೆದರಿಗೆ ಬಂದ. ಇಷ್ಟು ನನಗೆ ಅಪಕಾರ ಮಾಡಿದ ಈ ವ್ಯಕ್ತಿಗೆ ನಾ ಬ್ರಾಹ್ಮಣ ಅಲ್ಲ. ಹೌದು, ಯಾಕೆ ಅವನು ಅಪಕಾರ ಮಾಡಿದ್ದ ಯಾವಾಗ? ಬ್ರಾಹ್ಮಣ ಇಲ್ಲದೆ ಇದ್ದ, ಬ್ರಾಹ್ಮಣ ಇಲ್ಲದೆ ಇದ್ದ. ಈಗ ಅವೆಲ್ಲವನ್ನು ಬಿಟ್ಟಿದ್ದಾನೆ, ಶುದ್ಧ ಬ್ರಾಹ್ಮಣ ಆಗಿದ್ದಾನೆ. ಅದಕ್ಕೆ ಸರ್ಟಿಫಿಕೇಟ್ ಯಾರು ಕೊಡಲ್ಲ, ಬ್ರಹ್ಮದೇವರು ಕೊಡ್ಲಿಕ್ಕತ್ತಾರ ಅವ್ರ ಮುಂದೆ ನಾ ಎಲ್ಲೇ ಅಂತ ಹೇಳಿ ವಶಿಷ್ಠ ಏನು ಮಾಡಿದ್ರು, ತನ್ನ ಹಿಂದಿನ ವೈಯಕ್ತಿಕ ಹಾನಿ ಉಂಟು ಮಾಡಿದ ವ್ಯಕ್ತಿಗೆ ಯಾವ ಕೋಪ ತಾಪಗಳನ್ನು ಮಾಡಿಕೊಳ್ಳಾರ್ದೇನೆ ಅವರ ಬಂದು ಹೇಳಪ್ಪ ನೀ ಬ್ರಾಹ್ಮಣ, ನೀ ಬ್ರಹ್ಮ ಋಷಿ ಆದ. ಅದಕ್ಕೆ ನಾನು ಅನೇಕ ಅನಿಸ್ತಿರ್ತಾರೆ, ಎರಡು ಮಹಾಶಕ್ತಿಗಳಲ್ಲಿ ತಕರಾರು ನಡೆದಾಗ, ಶಕ್ತಿಗಳು ನಡೆದಾಗ ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ಮಹತ್ವದಲ್ಲ. ವಶಿಷ್ಠ ಸೋತ್ರ, ವಿಶ್ವಾಮಿತ್ರ ಸೋತ್ರ ಎನ್ನುವಾಗ ಸೋಲು ಗೆಲುವಿನ ಪ್ರಶ್ನ ಅಲ್ಲ, ಜಗತ್ತನ್ನು ಉಳಿಸುವ ಪ್ರಶ್ನೆ. ಜಗತ್ತು ಉಳಿಯಬೇಕು ಶ್ರೇಷ್ಠ ಬ್ರಾಹ್ಮಣ್ಯ ಶಕ್ತಿಯಿಂದ. ಆದರೆ ಎರಡೂ ಬ್ರಾಹ್ಮಣ ಶಕ್ತಿಗಳು ಪರಸ್ಪರ ಕಾದಾಡುವ ಕಾಲಕ್ಕೆ ವಶಿಷ್ಠ ಅಂದಂತೆ, ನಾನು ನಿಜವಾದ ಬ್ರಾಹ್ಮಣ ಆಗಬೇಕು. ನಿಜವಾದ ಬ್ರಾಹ್ಮಣ ಲಕ್ಷಣ ಏನು? ತನ್ನ ವೈಯಕ್ತಿಕ ಎಲ್ಲ ಹಠಗಳನ್ನು, ತನ್ನ ವೈಯಕ್ತಿಕ ಮಾನ ಬಿಮ್ಮಾನಗಳನ್ನು ಬಿಟ್ಟು ತ್ಯಾಗ ಮಾಡಿ ಇವತ್ತು ನಾನು ಬ್ರಹ್ಮದೇವರ ಆದ್ಯಗೆ ಪ್ರಣಾಮಿಕಂತ ಹೇಳಿ ತನಗೆ ಆದ ಅನೇಕ ಅಪಾಯಗಳನ್ನು, ತನಗೆ ಆದ ಅಪಘಾತಗಳನ್ನು ಪೂರ್ಣವಾಗಿ ಅವರು ಸರಿಸಿ ಅವನು ಮಾಡಿದ
ತಪಸ್ಸಿಗೆ ಮಹತ್ವ ಕೊಟ್ಟಂತೆ ಅದಕ್ಕೆ ನಾನು ಬ್ರಾಹ್ಮಣರೊಳಗೆ ಜಡ ನಡೆದ ಏನು ಮಾಡಬೇಕಾಚಾರ ಅಂದ್ರೆ ಇದ್ ಕಥೆ ಕೇಳಿ ತಾನೇ ಹೋಗ್ತದೆ ವಶಿಷ್ಠರು ವಶಿಷ್ಠ ಏನಾದರು ಅವ್ರೆಲ್ಲವನ್ನ ಅಪಘಾತವನ್ನ ಪರಿತ್ಯಾಗ ಮಾಡಿ ಆ ವಿಶ್ವಾಮಿತ್ರರು ಮಾಡಿರ್ತಕ್ಕಂತಹ ಶ್ರೇಷ್ಠ ಗುಣ ಯಾವ ತಪಸ್ಸು ಬ್ರಾಹ್ಮಣರಿಗಾಗಿ ನಾವು ಎಲ್ಲಿ ತನಕ ಇನ್ನೊಬ್ಬರ ಒಳಗಿದ್ದಂತಹ ಸಾತ್ವಿಕ ಗುಣಗಳಿಗೆ ಕಿಮ್ಮತ್ತು ಮಹತ್ವ ಕೊಡ್ತೀವೋ ಆವಾಗ ಜಗತ್ತಿಗೂ ಶಾಂತಿ ನಮಗೂ ಶಾಂತಿ ಮತ್ತು ಅಷ್ಟೇ ಅಲ್ಲ ಶಾಂತೋ ಶಾಂತಿ ಅಂದ್ರೆ ಏನು ರಾಯರು ಬರೀತಾರೆ ಭಗವದ್ಗೀತೆಯಲ್ಲಿ ಶಾಂತ ಅಂದ್ರೆ ಏನು ಶಾಂತ ಅಂದ್ರೆ ನಮ್ಮ ಕಣ್ಣೆದುರಿಗೇನೆ ನಮ್ಮನ್ನ ಬೈಯುವುದು ಅಪಮಾನ ಮಾಡುವುದು ನಮಗೆ ಸಾಕಷ್ಟು ಅಪಕಾರವನ್ನು ಮಾಡತಕ್ಕಂತಹ ವ್ಯಕ್ತಿಯನ್ನು ಕಂಡು ಕೂಡ ನಾವು ಇದು ಭಗವತ್ ಸಂಕಲ್ಪ ಅಲ್ಲ ನಾ ಇದು ಪ್ರತಿರೋಧ ಮಾಡಬಾರ್ದು ಸಂಕಲ್ಪ ಪರಮಾತ್ಮನು ಇಲ್ಲಿ ಅಂತೇಳಿ ತನ್ನ ಧ್ಯಾನವನ್ನು ಬಿಡಲಾರ್ದೇನೆ ಅವನಿಗೂ ಕ್ಷೇಮ ಚಿಂತನವನ್ನು ಮಾಡತಕ್ಕಂತಹ ಬ್ರಾಹ್ಮಣ್ಯದ ಶಾಂತ ಗುಣ ಇದು ಶಾಂತ ಶಾಸ್ತ್ರಕ್ಕೆ ಅರ್ಥ ಮಾಡಿದ್ದಾರೆ ಅಂದರೆ ಎಲ್ಲಿ ಶಿಷ್ಟ ಆಗುವ ಅವಕಾಶ ಇದೆಯೋ ಎಲ್ಲಿ ನಮಗೆ ಕೆರಳಿಸುವ ಅವಕಾಶ ಇದೆಯೋ ಅಲ್ಲಿಯೂ ಕೂಡ ಶಾಂತರಾಗಿರುವುದೇನೆ ಇದು ಬ್ರಾಹ್ಮಣನ ಮುಖ್ಯ ಲಕ್ಷಣ ಅವರ ವಶಿಷ್ಠರು ಅವರಿಗೆ ವಿಶ್ವಾಮಿತ್ರರಿಗೆ ಹೇಳಿ ಅಂದಿನ ವಿಶ್ವಾಮಿತ್ರರು ಏನಾದರೂ ಬ್ರಹ್ಮ ಋಷಿಗಳಾದರು ಗಾಯತ್ರಿ ಸಾಕ್ಷಾತ್ಕಾರ ಮಾಡಿಕೊಂಡರು ಗಾಯತ್ರಿ ನಾಮಕ ಪರಮಾತ್ಮನನ್ನು ಒಲಿಸಿಕೊಂಡು ಅವರು ಆನಂದಪಟ್ಟರು ನೋಡಿ ಜೀವನದಲ್ಲಿ ಒಮ್ಮೆ ವ್ಯಕ್ತಿ ಎಷ್ಟೇ ತಪ್ಪು ಮಾಡಿರಬಹುದು ಸೇಡು ಶಿಟ್ಟು ಸಾಕಷ್ಟು ಮಾಡಿರಬಹುದು ಆದರೆ ಅವರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶ ವಿಶ್ವಾಮಿತ್ರ ಹಿಂದಿನ ಕಥೆಗೆ ಕೇಳಿದರೆ ನಮಗೆ ಅನಿಸ್ತದೆ ಏನಪ್ಪ ಎಂಥ ವಿಶ್ವಾಮಿತ್ರ ಕಂಡ ಕಂಡವರು ಶಾಪ ಕೊಟ್ಟರು ವಶಿಷ್ಠರಂತಹ ವ್ಯಕ್ತಿಗಳಿಗೆ ಶಾಪ ಕೊಟ್ಟರು ವಿಶ್ವಾಮಿತ್ರ ಆದರೆ ಅವ್ರ ಮಕ್ಕಳು ಬಂದು ಹಾಕಿದರು ಎಲ್ಲವನ್ನ ಪರಿತ್ಯಾಗ ಮಾಡಿ ಏನಾಯ್ತು ಅವ್ರು ಎಂಥ ಉನ್ನತ ಮಟ್ಟಕ್ಕೆ ಹೋದ್ರಂದ್ರೆ ಗಾಯತ್ರಿ ನಾಮಕ ಪರಮಾತ್ಮ ಅವರ ತಪಸ್ಸಿಗೆ ಒಲೆದು ಸಾಕ್ಷಾತ್ಕೃತನಾಗಿ ಇವತ್ತು ನಾವೆಲ್ಲ ಬ್ರಾಹ್ಮಣರು ಮಾಡೋ ತಪಸ್ಸಿನ ಋಷಿಗಳೇ ಯಾರು ಅಸ್ಯ ಶ್ರೀ ಗಾಯತ್ರಿ ಮತ್ತು ಶ್ರೀ ವಿಶ್ವಾಮಿತ್ರೋ ನೋಡಿ ಸಾಕ್ಷಿಂಗಾಯತ್ರಿ ಅವರು ಕೂಡ ಕಾಮಕ್ರೋಧಗಳಿಗೆ ಬಲಿಯಾದವರೇ ಆದರೆ ನಾವು ಬಲಿಯಾಗ್ತೇವೆ ನಾವು ಕೆಡ್ತನಕ ಬಲಿ ಹಾಕೋದು ಹೋಗ್ಬಿಡ್ತೇವೆ ಜೀವನ ಮುಗಿದ ತನಕ ಹಂಗಲ್ಲ ಜೀವನದ ಯಾವುದೋ ಒಂದು ಹಂತದೊಳಗೆ ತಪ್ಪು ಮಾಡಿರಬಹುದು ಆದದ್ದೆಲ್ಲ ಆಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯುವ ಪ್ರಾಣಿ ಅಂತಾರಲ್ಲ ನಾವು ನಿಜವಾಗಿ ಬ್ರಾಹ್ಮಣ್ಯದ ಕುರುಹವಾದ ಶಾಂತಿ ತಾಳ್ಮೆ ಸಹನಗುಣ ತಪಸ್ಸು ಬ್ರಹ್ಮಚರ್ಯ ನಿಷ್ಠೆ ಇವೆಲ್ಲ ಬ್ರಾಹ್ಮಣನ ಒಂದೊಂದು ಅದ್ಭುತವಾದಂತಹ ಗುಣಗಳು ಇದನ್ನು ನಾವು ಎಲ್ಲಿ ತನಕ ಸಂಪಾದನೆ ಮಾಡುವುದಿಲ್ಲವೋ ನಾವು ನಿಜವಾದ ಅರ್ಥವಾದ ಬ್ರಾಹ್ಮಣರೇ ಅಲ್ಲ ಅವ್ರು ವಿಶ್ವಾಮಿತ್ರರು ಅವ್ರು ಎಂಥೆಂಥ ಇದಾಗ್ತಾರೆ ಪ್ರಮೋಷನ್ ಆಗ್ತವ್ರು ಗಾಯತ್ರಿ ನಾಮಕ ಪರಮಾತ್ಮ ಕಂಡ್ರು ಏನು ಬ್ರಹ್ಮ ಋಷಿಗಳಲ್ಲಿ ಅವರ ಗಣನೆ ಆಯಿತು ಸ್ವಯಂ ಇಂದ್ರದೇವರು ಮಹಾವೃತ ಯಜ್ಞವನ್ನು ಮಾಡಿದಾಗ ಅವರಿಗೆ ನೀವೇ ಮಂತ್ರ ಅನ್ನಬೇಕು ಬರ್ರಿ ಅಂತ ಇಂದ್ರದೇವರು ಯಾರು ಹಿಂದಕ್ಕೆ ಇಂದ್ರದೇವರಿಗೂ ಶಾಪ ಕೊಟ್ಟಿದ್ರು ಅವರಿಂದ ಆಹುತರ ಪ್ರತಿ ನಾಮಕ ಪರಮಾತ್ಮನ ಗುಣಗಾನ ಮಾಡಿದ್ರು ಮೂರು ಸಲ ಮಾಡಿದ್ರು ವಿಶ್ವಾಮಿ ಇನ್ನೊಮ್ಮನು ಒಂಥರ ಹೊರಸ್ಮೋರು ಸಾವಿರ ಮಂತ್ರಗಳ ಆ ಶ್ರೇಷ್ಠ ಸೂಕ್ತವನ್ನು ಅಂದ್ರು ಅವರ ಪ್ರಾಣನಾಮಕ ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತವರು ಯಾರಿಗೆ ವಿಶ್ವಾಮಿತ್ರ ಇಂತಹ ತಪಸ್ಸಿನ ಖಣಿ ತಪಸ್ಸನ್ನು ಚೆನ್ನಾಗಿ ಸಿದ್ಧಿ ಮಾಡಿಕೊಂಡ ವಿಶ್ವಾಮಿತ್ರರು ಅಲ್ಲಿ ಬರ್ತಾರಂತ ರಾಮನ ಮಂದಿರ ರಾಮನ ಅಯೋಧ್ಯ ಬಂದು ದಶರಥ ಎದ್ದು ನಮಸ್ಕಾರ ಮಾಡಿದ ಸ್ವಾಮಿ ಬರಬೇಕು ತಾವೇನು ಬೇಕಾದ್ ಬೇಡ್ರಿ ಅಂದಾಗ ನನಗೇನು ಬೇಡಪ್ಪ ನಿನ್ನ ಮಗನ ಕೊಡು ದಶರಥ ಅದಕ್ಕೆ ಆದ್ರೆ ಸ್ವಾಮಿ ನನ್ನ ಮಗ ಯಾಕೆ ಬೇಕು ನಿಮಗೆ ಅಲ್ಲಿ ಸುಭಾಹುಮಾರೀಶರು ಯಜ್ಞ ಭಂಗ ಮಾಡಲಿಕ್ಕತ್ತ ಯಜ್ಞ ವಿಘ್ನ ನಡೆದದ ಆ ಯಜ್ಞ ರಕ್ಷಣಕ್ಕಾಗಿ ಮಗನ ಕಳಿಸು ಸ್ವಾಮಿ ನನ್ನ ಮಗ ಊನ ಷೋಡಶ ವರುಷೋಭೆ ರಾಮೋರಾ ಜೀವಲೋಚನ ಯುದ್ಧ ಯೋಗ್ಯತಾ ಜಸ್ತಿ ಸ್ವಾಮಿ ಈಗ ನಮ್ಮ ಹುಡುಗ 16 ವರ್ಷ ಅವನಿಗೆ ಗೆರಿಲ್ಲ ವಾರ ಮಾಡಿ ಗೊತ್ತಿಲ್ಲ ಈಗ ಸ್ವಲ್ಪ ಪರಾಕ್ರಮ ಈಗ ಆರಂಭ ಮಾಡಿದ್ದಾನೆ ಇಷ್ಟೆಲ್ಲ ಕಪಟ ಯುದ್ಧ ಆಡಿ ಗೊತ್ತಿಲ್ಲ ರಾಕ್ಷಸರ ಬಟ್ಟಿ ಯುದ್ಧ ಆಡೋದಕ್ಕೂ ಶಕ್ಯವೇ ಇಲ್ಲ ರಾಮನಿಗೆ ದಯವಿಟ್ಟು ನಾನು ಸೈನಿಕ ಕಳಿಸ್ತೇನೆ ನಾ ಬರ್ತೇನೆ ವಿಶ್ವಾಮಿತ್ರರಂದ್ರು ಇವ ರಾಮನನ್ನ ಹೋಮ ಮಾಡಿ ಯಜ್ಞ ಮಾಡಿ ರಾಮನ ಮಗನನ್ನಾಗಿ ಪಡೆದರು ಈ ದಶರಥರಾಜಿಗೆ ಇನ್ನು ಪುತ್ರ ವ್ಯಾಮೋಹ ಹೋಗಿದ್ರು ನೋಡಿ ಅದಕ್ಕೆ ನಮಗೆ ದೇವರ ಮಗ ಆಗ್ಯಾನಂದ್ರೆ ನಾವು ಜ್ಞಾನ ಆಗಬೇಕಾಗಿತ್ತ ಏನಾಯ್ತು ಈಗ ಸ್ವಯಂ ರಾಮದೇವರೇ ಅವನ ಮಗ ಆದರೂ ಸ್ವಾಮಿ ನನ್ನ ರಾಮನಿಗೆ ಯುದ್ಧ ಯೋಗ್ಯತಾ ಯುದ್ಧ ಆಡೋ ಯೋಗ್ಯತಾ ಇದ್ದಾನೆ
ವಿಶ್ರಾಮದಲ್ಲಿ ಬಂದಿದ್ದಾರೆ. ಅವಾಗ ಅಂತಾರ ಸಿಟ್ಟು ಬಂದವರಿಗೆ, ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ಅಂತಾರೆ. ದಶರಥ ಹಾಗೇಳಪ್ಪ, ರಾಮ ಯಾರು, ರಾಮನ ಶಕ್ತಿ ಏನು, ರಾಮನ ಪರಾಕ್ರಮ ಏನು, ಅಹಂ ವೇದ್ಮಿ ನಾನು. ನೀ ರಾಮನನ್ನ ಮಗನಾಗಿ ಹರಿದಿರಬಹುದು, ಯಜ್ಞ ಮಾಡಿ ಸಾಕಷ್ಟು ನೀನು ರಾಮನ ದಾನ ಮಾಡಿರಬಹುದು, ಅದು ಇನ್ನೂ ನಿನಗೆ ರಾಮನ ಮಹತ್ವ ಗೊತ್ತಾಗಿಲ್ಲಪ್ಪ. ನೀ ರಾಮನ ಹೊರಗಿನ ಮೈ ಸೌಂದರ್ಯ ನೋಡಿದಿ, ಶಕ್ತಿ ನೋಡಿಲ್ಲ, ರಾಮನ ಒಳಗಿನ ಶಕ್ತಿ ನೋಡಿಲ್ಲ. ನನಗೆ ಗೊತ್ತದನು ನಿಮ್ಗೆ ಆಶ್ಚರ್ಯ ಅನಿಸ್ತದ, ಅಂದ್ರೆ ಹಡದ ಅಪ್ಪಿಗೆ ಗೊತ್ತಿಲ್ಲ, ಹೊರಗೆ ಬಂದು ಬ್ರಾಹ್ಮಣ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ರಾಮನ ಗೊತ್ತು ಮಾಡ್ಕೋಬೇಕಾದ್ರೆ ಗಾಯತ್ರಿ ಸಿದ್ಧಿ ಮಾಡ್ಕೋಬೇಕು. ರಾಮ ಮಂತ್ರ ನಿಮಗೆ ಸಿದ್ಧಿ ಆಗಬೇಕಾದ್ರೆ ಗಾಯತ್ರಿ, ಅದಕ್ಕೆ ಜಗತ್ತಿನಲ್ಲಿ ಯಾವುದೇ ಮಂತ್ರ ಸಿದ್ಧಿ ಆಗಬೇಕಾದ್ರೆ ಬ್ರಾಹ್ಮಣನಿಗೆ ಮೊದಲು ಗಾಯತ್ರಿ ಸಂಧ್ಯಾವಂದನ ಮಾಡಬೇಕು. ಸಂಧ್ಯಾನಾಮಕ ಪರಮಾತ್ಮನ ಸಿದ್ಧಿ ಆಗಬೇಕು ನಿಮಗೆ, ಆಮೇಲೆ ಮುಗಿದ ಎಲ್ಲ ಮಂತ್ರಗಳು. ಅದನ್ನೇ ಬಿಟ್ಟು ಏನು ಮಾಡಿದರೂ ಕೂಡ ಅದು ಬಳಿಯಲ್ಲಿ ಹುಟ್ಟಿನ. ಅದಕ್ಕೆ ವಿಶ್ವಾಮಿತ್ರರಿಗೆ ರಾಮ ಎಷ್ಟು ನಾಮ ವಶ ಅದ ಅಂತಂದ್ರೆ, ಆಗಲಿ ಕಳಿಸ್ಕೊಂಡು ಬಿಟ್ಟ, ಅಹಂ ವೇದ್ಮಿ ಮಹಾತ್ಮ ಅಲ್ಲ ರಾಮನ ಬಗ್ಗೆ ತಿಳ್ಕೊಂಡಿದ್ರು ದಶರಥ. ವಶಿಷ್ಠಾಶ್ಚ ಇಮೇ ಮಹಾಭಾಗ, ವಶಿಷ್ಠರು ತಿಳ್ಕೊಂಡು ಕೇಳಬೇಕಲ್ಲ ಅವ್ರನ್ನು. ಮತ್ತೆ ಅವರಷ್ಟೇ ಅಲ್ಲ, ಏಷಾನ್ನೇ ತಪಸ್ಸಿತ, ಯಾರು ತಪಸ್ಸನ್ನು ಮಾಡಿದ್ದಾರೆಯೋ ಅವರಿಗೂ ರಾಮ ಗೊತ್ತಾಗ್ತಾನೆ. ವಿಶ್ವಾಮಿತ್ರರು ರಾಮನನ್ನು ಗೊತ್ತು ಮಾಡಿಕೊಳ್ಳಲು ಅವರು ಮೂರು ವಿಷಯ ಹೇಳಿದರು. ತಪಸ್ಸು ಮಾಡಬೇಕಾಗೆಲ್ಲರೂ, ಇವತ್ತು ಅವನು ಬ್ರಾಹ್ಮಣರೇ ಇರಲಿ, ಕ್ಷತ್ರಿಯ ಇರಲಿ, ಯಾರೇ ಇರಲಿ, ತಪಸ್ಸು ಅಂದರೆ ತಪ ಆಲೋಚನೆ, ಚೆನ್ನಾಗಿ ಶಾಸ್ತ್ರ ಧ್ಯಾನ ಮಾಡ್ಕೋಬೇಕು. ತಪ ತಾಪೆ ಆಚರಿಸಿರ್ತಾರೆ, ಶುದ್ಧ ವೈಷ್ಣವ ಜನ್ಮದಲ್ಲಿ ಬಂದು ಮುದ್ರಾಂಕನ ಮಾಡಿಕೊಂಡು ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವ ನೆನೆದು ಎರಡಾರು ಧ್ವಪುಂಡಗಳ ಧರಿಸಿದ. ವೀರ ವೈಷ್ಣವ ಗುರುವ, ವೀರ ವೈಷ್ಣವ ಗುರುವ, ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣವನ್ನು ಭುಜ ಯುಗದೊಳು ಮಾಡಿ ಮುರಾರಿಯ ಮಂತ್ರವ ಅವರಿಂದಲೇ ಕೇಳಿ ಮನದಲ್ಲಿ ಜಪಿಸಿಕೊಂಡೆ. ಇದು ತಪಸ್ಸೆ ಏನು, ಆಯಾ ಶ್ರೇಷ್ಠ ಗುರುಗಳಿಂದ ಶುದ್ಧ ಸಪ್ತಾಂಕ ಮುದ್ರಾಂಕನ ಮಾಡಿಕೊಂಡು ಏಕಾದಶಿಯಾದಿ ವ್ರತಗಳನ್ನು ಚೆನ್ನಾಗಿ ಮಾಡಿ ಸಾರಿಗ್ರಾಮ ತೀರ್ಥದ ನೇಮ ಇಟ್ಟುಕೊಂಡು ಚಾತುರ್ಮಾಸ ವ್ರತಗಳನ್ನು ಮಾಡಿದರೆ ಇದೊಂದು ತಪಸ್ಸು. ಇದು ಮೊದಲು ಯಾವ ತಪಸ್ಸು, ತಪ ಆಲೋಚನೆ ಶಾಸ್ತ್ರ ಅಧ್ಯಯನ, ತಪ ತಾಪೆ ತಪ ಆಲೋಚನೆ ಎರಡೂ ಅಂದರೆ ಒಳ್ಳೆ ಕಠೋರ ಕರ್ಮಗಳನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಳ್ಳಿ, ಶಾಸ್ತ್ರಾಧ್ಯಯನವನ್ನು ಮಾಡಿ ನಮ್ಮ ಬುದ್ಧಿ ಶುದ್ಧಿ ಮಾಡಿ, ಇವೆಲ್ಲ ಆದಾಗ ರಾಮ ಕಾಣಿಸ್ತಾನೆ. ಅದಕ್ಕೆ ಸಂದರ್ಭ ಏಷಾನ್ನೇ ತಪಸ್ಸಿತ, ಇಷ್ಟೆಲ್ಲ ವಿಷಯಗಳನ್ನು ನಮ್ಮ ಮಂತ್ರಾಲಯ ಸ್ವಾಮಿಗಳು ಏನಂದ್ರು, ವಿಶ್ವಾಮಿತ್ರೇಣ ನೀತಃ, ಇಷ್ಟು ಸಣ್ಣ ಒಂದು ವಾಕ್ಯದ ಒಳಗೆ ಆ ರಾಯರು ಏನು ಮಾಡ್ಯಾರ ಅಂತ ಕೇಳಿದ್ರೆ, ಈ ಈ ಸಂಪೂರ್ಣ ರಾಮಾಯಣದ ವಿಶ್ವಾಮಿತ್ರದ ಕಥೆಯನ್ನೇ ತಂದಿತ್ತು. ಅದನ್ನೇ ಮಧ್ವಾಚಾರ್ಯ ಹೇಳ್ತಾರೆ, ವಿಶ್ವಶ್ಯ ಮಿತ್ರಂ ಸ ಇಹ ಜಗಾಮ. ವಿಶ್ವಾಮಿತ್ರ ಬರೀ ಬ್ರಾಹ್ಮಣರು ಎಷ್ಟೇ ಗುರುಗಳಲ್ಲಿ, ಜಗತ್ತೇ ಗುರುಗಳು. ಯಾಕೆ ಜಗತ್ತಿಗೆ ಗುರುಗಳು, ಜಗತ್ತಿಗೆ ಯಾಕೆ, ಜಗತ್ತಿಗೆ ರಾಮನ್ ತೋರಿಸಿದ್ರು. ರಾಮ ಅಯೋಧ್ಯ ಪಟ್ಟಣದಾಗ ತಂದಿ ತೊಡಿ ಮೇಲೆ ಕೂತಿದ್ದ, ಹೊರಗೆ ಬಿಡು ಬಾಹರ್ ನಿಖಲ ಅಂತಾರಲ್ಲ, ಹೊರಗೆ ಬಿಡು, ಅದು ರತ್ನದು, ಭೂಷಾರತ್ನಂ ಭುವನವಲಯ ಚಿರಾಶ್ಚರ್ಯ ರತ್ನಂ ಲೀಲಾರತ್ನಂ ಜಗತ್ತದು ಹಿತಾಂ. ಇದು ಲೀಲಾರತ್ನ, ಇದು ಜಗತ್ತಿಗೆ ಎಲ್ಲರಿಗೂ ಕಾಣತಕ್ಕಂಥ ರತ್ನ, ಮನೆ ಮನೆಯೊಳಗೆ ಇರಬಾರ್ದು ಹೊರಗೆ ತಗೊಂಬಾರ್ದು. ವಿಶ್ವಾಮಿತ್ರ ಜಗತ್ತಿಗೆ ಹೊರಗೆ ತಂದು ರಾಮನ ತೋರಿಸಿರ್ತಕ್ಕಂಥ ಮೊಟ್ಟ ಮೊದಲಿನ ರಾಮ ದರ್ಶಕರು ಯಾರಂದ್ರೆ ವಿಶ್ವ, ಅದು ವಿಶ್ವಶ್ಯ ಮಿತ್ರ. ಜಗತ್ತಿಗೆ ಮಿತ್ರ ಯಾಕಾದ್ರೆ ಅಂದ್ರೆ ಅವ್ರು ರಾಮನ ತೋರಿಸ್ಯಾರ ನಮಗೆಲ್ಲ, ವಿಶ್ವಾಮಿತ್ರ ಗಾಯತ್ರಿ ತೋರಿಸ್ಯಾರ ನಮಗೆಲ್ಲ, ತಪಶಕ್ತಿ ತೋರಿಸ್ಯಾರ. ರಾಮ ವಿಶ್ವಾಮಿತ್ರ ಗನ್ ಹತ್ತಿದ್ರು ಆಚಾರ ಭಾಳ ಚಂದ ಹೇಳ್ತಾರೆ, ಮತ್ತೊಂದು ಹೇಳಿಲ್ಲ. ಮುಂದೆ ಮುಂದೆ ಶಾಂತ ದಾಂತ ಪರಾಕ್ರಾಂತ ಭಕ್ತಿಮಂತೋ ದೃಢವೃತ ಅಂತ ಈ ನಾಲ್ಕು ಇಬ್ಬರು ಅಂತಂದ್ರು. ಮುಂದೆ ಮುಂದೆ ಹಿಂದಿಂದ ವಿಶ್ವಾಮಿತ್ರರು, ಹಿಂದಿಂದ ರಾಮ ಲಕ್ಷ್ಮಣ ಅವರು ಹೇಗೆ ನೋಡ್ರಿ, ಅದ್ಭುತ ಜನ ಮುಂದೆ ನೀನವರ ಹಿಂದೆ ದಾಸರು ಹೇಳ್ತಾರೆ.
ನೋಡಿ ರಾಮದೇವರನ್ನೇ ತನ್ನ ಬೆನ್ನಟ್ಟಿ ತೆಗೆದುಕೊಂಡು ಹೋಗ್ಬೇಕಂದ್ರೆ ಆ ವಿಶ್ವಾಮಿತ್ರರಿಗೆ ತಾಕತ್ತು ಇರಲಿಕ್ಕಿಲ್ಲ. ಅವರ ಹೋದಳೆ ರಾಮ ಅವ್ರ ಹಿಂದೆ ಹೋಗ್ತಾನೆ ಅಂದ್ರೆ ಇದೇ ಭಕ್ತೈಕ ವಶ್ಯ ಪ್ರಭು. ಆ ಭಗವಂತ ಭಕ್ತರಿಗೆ ಎಷ್ಟು ವಶ ಆಗ್ತಾನೆ ಅಂತಲಿಕ್ಕೆ ನಮಗೆ ಇದೇ ಇದು ದೃಷ್ಟಾಂತ ಅಂತಾರಂತೆ. ಅಲ್ಲಿ ಅವರು ವಿಶ್ವಾಮಿತ್ರರು ರಾಮನಿಗೆ ಲಕ್ಷ್ಮಣನಿಗೆ ಕೆಲವು ಮಂತ್ರಗಳನ್ನು ಹೇಳಿ ಹಸಿವಿ ತೀರಿಕೆ ಆಗಬಾರದು ಎದ್ದಿಟ್ಟು ಅವರು ರಾಮದೇವರಿಗೆ ಕೆಲವು ಮಂತ್ರೋಪದೇಶ ಮಾಡಿದರಂತೆ. ನಿಮಗೆ ಅಸ್ತ್ರಗಳ ಸಿದ್ಧಿಯಾಗಿ ಅಲ್ಲಿ ಆಚಾರ ನಿರ್ಣಯ ಕೊಡ್ತಾರೆ. ಜಗತ್ತಿನೊಳಗೆ ಎಲ್ಲರ ಗುರು ಗುರುಣಾಂ ಗುರು ಬ್ರಹ್ಮದೇವರಿಗೆ ಮಂತ್ರೋಪದೇಶ ಮಾಡಿದ ಈ ರಾಮದೇವರಿಗೆ ಇವರೇನು ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕಂತಾರಂತೆ ಸಮಸ್ತ ರೂಪ ಪ್ರಕಟ ಸಮೇತ್ಯ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ರಾಮನ ಮುಂದೆ ಬಂದ ನಿಂತು ಸ್ವಾಮಿ ನಮ್ಮನ್ನು ನೀನು ಯುದ್ಧ ಆಡಲು ಹೇಳಕ ಮಂತ್ರಗಳನ್ನ ನಾ ಸಿದ್ಧಿಯಾದ ಸಿದ್ಧ ಪುರುಷ ನಮ್ಮನ್ನು ಉಪಯೋಗ ಮಾಡ್ಕೊಂಡ ಮಂತ್ರಾಭಿಮಾನಿ ದೇವತೆಗಳು ಅಸ್ತ್ರಾಭಿಮಾನಿ ದೇವತೆಗಳು ತಮಸ್ತ್ವರೂಪ ಪ್ರಕಟ. ಅದೇ ಜಗತ್ತಿನಲ್ಲಿ ಗುರುಗಳ ಕರ್ತವ್ಯ ಅವರ ಮಾಡಿದ್ರು ಶಿಷ್ಯ ಸ್ವೀಕಾರ ಮಾಡಿ ಹೋಗ್ತಾರೆ. ದಾರಿಯಲ್ಲಿ ತಾತಕಾಲ ಸಂಹಾರ ಮಾಡ್ತಾರೆ ವಿಶ್ವಾಮಿತ್ರ ತಾತಕಾಲ ಸಂಹಾರ. ಆಗ ಅಲ್ಲಿ ರಾಮಾಯಣದಲ್ಲೇ ಬರ್ತದೆ ನಮಗೆಲ್ಲ ಗೊತ್ತಿತ್ತು ಏನು ಇದು ಬಿಳಿ ಪರ್ವತ ಕಾಣಿಸ್ತದೆ ಏನಂತ ಕೇಳಿದ್ರೆ ಇದು ಬೆಟ್ಟಲ್ಲೋ ಇದು ಈ ತಾತಕ ದೇವ ಬ್ರಾಹ್ಮಣರನ್ನು ಕೊಂದಿರ್ತಕ್ಕಂಥ ಇದು ಸಂಕೇತ. ಸಾವಿರ ಲಕ್ಷಾವಧಿ ಬ್ರಾಹ್ಮಣರನ್ನು ಕೊಂದು ಅವರ ಎಲುಬುಗಳನ್ನು ಒಗೆದಿದ್ದರು. ಅದು ಕಠಿಣ ಆಚಾರ ರಾಮ ಇಂಥ ಗೋ ಬ್ರಾಹ್ಮಣರನ್ನು ಸಂಹಾರ ಮಾಡ್ತಕ್ಕಂಥ ಈ ನೀಚಳು ಹೆಂಗೆ ಸಾಗಿದ್ರು ಕ್ಷಮೆ ಮಾಡಬೇಡ ಇಗೋ ಸಂಹಾರ ಮಾಡುವ. ವಿಶ್ವಾಮಿತ್ರರು ಯಾವಾಗ ರಾಮನಿಗೆ ಆಜ್ಞಾಪನ ಮಾಡಿದರು ಯದ್ಯಪಿ ಅವರ ಭಕ್ತರೇ ಇದು ಗುರುಸ್ಥಾನದಾಗಿರೋದ್ರಿಂದ ರಾಮ ಅಂದಂತೆ ಆಗಲೇ ಸ್ವಾಮಿ ಅಂತ ಹೇಳಿ ಆ ತಾಟಕೆಯನ್ನ ಪರಮಾತ್ಮ ಸಂಹಾರ ಮಾಡಿ ಬ್ರಾಹ್ಮಣರಿಗೆ ಆ ಇಡೀ ಸಂಪೂರ್ಣ ಏನದು ಹಿಂದೆ ಪರ್ವತ ಇತ್ತು ಅಲ್ಲಿ ಭಯೋತ್ಪಾದಕರು ಹೆಂಗೆ ಒಳಗೆ ಹೋಗಿರ್ತಾರಲ್ಲ ನಕ್ಸಲೈಟ್ರು ಭಯೋತ್ಪಾದಕರು ಆ ವೇಳೆಗೂ ಇದ್ದೈತಿ ಕಂಪ್ನಿ ಅಂದ್ರಿಂದ ಅರಳಿಯೋದ ಇಂತಹ ಈ ಎಲ್ಲರನ್ನು ರಾಮದೇವರ ಒಂದೇ ಒಂದು ಬಾಣದಿಂದ ಸದ್ದಡಗಿಸ್ಬಿಟ್ಟು ಎಲ್ಲ ಕಾಲಕ್ಕೂ ದುಷ್ಟರು ದೈತ್ಯರು ಗೆರಿಲ್ಲ ವಾರ ಮಾಡೋರು ಇರೋವ್ರೆ ಏನು ಆವಾಗ ಒಬ್ಬ ವಿಶ್ವಾಮಿತ್ರ ರಾಮದೇವರು ಕರ್ಕೊಂಡು ಬಂದು ಆ ಸಂಪೂರ್ಣ ಭಾಗವನ್ನು ಏನು ಮಾಡಿದರು ಅಂತಂದರೆ ಶಾಂತ ಮಾಡಿ ನಮ್ಮಲ್ಲಿ ಹೇಳ್ತಾರೆ ಧರ್ಮ ರಕ್ಷಣೆ ಆಗಬೇಕಾದ್ರೆ ಎರಡು ಶಕ್ತಿ ಬೇಕೆ ಯಾವುದು ಶಸ್ತ್ರೇಣ ರಕ್ಷಿತೆ ರಾತ್ರೇ ಶಾಸ್ತ್ರ ಚಿಂತಾ. ಯಾವ ರಾಷ್ಟ್ರದಲ್ಲಿ ರಾಷ್ಟ್ರದ ಎಲ್ಲೆಗಳನ್ನು ರಕ್ಷಣೆ ಮಾಡುವ ಸೈನಿಕರು ಇಲ್ಲವೋ ಆ ರಾಷ್ಟ್ರದ ಒಳಗೆ ಇಷ್ಟು ನಿರ್ಭಯವಾಗಿ ಈ ಉತ್ಸವಗಳು ಈ ಉಪನ್ಯಾಸ ನಡೀಲಿಕ್ಕೆ ಶಕ್ತಿ. ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ನಮ್ಮೆಲ್ಲ ವೀರ ಸೈನಿಕರು ಭಾರತ ದೇಶದ ಸೀಮೆಯ ಉದ್ದಕ್ಕೂ ನಿಂತು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಬಿಸಿಲು ಗಾಳಿ ಮಳೆಗಳಲ್ಲಿ ಚಳಿಗಳಲ್ಲಿ ನಿಂತುಕೊಂಡು ಪ್ರಾಣಾರ್ಪಣವನ್ನು ಮಾಡುವ ಸೈನಿಕರು ಅಲ್ಲಿ ನಿಂತಾರಂತ ಇಲ್ಲ ಆರಾಮಾಗಿ ರಾಮಾಯಣ ಹೇಳ್ತೀವಿ. ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರ ಚಿಂತಾ ಅರಕ್ಷಿತೆ ಚ ತದ್ ರಾಷ್ಟ್ರೇ. ನೋಡಿ ಎಲ್ಲಿ ನಮ್ಮನ್ನು ರಕ್ಷಣೆ ಮಾಡೋದೇ ಇಲ್ಲ ನಾವು ಶಾಸ್ತ್ರ ಚಿಂತನೆ ಹೆಂಗೆ ಮಾಡ್ತೀವಿ ಹೇಳಿ. ಯಾಕೆಂದ್ರೆ ಇವತ್ತು ನಾವೇ ಇದೇ ರಾಮಾಯಣವನ್ನು ಕಾಶ್ಮೀರದ ಲಾಲ್ ಚೌಕಗಳು ಹೇಳಿಸಕ್ಕದೆ ಅಂತ ಹೇಳಿ ರಾಮಾಯಣ ಬೇಡ ಅಲ್ಲಿ ಹೋಗಿ ಜೀವಂತ ಬಂದ್ರೆ ಸಾಕಾಗುತ್ತೆ. ಯಾಕೆ ಹೇಳ್ರಿ ಅಲ್ಲಿ ನಮ್ಮ ರಕ್ಷಣೆ ಇದೆ. ಅದಕ್ಕಾಗಿ ಬಾಹೋಬಲ ಜ್ಞಾನಬಲ ಚ ಧರ್ಮ ರಕ್ಷ್ಯ ಅನ್ಯಥಾ ನಾಶಮುಪಯಂತಿ ಅಂತ ಆಚಾರ್ಯ ಹೇಳ್ತಾರೆ. ಧರ್ಮ ರಕ್ಷಣೆ ಆಗಬೇಕಾದ್ರೆ ಮೊದಲು ಬಾಹುಬಲ. ಆದರೆ ಬ್ರಾಹ್ಮಣರಿಗೆ ಯುದ್ಧ ನಿಷೇಧ ಮಾಡಿದ್ದಾರೆ. ಬ್ರಾಹ್ಮಣ ಏನು ಮಾಡಬೇಕು ಯಾವಾಗಲೂ ಶೂರ ವೀರರಾಗಿರ್ತಕ್ಕಂಥ ತೋಳರನ್ನು ಕ್ಷತ್ರಿಯರನ್ನು ತಯಾರು ಮಾಡಿ ತನ್ನ ತಪಶಕ್ತಿಯಿಂದ ಅವರಿಗೆ ಅನುಗ್ರಹವನ್ನು ಮಾಡಿ ಅವರ ಕಡೆಯಿಂದ ಪ್ರೇರಣೆ ಮಾಡಿ ಜಗತ್ತಿನ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುತ್ತೇವೆ. ನಾವು ಭಾರತೀಯ ಇತಿಹಾಸದೊಳಗೆ ನೋಡ್ತೇವೆ ಎಲ್ಲೆಲ್ಲಿ ದುಷ್ಟರ ನಿಗ್ರಹ ಆಗಿದೋ ಅದರ ಹಿಂದೆ ಬ್ರಾಹ್ಮಣನ ಕೈವಾಡ. ಅದನ್ನೇ ಮನೆಮನಂತನಕ ಅದು ಚಾಣಕ್ಯಂತನಕ ಅದನ್ನು ನಾವು ನೋಡಿದ್ವಿ. ಎಂದ ಬ್ರಾಹ್ಮಣನು ನಿಷ್ಠೆ ತಾಳ್ಮೆ ತಪಸ್ಸು
ಎಲ್ಲವನ್ನು ಕಡಿಮೆ ಮಾಡ್ಕೋತ ಬಂದು ಆಗ ಬ್ರಾಹ್ಮಣನ ಮಾತನ್ನೇ ಕೇಳತಕ್ಕಂತಹ ಕ್ಷತ್ರಿಯ ಶಕ್ತಿ ಉಡಿ ಹೋಗಿ ಅದು ಕಲಿಯುಗದ ಲಕ್ಷಣ. ಯಾರು ಮಾಡಲಿಕ್ಕೆ ಅದರ ಕಾಲ ಇವತ್ತಿಗೂ ಕೂಡ ಬ್ರಾಹ್ಮಣ ತಪಸ್ವಿಯಾದ ಅಂತಂದ್ರೆ ಬ್ರಾಹ್ಮಣನಲ್ಲಿ ನಿಷ್ಠೆ ಹೆಚ್ಚಿತ್ತಂತಂದ್ರೆ ಅವನ ಮಾತು ಎಲ್ಲರೂ ಕೇಳ್ತಾರೆ. ಇವತ್ತು ನಾವು ನೋಡ್ತೇವೆ ವ್ಯಾಸರಾಜರು ಸಣ್ಣ ಒಂದು ಕವಿ ಬಟ್ಟಿ ಉಟ್ಕೊಂಡು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದುಕೊಂಡು ಇಡೀ ಭರತ ಖಂಡವನ್ನೇ ಆ ರಾಜನ ಕಡೆಯಿಂದ ಆಳಿಸ್ತಾ ಇದ್ರು. ಧಾರ್ಮಿಕ ರಾಜ್ಯ ನೋಡಿದ್ದೇವೆ. ಇವನ್ 400 ವರ್ಷಗಳಿಂದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಲ್ಲಿ ಮುಂದೆ ಹೋಗಿ ನಿಂತರೆ ಇಡೀ ಸಂಪೂರ್ಣ ದಿಲ್ಲೀಶ್ವರನೇ ಹಣೆ ಮಣಲು ನಮಸ್ಕಾರ ಮಾಡಿ ಸ್ವಾಮಿ ನೀವು ಏನು ಹೇಳ್ತೀರಿ ತಗೊಂಡ್ಬಿಡಿ ರಾಜ್ಯ ಅಂತ ಅಂದ್ಬಿಟ್ಟು ಅವ್ರ ಕೈಯೊಳಗೆ ಕಡಿಗೆದ್ದಿದ್ದಿಲ್ಲ. ದೊಡ್ಡ ಕಾಸು ತಂದಿದ್ರು ಯಾಕ ತಪಸ್ಸೆ. ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಅದ್ವಾನಿ ನವಾಬ್ ಇತ್ಯಾದಿಗಳ ಬಂದು ಅವ್ರಿಗೆ ಎಷ್ಟು ಸೇವಾ ಮಾಡಿದ್ರು ನೀವೆಲ್ಲ ನೋಡ್ತಾ ಇದ್ರು. ಸತ್ಯಬೋಧ ತೀರ್ಥ ಶ್ರೀಪಾದಗಳವರು ಸೌಳರೊಳಗಿದ್ದುಕೊಂಡು ಅಲ್ಲಿ ಎಂಥ ಯಮನರ ರಾಜ್ಯವನ್ನೇ 25 ವರ್ಷ ಕಂಟ್ರೋಲ್ ಮಾಡಿದ್ರು. ತನ್ನ ಒಟ್ಟ ಒಂದು ಯುದ್ಧ ಆಗ್ತದೆ. ಇದೆಲ್ಲ ಬ್ರಾಹ್ಮಣ ತಪಶಕ್ತಿ. ಒಮ್ಮೊಮ್ಮೆ ತಪಶಕ್ತಿಗೂ ಮೀರಿರತಕ್ಕಂತಹ ಕಾಲಕ್ಕೆ ಅವಾಗ ಯುದ್ಧವನ್ನೂ ಕೂಡ ಬ್ರಾಹ್ಮಣರು ಯೋಗ್ಯ ಕಾಲಕ್ಕೆ ಮಾಡಿಸಿದ್ದು. ಇದು ವಿಶ್ವಾಮಿತ್ರ ರಾಮಾಯಣದೊಳಗೆ ಆ ತಪಶಕ್ತಿಯಿಂದ ಒಂದು ಕಣ್ಣು ತಗದ ಸುಟ್ಟು ಹೋಗ್ತಿದ್ದಲ್ಲ ರಾಕ್ಷಸ. ಯಾಕೆ ಮಾಡಿದ್ರು ರಾಮ ಯಾಕೆ ಬೇಕಾದ ಇಲ್ಲ. ಬ್ರಾಹ್ಮಣ ತಪಸ್ಸು ಮಾಡಿದ್ರು ಮಂದಿರ ಸುಡ್ಲಿಕ್ಕಲ್ಲ, ದೇಶ ನಾಶ ಮಾಡ್ಲಿಕ್ಕಲ್ಲ. ಆ ಕೆಲಸ ಯಾರು ಮಾಡಬೇಕು? ಪ್ರಕ್ಷತ್ರಿಯನ್ನು ಮಾಡಬೇಕು. ಅವ್ರು ಸ್ವಲ್ಪ ಹಾಗೆ ಸುಮ್ಮನೆ ಕೂತ್ಕೊಂಡಾಗ ಅದಕ್ಕೆ ಪ್ರೇರಿಸಿ ಮಾಡಿಸಬೇಕೇ ಹೊರತು ತಾನೇ ಮಾಡಲ್ಲ. ಏನು ತಪಶಕ್ತಿ? ಅದಕ್ಕೆ ಶಸ್ತ್ರೇಣ ರಕ್ಷತೆ ರಾತ್ರೆ ಶಾಸ್ತ್ರಚಿಂತ. ಇವೆರಡು ಬಾಹೋಬಲ ಜ್ಞಾನಬಲ. ಇನ್ನು ವೈಚಾರಿಕವಾಗಿ ಯಾರೇ ಏನಾದರೂ ಕೇಳಿದರೂ ಕೂಡ ಪ್ರಶ್ನೆಗಳಿಗೆ ಸಮರ್ಪಕವಾಗಿರತಕ್ಕಂತಹ ಉತ್ತರವನ್ನು ಕೊಟ್ಟು ಅವರ ವೈಚಾರಿಕ ಪ್ರಜ್ಞೆಯನ್ನು ನಾವು ಜಾಗರಣ ಮಾಡಬೇಕು. ಇವತ್ತು ಅನೇಕ ತರುಣರು ಯುವತಿಯರು ಯುವತಿಯರಿಗೆ ಬ್ರಾಹ್ಮಣ್ಯದ ಬಗ್ಗೆ ಗೊತ್ತಿಲ್ಲ, ಹಿಂದುತ್ವದ ಬಗ್ಗೆ ಗೊತ್ತಿಲ್ಲ, ಭಾರತೀಯತ್ವದ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ಅವರು ಅಡ್ಡ ಹಾದಿ ಹಿಡಿತಾ ಇದ್ದಾರೆ. ನಮ್ಮ ಕೆಲಸ ಏನು ಹೇಳಿ? ಅಂತಹ ಪಟಕ್ನೇವಾದೆ ತರುಣಂಕು ವಿಚಾರೋಸೆ ಶೇಂಚಕರಂತ ಅತ್ಯುತ್ತಮ ವಿಚಾರಗಳ ಅಮೃತವನ್ನು ತಿಳಿಸಿ ನಾವು ಅವರ ಧರ್ಮ ಜಾಗೃತಿ ಮಾಡಬೇಕಾಗಿದೆ. ಇವತ್ತು ಮೊಟ್ಟ ಮೊದಲು ನಾವೇನಾದರೂ ಮಾಡತಕ್ಕಂತಹ ದೊಡ್ಡ ಕೆಲಸ ತಂದೆ ತಾಯಿಗಳು ಗುರು ಹಿರಿಯರು ಆಚಾರ್ಯ ವರ್ಗದವರು ಪುರೋಹಿತ ವರ್ಗದವರು ಸ್ವಾಮಿಗಳು ಮಠಾಧಿಪತಿಗಳು ಇವತ್ತು ಮೊಟ್ಟ ಮೊದಲೇ ಕೆಲಸಗಳ ಬ್ರೇನ್ ಆಪರೇಷನ್ ಅಂತಾರೆ. ಇವತ್ತು ನಮ್ಮ ನಿಮ್ಮ ತಲೆಯಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ಒಳಗೇನೆ ಭಾನುವಾರ ಸುಮಾರು ಒಂದು 100 ಮಂದಿ ಬ್ರಾಹ್ಮಣರೊಳಗೆ ಒಂದು 15% ಬ್ರಾಹ್ಮಣರು ಸನ್ಯಾಸ ಮಾಡ್ತಿರ್ತಾರೆ. ಉಳಿದವರಿಗೆ ನಾಸ್ತಿಕರಲ್ಲ ಗೊತ್ತಿರ್ತದೆ ಅವರಿಗೆ. ಅದು ಏನು ದೊಡ್ಡ ಅಂತಹ ಮಹತ್ವ ಇರಬೇಕಿಲ್ಲ, ಬಿಟ್ಟು ನಡೀತದ ಶಂತ ಆಯ್ತ ಅಂತ. ಅದು ಯಾಕೆ? ಅವ್ರಿಗೆ ವೈಚಾರಿಕ ಪ್ರಜ್ಞೆ ಭಾಳ ಕಡಿಮೆ. ಅದನ್ನು ನಾವೆಲ್ಲರೂ ಏನು ಮಾಡಬೇಕು? ಇವತ್ತು ಉಪನ್ಯಾಸಕ್ಕೆ ಬಂದವರು ಎಷ್ಟು ಭಾಳ ಮಂದಿ ಮೊದಲು ಬಂದಿರ್ತಾರೆ ಅಷ್ಟೇ. 15 ಮಂದಿನೇ ಭಾಳ. ಅದಕ್ಕೆ ನಾವು ಮನೆ ಮನೆಗೆ ಹೋಗಿ ಅವರೆಲ್ಲರಿಗೂ ಜಾಗೃತ ಮಾಡಿ ಯಾವ ರೀತಿಯಾಗಿ ಆಕಳು ಕರುವಿನ ಕಡೆ ಹೋಗಿ ಹಾಲು ಕೊಡಿಸ್ತದವು. ಇವತ್ತು ನಾವೆಲ್ಲ ನಮ್ಮ ಧಾರ್ಮಿಕ ವೃಂದದವರು ಮನೆ ಮನೆಗೆ ಹೋಗಿ ಆ ನಾಸ್ತಿಕ ಪ್ರಜ್ಞೆಯನ್ನು ಉಡುಗಿಸಿ ಆ ಅತ್ಯುತ್ತಮವಾಗಿರ್ತಕ್ಕಂಥ ಧರ್ಮದ ವಿಚಾರಗಳನ್ನು ಇವತ್ತು ನಾವು ಮಾಡಿದರೆ ಇನ್ನೊಂದು 100 ವರ್ಷ ಧರ್ಮ ಉಳಿತದನು. ಅದೆಲ್ಲರೂ ಮಾಡಬೇಕಾಗಿದೆ ಇವತ್ತು. ಇದನ್ನು ವಿಶ್ವಾಮಿತ್ರ ಏನು ಮಾಡಿದರು? ರಾಮ ಇದ್ದಲ್ಲಿ ತಾವು ಬಂದರು. ದಶರಥ ರಾಜ ಅವನು ಕ್ಷಾತ್ರ ಶಕ್ತಿ ಇದ್ದರೂ ಕೂಡ ಅವ ಸುಮ್ಮನೆ ಕೂತ್ಬಿಟ್ಟಿದ್ದ, ಏನು ಉದಾಸೀನ ಆಗಿಬಿಟ್ಟಿದ್ದ. ಉದಾಸೀನವಾದ ಅವನ ಶಕ್ತಿಯನ್ನು ರಾಮನ ಕರೆಕೊಂಡು ಹೋಗುವ ಮೂಲಕವಾಗಿ ಎಬ್ಬಿಸಿ ವಿಶ್ವಾಮಿತ್ರ ಮನೆಗೆ ಬಂದು ಅವನಿಗೆ ಎಬ್ಬಿಸಿ ರಾಮನ ಕರ್ಕೊಂಡು ಹೋಗಿ ಪುನಃ ಯುದ್ಧ ಭೂಮಿ ಒಳಗೆ ತೀರ್ಥ ಸಂಹಾರ ಮಾಡಿಸಿ. ಇವತ್ತು ಆ ಕರ್ತವ್ಯ ನಾವೆಲ್ಲರೂ ಬ್ರಾಹ್ಮಣರಾಗಿರ್ತಕ್ಕಂಥವರು ಎಲ್ಲ ಸ್ಥಳದ ಬ್ರಾಹ್ಮಣರು ಬರೀ ಉಪನ್ಯಾಸಕಾರ ಅಷ್ಟೇ ಅಲ್ಲ, ಮನೆಗೆ ಅವ್ವ ಅಪ್ಪ ಅಮ್ಮನ ಮಾಡಬೇಕು, ತಂದೆ ತಾಯಿಗಳು ಮಾಡಬೇಕು. ಅದನ್ನು ಎಲ್ಲರೂ ತಂದೆ ತಾಯಿಗಳು ಕಾನ್ವೆಂಟ್ ಸ್ಕೂಲಿಗೆ ಎಷ್ಟು ನಾವು ಭಾಳ ಚೆನ್ನಾಗಿ ಕಲಿಸ್ತೀವೋ ಮಕ್ಕಳನ್ನು ಅಷ್ಟೇ ಆಗ್ರಹ ನಮ್ಮ ಮಕ್ಕಳಿಗೆ ಬ್ರಾಹ್ಮಣ ಸಂಸ್ಕೃತಿ ಪ್ರಾತಃಕಾಲ ಬೇಗನೆ ಹೇಳುವುದು, ಅವರಿಗೆ ಸಂಧ್ಯಾವನ ಮಾಡುವ ಆಗ್ರಹ ಹುಟ್ಟಿಸುವುದು, ವಿಷ್ಣು ಸಹಸ್ರ ಪ್ರಾಣ ಮಾಡಿಸೋದು, ಹೆಣ್ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕಾರ ಹೇಳುವುದು, ಇವೆಲ್ಲ ಭಾಳ ಮಹತ್ವದ್ದು. ನಮ್ಮ ಡ್ರೆಸ್ ಕೋಡು, ನಮ್ಮ ಭಾಷಾ ಕೋಡು, ನಮ್ಮ ಆಹಾರ, ನಮ್ಮ ವಿಹಾರಗಳು, ನಮ್ಮ ಯಾವುದೇ ಇವತ್ತು ಇವೆಲ್ಲ ಇದ್ದೇ ಇದ್ರೆ ಧರ್ಮನೇ ಹಾಳಾಗಿ ಹೋಗ್ತದೆ. ಧರ್ಮ ನಿಂತದ್ದೇ ನಮ್ಮ ಆಹಾರದ ಮೇಲೆ, ನಿಂತದ್ದೇ ನಮ್ಮ ಭಾಷೆಗಳ ಮೇಲೆ, ನಿಂತದ್ದೇ ನಮ್ಮ ಡ್ರೆಸ್ ಕೋಡ್ಗಳ ಮೇಲೆ, ನಿಂತದ್ದೇ ಇದೆಲ್ಲವೂ.
ಇದೆಲ್ಲವನ್ನು ನಾವು ಉದಾಸೀನ ಮಾಡಿ ಬರೀ ನಾವು ದೇವರುಗಳಿಗೆ ಬಂದು ನಮಸ್ಕಾರ ಮಾಡಿದರೆ ಎಷ್ಟು ಬಹಳ ಕಸರಿಸ್ತದಲ್ಲ. ಆದ್ರಿಂದ ನಾನು ಮೇಲೆ ಮೇಲೆ ಉಪನ್ಯಾಸವಾಗಿ ಹೇಳ್ತೇನೆ, ಎಲ್ಲರೂ ಕೈ ಮುಗಿದು ಹೇಳ್ತಾ ಇರ್ತೇನೆ. ಇವತ್ತು ನಮ್ಮ ತಂದೆ ತಾಯಿಗಳು ಎಲ್ಲ ಹಿಂದೂ ಬರೇ ಬ್ರಾಹ್ಮಣ ಅಷ್ಟೇ, ಸಮಗ್ರ ಹಿಂದೂಗಳು ನಮ್ಮ ದೇವಿ ದೇವತೆಗಳ ಫೋಟೋ ನೋಡಿ, ಲಕ್ಷ್ಮೀ ದೇವಿಯ ಫೋಟೋ ನೋಡಿ. ಆ ಲಕ್ಷ್ಮೀ ದೇವಿ ತಲೆ ತುಂಬ ಕೂದಲು ಬಿಟ್ಟಿದ್ದಾಳೆ, ತುಂಬ ಕೂದಲು ಕುಂಕುಮ ಹಚ್ಚಿದ್ದಾಳೆ. ಅಲ್ಲಿ ನಾವು ನಮಸ್ಕಾರ ಮಾಡ್ತೇವೆ, ಯಾವ ಡ್ರೆಸ್ ಹಾಕಿ ನಮಸ್ಕಾರ ಮಾಡ್ತೇವೆ? ಲಕ್ಷ್ಮೀ ಮುಂದೆ ನಿಂತ್ಕೊಂಡು ನಾವು ಜಿನ್ ಪ್ಯಾಂಟ್ ಹಾಕೊಂಡು ನಮಸ್ಕಾರ ಮಾಡಿ ಲಕ್ಷ್ಮೀ ದೇವಿ ಏನನ್ನು ಬೇಕು? ಆದ ಕಾರಣ ನಮ್ಮ ಯಾವುದೇ ಧರ್ಮ ಉಳಿಬೇಕಾದ್ರೆ ಅದು ಸಂಸ್ಕೃತಿ ಉಳಿದು ಸಂಸ್ಕಾರ ಉಳಿಬೇಕು. ಅದಕ್ಕೆ ಜವಾಬ್ದಾರಿ ಬರೀ ಆಚಾರ ಪುರೋಹಿತರು ಅಷ್ಟೇ ಅಲ್ಲ, ಮನೆಯ ತಂದೆ ತಾಯಿಗಳು ಜವಾಬ್ದಾರಿ. ಇದೆಲ್ಲ ಇಲ್ಲಾಕೆ ಹೇಳ್ತೀರ ಆಚಾರ್ಯ, ಸುಮ್ಮನೆ ರಾಮಾಯಣ ಹಾಕೊಂಡು ಹೋಗಿ ನಮಸ್ಕಾರ ಮಾಡಿ ಅಂತಂದ್ರೆ, ವಿಶ್ವಾಮಿತ್ರರು ದಶರಥ ರಾಜನ ಮನೆಗೆ ಬಂದು ರಾಮನ ಕರ್ಕೊಂಡು ಹೋಗುವುದು ಅವ್ರಿಗೆ ಏನು ಬೇಕಾಗಿತ್ತು? ಅವರಿಗೆ ಸ್ವಯಂ ಶಕ್ತಿ ಇದ್ದಿದ್ದೇನೆ? ಅವ್ರಿಗೆ ಹಿಂಗೆ ಕಣ್ಣು ಹೆಚ್ಚು ಇನ್ನೊಂದು ಸ್ವಲ್ಪ ಕಣ್ಣು ಹೆಚ್ಚು ಬಿಟ್ಟು ಸುಟ್ಟು ಹೋಗ್ಬಿಟ್ಟು ಇಲ್ಲ. ಇದು ನಾನು ಎಲ್ಲ ಜನರಲ್ಲಿ ಆ ಪ್ರಜ್ಞೆ ಮೂಡಬೇಕು, ಎಲ್ಲ ಜನರಲ್ಲಿ ಆ ಧರ್ಮ ಜಾಗೃತಿ ಮೂಡಬೇಕು. ಆ ನಿಟ್ಟಿನಿಂದ ಮಾಡಿದ್ದಾರೆ. ಮುಂದೆ ಆ ಸಿದ್ಧಾಶ್ರಮಕ್ಕೆ ಹೋಗಿ ಸುಬಾಹು ಮಾರೀಶರನ್ನ ಅವರು ನಿಗ್ರಹ ಮಾಡುತ್ತಿದ್ದಾರೆ. ಮಾರೀಶನನ್ನ ರಾಮದೇವರು ಬಾಣ ಹೊಡೆದರೆ ಮಾರೀಶ ಅಲ್ಲಿಂದ 100 ಯೋಜನ ವಿಸ್ತೀರ್ಣವಾಗಿರ್ತಕ್ಕ ಸಮುದ್ರ ಹೋಗಿದ್ದಾರೆ, ಅವನನ್ನ ಅವರು ಇದು ಮಾಡಿಸಿದ್ದಾರೆ. ಅನಂತರ ಈ ವಿಶ್ವಾಮಿತ್ರ ಯಜ್ಞ ಸಾರ್ಥಕವಾಯಿತು. 100,000 ಋಷಿ ಮುನಿಗಳು ವಿಶ್ವಾಮಿತ್ರ ನಮಸ್ಕಾರ ಮಾಡಿದ್ರು. ಸ್ವಾಮಿ, ನಾವೆಲ್ಲರೂ ಭಯದ ವಾತಾವರಣ ಹೋಮ್ ಮಾಡ್ತಾ ಇದ್ದೀವಿ, ಇವತ್ತು ನೀವು ರಾಮನ ಕರೆದುಕೊಂಡು ಬಂದು ನಿರ್ಭಯ ವಾತಾವರಣ ಮಾಡಿದ್ರು. ಯಜ್ಞ ಮಾಡ್ತಾ ಇದ್ದಾಗ ಆ ನೀಚರು ಬಂದು ಹೊರಸು ಮಾಡಬೇಕು, ಸಗಣಿ ಹಾಕಬೇಕು, ಮಲಮೂತ್ರಗಳನ್ನು ಒಗಿಬೇಕು ಯಜ್ಞ ನಡೆದಾಗ. ಆದರೆ ಅಂಥ ಎಲ್ಲ ನೀಚರನ್ನ ಸಂಹಾರ ಮಾಡಿಸಿ ನಮ್ಮ ಯಜ್ಞವನ್ನು ಪವಿತ್ರ ಮಾಡಿದರೆ ಅಂತ ವಿಶ್ವಾಮಿತ್ರ ಹೇಳಿದ್ರಂತ. ನೀವು ಜಗತ್ತಿಗೆ ಮಿತ್ರರು ಅಂತ ವಿಶ್ವಶ್ಚ ಮಿತ್ರಂ ಅಂತ ಆಚಾರ್ಯನ ವಿಗ್ರಹ ಮಾಡಿದ್ದಾರೆ. ಸಾರ್ಥಕ ನೋಡ್ರಿ, ಅಂದಿನ ಸಮಾಜದ ಒಳಗೆ ಋಷಿ ಮುನಿಗಳು ಊರಾಗಿದ್ದಿದ್ದಿಲ್ಲ, ಕಾಡಲ್ಲೇ ಇದ್ರು. ಅದು ಕಾಡಲ್ಲಿ ರಾಕ್ಷಸ ಬಂದು ಕೂತ್ಕೊಂಡಿದ್ರು. ಆ ಎಲ್ಲ ದುಷ್ಟ ಶಕ್ತಿ ದಮನ ಮಾಡಿ ಅನಂತರ ವಿಶ್ವಾಮಿತ್ರರು ಅಯೋಧ್ಯ ಪಟ್ಟಣ, ಇದು ದುರಿತಾದರ ಪಟ್ಟಣಕ್ಕೆ ಹೋಗ್ತಾರಂತೆ. ದಾರಿಯಲ್ಲಿ ಅಹಲ್ಯಾದೇವಿ, ಆ ಅಹಲ್ಯಾದೇವಿ ಉದ್ಧಾರ ರಾಮಾಯಣದಾಗ ಒಂದೊಂದು ಘಟ್ಟಗಳು ಹೇಳ್ಕೋತ ಕೂತ್ರೆ ಅದು ಒಂದು ದಿವಸ ಆಗಿಲ್ಲ. ಒಂದೊಂದು ಘಟ್ಟಕ್ಕೆ ನಾವು ಬರೇ ಸ್ಮರಣೆ ಮಾಡಬೇಕಾಗಿದೆ. ರಾಯರು ನಮಗೆ ಸಂಕ್ಷಿಪ್ತವಾಗಿ ಹೇಳ, ಅವ್ರು ಸರ್ವಜ್ಞ ರಾಯರು, ಮುಂದೆ ಜನರು ಹೆಂಗಿರ್ತಾರೆ ಭಾಳ ಕೇಳಲಿಕ್ಕೆ ಆಗೋದಲ್ಲ, ಕೂಡ್ಲಿಕ್ಕೆ ಆಗೋದಲ್ಲ ಅವರಿಗೆ. ಸ್ವಲ್ಪ ಸಂಕ್ಷಿಪ್ತ ಹೇಳಿ ಹೋಗ್ಬಿಟ್ರಿ, ಇನ್ನೊಂದು ಸಚ್ ಅಂದ್ರೆ ಮಂದಿ ಬರಂಗಿಲ್ಲ. ಆಚಾರ ಭಾಳ ತಡ ಮಾಡ್ತಾರೆ, ಯಾಕೆ ಬರ್ಬೇಕು? ಆಚಾರ ಮಾಡ ಒಳ್ಳೆಯದು ಹೇಳ್ತಾರೆ, ತಡ ಮಾಡ್ತಾರೆ, ಏನು ಮಾಡೋದು? ಮುನ್ನ ಮನೆಗೆ ಹೋಗ್ಬೇಕು, ಧಾರಾವಾಹಿ ನೋಡ್ಬೇಕು. ಅವ್ರು ನಾವು ಎರಡೂ ಮೇಂಟೈನ್ ಮಾಡ್ತಿರ್ತೀವಿ, ಇದು ಅದು ತಚ್ಚ ಎತ್ತಚ್ಚ ಅಂತ ಅಂತಾರಲ್ಲ, ನಮಗೆ ಆಗಬಾರ್ದು. ಈಗ ವಿಶೇಷವಾಗಿ ಇಲ್ಲಿ ವ್ಯವಸ್ಥಾಪಕರು ರಾಮಾಯಣದ ಬಗ್ಗೆ ಹೇಳ್ತಾರೆ. ಒಂದು 10-15 ನಿಮಿಷ ನೀವು ನಮಗೆ ದಕ್ಷಿಣ ಕೊಡಬೇಡ್ರಿ, ತಟ್ಟಿ ಒಳಗೆ ನೀವು ಹಾಕೋದು ಕಾನೂ ಇಲ್ಲ, ನಮ್ಮ ಸಮಯದಾನ ಮಾಡಿಬಿಡಿ ಸಾಕಿಲ್ಲ. ಏನು ಸಮಯದಾನ ಮಾಡಿದ್ರಿ ಅಂದ್ರೆ ನೀವು ನಮಗೆ ಕೊಟ್ಟು 1,00,000 ರೂಪಾಯಿ ಕೊಟ್ಟಂಗೆ. ಇದಂತೆ ಯಾರು ಗಾಬರಿ ಆಗೋ ಕಾರಣಪ್ಪ, ಆಚಾರ ಬಹುಶಃ 20 ಗಂಟೆ ಮುಗಿಸ್ತಾರೆ, ಅದು ಇಲ್ಲ. ನಾವು ಬೇಗನೆ ಮುಗಿಸ್ತೇನೆ. ಆದರೆ ಈ ಒಳ್ಳೆಯ ವಿಚಾರಗಳು ನಮ್ಮ ತಲೆಯಲ್ಲಿ ಬಂದಾಗ, ನಿಮ್ಮಂಥ ಒಳ್ಳೆಯ ಅತ್ಯುತ್ತಮ ಶ್ರೋತ್ರ ವರ್ಗಗಳ ಮುಂದಿದ್ದಾಗ ನಮಗೆ ಹೇಳಲಿಕ್ಕೆ ಆಗೋದು, ಸುಮ್ಮನೆ ಕೂಡಲಿಕ್ಕೆ ಆಗೋದು. ನೋಡಿ, ಹುಳುಸಾಗಿ ಹುಲ್ಲು ಬೆಳೆದು ನಿಂತದ್ದು, ಹಸಿದ ಒಂದು ಆಕಳು ಬಂದದ್ದು, ಆ ಹುಲ್ಲು ನೋಡಿ ಆಟ ಸುಮ್ಮನೆ ಕೊಡ್ತಾರೆ ಹೇಳಿ. ಹಾಗೆ ನೀವು ಕೇಳತಕ್ಕಂಥ ವ್ಯಕ್ತಿಗಳು ಇಷ್ಟೆಲ್ಲ ಮಟ್ಟದಲ್ಲಿ ಸೇರಿದ್ದೀರಿ, ನಿಮ್ಮ ಮುಂದೆ ಒಂದು 4-5 ವಿಚಾರವನ್ನು ಹೇಳಿ ನಾನು ಪವಿತ್ರನಾಗಿರ್ತಕ್ಕಂಥ ನನ್ನ ಇಚ್ಛೆ ಇದೆ. ಅಹಲ್ಯಾದೇವಿ ಗೌತಮರನ್ನು ಋಷಿಗಳ ಪತ್ನಿ, ಆಕೆ ಪಂಚಕನ್ಯೆಯಲ್ಲಿ ಇರ್ತಕ್ಕಂಥ ಮಹಾಮದೇವ್ರತ ಆಸ್ತಿ ಅಹಲ್ಯಾದೇವಿ. ಅಂಥ ಅಹಲ್ಯಾದೇವಿ ಏನೋ ಒಂದು ತಪ್ಪಿನಿಂದ ಅವರು ಕಲ್ಲಾಗಿ ಬಿದ್ದಿದ್ದಂತೆ. ಯದ್ಯಪಿ 3 ರಾಮಾಯಣದಲ್ಲಿ ಕಲ್ಲಾಗಿದ್ದಿಲ್ಲ, ಕಲ್ಲಿನಂತೆ ಅದು ಆಕೆ ಒಳಗಿದ್ದು ಅದೃಶ್ಯ ಆಗಿಬಿಟ್ಟಿತ್ತು, ದೊಡ್ಡ ಕಲ್ಲಿನ ಬಂಡೆ ಇರ್ತಾರೆ. ವಿಶ್ವಾಮಿತ್ರ ಅಂದ್ರಂತ, ರಾಮ ಇದು ಒಳಗಬಾರದು, ಆ ಮಹಾನುಭಾವನ ಉದ್ಧಾರ ಮಾಡೋ ರಾಮ, ನಿನ್ನ ಪವಿತ್ರ ಪಾದ ಸ್ಪರ್ಶದಿಂದ ಉದ್ಧಾರ ಆಗಬೇಕು ಅಂತ ರಾಮನ ಕರ್ಕೊಂಡು ಬಂದು ಆ ರಾಮನ ಪಾದ ಸ್ಪರ್ಶ ಆದ ಕ್ಷಣವೇನೆ ಸುಂದರವಾದಂತಹ ಪತಿವ್ರತ ಸ್ತ್ರೀ ಅಲ್ಲಿ ಪ್ರಕಟ ಆಗ್ತಾರಂತೆ, ರಾಮನಿಗೆ ನಮಸ್ಕಾರ ಮಾಡ್ತಾರಂತೆ.
ಋಷಿಪತ್ನಿ ಅಂತ ರಾಮ ನಮಸ್ಕಾರ ಮಾಡಿಕೊಂಡು ಬಂದಿದೆ. ಈಗ ರಾಮರ ಪಾದ ಸ್ಪರ್ಶದಿಂದ ಆ ಅಹಲ್ಯ ಉದ್ಧಾರವನ್ನ ಮಾಡ್ತಾರೆ. ಹಾಗಾದ್ರೆ ರಾಮದೇವರು ಈಗ ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿ ಎರಡು ಕಾರಣ ಕೊಡ್ತಾರೆ. ಒಂದು ಹಾಗೆ ಋಷಿಪತ್ನಿ ಏನು ಅವಳು ತಾನಾಗೆ ಅಪರಾಧ ಮಾಡಿದ್ದಲ್ಲ, ಏನೋ ಆ ಕಾಲಕ್ಕೆ ನಡೆದು ಹೋಗಿರ್ತಕ್ಕಂತಹ ಘಟನೆ. ಅದನ್ನ ಇಂದ್ರದೇವರಿಗೂ ಅಯ್ಯೋ ಇಂಥ ಶ್ರೇಷ್ಠ ಸ್ತ್ರೀಯರಿಗಿಂತ ನನ್ನಿಂದ ಈ ಅವಸ್ಥಾ ಬಂತಲ್ಲ ಅಂತ ಇಂದ್ರದೇವರಿಗೂ ಅವರಿಗೆ ಬಹಳ ನೋವಾಗಿದೆ. ಆ ಇಂದ್ರದೇವರ ಸಂತೋಷಕ್ಕಾಗಿ ಪರಮಾತ್ಮ ಬಂದು ಇಂದ್ರಕೃತ ಸ್ಥಿರೀಕೃತ ಆ ಇಂದ್ರದೇವರ ಅನುಗ್ರಹ ಮಾಡೋ ಸಲುವಾಗಿ ರಾಮದೇವರು ಏನು ಮಾಡಿದ್ರು, ಅಹಲ್ಯಾದೇವಿಗೆ ಮರು ರೂಪವನ್ನು ಕೊಟ್ಟರು. ಗೌತಮರಿಗೆ ಅವರಿಗೆ ಮತ್ತೆ ಕುಡಿಸಿದ್ರು. ರಾಮಾಯಣ ಸಂದೇಶ ಕೊಡ್ತಾರೆ, ಜಗತ್ತಿನಲ್ಲಿ ನಮ್ಮ ರಾಮಾಯಣ ಸಂಸ್ಕೃತಿ ಮಾನವೀಯ ಮೌಲ್ಯ ಹೇಳ್ತದೆ. ಏನು ಮೌಲ್ಯ? ಒಡೆದು ಹೋದ ಮನಸ್ಸುಗಳನ್ನು ನಾವು ಕೂಡಿಸ್ತೇವೆ. ರಾಮಾಯಣ ಹೇಳ್ತದೆ ಒಡೆದು ಹೋದ ಮನಸ್ಸು ಕೂಡಿಸ್ತೇವೆ. ಕೂಡಿದ ಮನಸ್ಸನ್ನು ಚಾಳಿ ಹೇಳಿ ಬಿಡಿಸಬಾರ್ದು. ನಾನು ಕೈದು ಸಂಸಾರಗಳನ್ನು ಹಾಳು ಮಾಡಿ ನಾವು ರಾಮಾಯಣ ಪಾರಣ ಮಾಡಿದ್ರೆ ಏನು ಫಲ ಬರ್ತದೆ ಹೇಳಿ. ರಾಮದೇವರು ಏನು ಮಾಡಿದರು? ಒಡೆದು ಹೋದ ಯಾವುದೋ ತಪ್ಪು ತಿಳುವಳಿಕೆಯಿಂದ, ಮಿಸ್ಅಂಡರ್ಸ್ಟ್ಯಾಂಡಿಂದ ಜೀವನದಲ್ಲಿ ಹೆಂಡತಿ, ಗಂಡ, ಅಣ್ಣ, ತಮ್ಮ, ತಂದೆ, ಮಕ್ಕಳು ಕೂಡಾಗಿರ್ತಾರೆ. ಅಯ್ಯೋ ಇದು ಹೀಗೆ ಆಗೋದು ಆಚಾರ್ಯ, ನೀವೇನು ಶತ ಹರಿಭ್ರಮ ಬಂದರು, ಇದು ಒಂದೇ ಆಗಲಿಕ್ಕೆ ಶಕ್ತಿ, ನಾನು ಪ್ರಯತ್ನ ಮಾಡಬೇಡ್ರಿ ಅಂತ ಹೇಳಿದ್ರು. ಪಾಪ ತಮ್ಮದೆಲ್ಲ ಸಿದ್ಧ ಶಕ್ತಿ ಅಪೇಕ್ಷಾರೆ ಮಾಡಬೇಡ್ರಿ. ರಾಮಾಯಣದಲ್ಲಿ ರಾಮ ಹೇಳ್ತಾನೆ, ನೀವು ರಾಮನ ಭಕ್ತರಾಗಬೇಕಾದ್ರೆ ಒಡೆದು ಹೊಡೆದ ಸಂಸ್ಥೆ ಅದು ಕೂಡಿಸ್ರಿ. ಇವತ್ತು ನೀವು ಈ ಗಂಡ ಹೆಣ್ಣಂದ್ರೆ ಇವತ್ತು ಭಾಳ ಡೈವರ್ಸ್ ಆಗ್ತಾವ, ನಮಗೆಲ್ಲ ನಾಚಿಕೆ ಆಗ್ತಾ ಇದೆ. ಇನ್ನೊಂದು ಅತ್ಯಂತ ಕೆಟ್ಟ ವಾರ್ತೆ ಅಂತಂದ್ರೆ ಅದು ಬ್ರಾಹ್ಮಣರೊಳಗೆ ಹೆಚ್ಚಾಗುತ್ತ. ಏನು ಇನ್ನಿಷ್ಟು ಒಳಗೆ ಹೋಗಿ ಕೇಳಿದ್ರೆ ಅದು ಇದು ಹೇಳಬಾರ್ದು ಅನ್ನಿಸ್ತದ, ಅದು ಮಾಧವರಲ್ಲಿ ಹೆಚ್ಚಾಗುತ್ತ. ಅದಕ್ಕೆ ಕಾರಣ ಹೇಳಿ ಅದು ಕೇಳಿದ್ರೆ ನಮ್ಮ ಅಹಂಕಾರ, ನಮ್ಮ ಅಹಂಭಾವಗಳು, ನಮ್ಮ ಲೈಫ್ ಸ್ಟೈಲು, ನಾವು ತಿಳ್ಕೊಂಡಿರ್ತಕ್ಕಂಥ ತಪ್ಪು ತಿಳುವಳಿಕೆಯಿಂದ ಸತಿಪತಿಯರು ವಿವಾಹವಾಗಿ ಎರಡೇ ವರ್ಷ ಎರಡೇ ತಿಂಗಳ ಒಳಗೇನೆ ಇವತ್ತೆಲ್ಲ ಆಗಲಿಕ್ಕೆ ಕಾರಣ ಹೇಳಿ. ರಾಮಾಯಣದಂತಹ ಶ್ರೇಷ್ಠ ಸಂಸ್ಕೃತಿ ನಮ್ಮಲ್ಲಿ ಬಂದಿಲ್ಲ, ನಮ್ಮ ಮಕ್ಕಳಿಗೆ ಕೂಸ್ಕೊಂಡು ನಾವು ಹೇಳಿಲ್ಲ. ಒಟ್ಟು ಮೊದಲನೇದು ಇಬ್ಬರಿಗೂ ಬೇಕಾದ ಸಂಯಮ, ಸಹನಗುಳ, ತಾಳ್ಮೆ, ಇದು ಇಬ್ಬರಿಗೂ ಇರಬೇಕು, ಗಂಡ ಮತ್ತು ಹೆಂಡತಿ. ಆದರೆ ಒಂದೊಂದು ಕಾಲಕ್ಕೆ ಇಬ್ಬರಿಗೂ ಹೆಚ್ಚಿರಬೇಕಂತ ಹೇಳಿ ಹೆಣ್ಮಕ್ಕಳಿಗೆ ಆರಂಭ ಅವಸ್ಥೆಯಲ್ಲಿ ತಾಳ್ಮೆ ಹೆಚ್ಚು. ಮುಂದೆ ಇಡೀ ಸಂಸಾರಕ್ಕೆ ಕೈಯಾಡಬಾರ್ದು. ಮೊದಲೇ ತಾಳ್ಮೆ ಕಳ್ಕೊಂಡು ಅಂದರೆ ಆ ಸಂಸಾರ ಹಾಳಾಗ್ತದೆ. ಒಂದು ತಾಯಿ ಹೆಸರೇ ತಾಳ್ಮೆ, ಆ ತಾಳ್ಮೆ ಎಂಬ ಗುಣವನ್ನೇ ಇವತ್ತಾಗ ಎಲ್ಲರೂ ಕಳ್ಕೊಂಡ್ಬಿಟ್ಟಿದ್ದೀವಿ, ಬರುತ್ತಾರೆ. ಅದಕ್ಕೆ ರಾಮದೇವರ ಭಕ್ತರಾಗಬೇಕಾದ್ರೆ ಮೊದಲನೇದು ಗುಣ ಅಂದರೆ ಒಡೆದು ಹೋದ ಗಂಡ ಹೆಂಡನ್ನು ರಾಮದೇವರು ಕುಡಿಸಿದ್ರು. ನಾವು ರಾಮನ ಅನುಯಾಯಿಗಳಾಗಬೇಕಾದ್ರೆ, ನಾವು ರಾಮ ಭಕ್ತರಾಗಬೇಕಾದ್ರೆ ಏನು ಮಾಡಬೇಕು ಹೇಳಿ, ಆದಷ್ಟು ಸಂಸಾರಗಳನ್ನು ನಾವು ಕುಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿಶ್ವಾಮಿತ್ರರು ರಾಮನ ಕರ್ಕೊಂಡು ಬಂದರು. ಅತ್ಯ ಸುಂದರದ ವಿಶ್ವಾಮಿತ್ರ ಗಾಯತ್ರಿ ಸಿದ್ಧಿ ಮಾಡಿದ್ರು. ಹಾಗೆ ನಾವು ಎಲ್ಲರೂ ಗಾಯತ್ರಿ ಸಿದ್ಧಿ ಮಾಡಿಕೊಂಡು ಬಂದ್ರೆ ದೇವರ ಅವರ ತಲೆಯಲ್ಲಿ ಹೊಕ್ಕು ಇವರು ಕೂಡಿಸ್ಬಿಡ್ತಾನೆ. ಇವತ್ತು ನಮ್ಮೆಲ್ಲರಿಗೂ ಒಡೆದು ಹೋದನ್ನು ಕೂಡಿಸಬೇಕಾದ್ರೆ ಗಾಯತ್ರಿ ಶಕ್ತಿ ಬೇಕು ನಮ್ಮೆಲ್ಲರೂ. ನೀವು ನೋಡಬೇಕಾದ ದಿನಾಲು ಒಂದು ಸಾವಿರ ಗಾಯತ್ರಿ ಮಾಡಿ ನೋಡಿ. ನೀವು ಹೇಳಿದ ಮಾತು ಮನೆ ಕೇಳ್ತ, ನಿಮ್ಮ ಮಾತು ನಿಜ ಆಗ್ತದೆ, ನಮ್ಮ ಹಣದ ಕರೆ ಆಗ್ತದೆ ನಿಜ ಆಗ್ತದೆ. ಆದರೆ ನಮ್ಮಲ್ಲಿ ಯಾವ ತಪಶಕ್ತಿ ಇಲ್ಲದೆ ಇಬ್ಬರು ಒಂದೇ ಆಗ್ರಪ್ಪ, ಇಬ್ಬರು ಕೂಡ್ರಿ ಕೂಡ್ರಿ ಅಂತ ಹೇಳಿದ್ರೆ ಆಯ್ತಾಯ್ತು ಅಂತ ಸೌರ. ನಮ್ಮ ಮಾತು ನಿಮ್ಮಲ್ಲಿ ಒಳಗೆ ಅದು ಅಪ್ಲೈ ಆಗಿ ಆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕು ಹೇಳಿ, ತಪಶಕ್ತಿ. ತಪಶಕ್ತಿಯಿಂದ ನಾವು ಆಡಿದ ಮಾತು ರಾಯರು ಒಂದೇ ಒಂದು ಅಗ್ನಿ ಮೇಳೆ ಪುರೋಹಿತ ಅಂತ ಬರೀ ಅಂದ್ರೆ ಗಂಧ ತೊಳೆಯುವ ಕಾಲಕ್ಕೆ ಅದ್ರಾಗ ಅಗ್ನಿ ಬಂದ್ಬಿಟ್ಟ. ನಾವು ಅಗ್ನಿ ಮೇಳೆ ಅನ್ಕೋದು ದೀಪ ದೀಪ ಅಂತಂಗಿದೆ ಗಂಧ ಬಿಟ್ಬಿಟ್ಟು ಸಿದ್ಧಿ ಬಾರಿ ಹೋಗ ನಮ್ಮಂತ ಸಿದ್ಧಿ ಯಾಕೆ ಆಗ್ತದೆ ಹೇಳಿ. ಕಾರಣ ಏನು? ನಮ್ಮಲ್ಲಿ ಮೊದಲನೇದು ಮಂತ್ರ ಅನ್ನುವ ಕಾಲಕ್ಕೆ ಅದರ ಮೇಲೆ ಭಕ್ತಿ ಸ್ವಲ್ಪ ಇರ್ತದೆ, ಅರ್ಥ ಬರ್ತದೆ. ಎಲ್ಲಿಯೋ ಲಕ್ಷ, ಎಲ್ಲಿಯೋ ಮಂತ್ರ, ಏನೇನೋ ವಿಚಾರಗಳು ಇವು ಅನ್ಕೋತ ಹೋದ್ರೆ ಮಂತ್ರ ಸಿದ್ಧಿ ಆಗ್ತದೆ. ಅದರಿಂದ ನಮ್ಮಲ್ಲಿ ಮಂತ್ರ ಸಿದ್ಧಿ ಆಗಬೇಕು. ನಮ್ಮ ಬಾಯಿ ಒಳಗೆ ನಾವು ದಿನಾಲು ಒಂದು ಹತ್ತೇ ಗಾಯತ್ರಿ ಮಾಡಿ, ಹೆಣ್ಮಕ್ಳು ಒಂದು ಹತ್ತೇ ಕೃಷ್ಣ ಮಂತ್ರ ಮಾಡಿ, ನಿಮ್ಮ ನಾಲ್ಗೆ ಒಳಗೆ ಸಿದ್ಧಿ ಬರ್ತದೆ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ಅಯ್ಯೋ ಆಚಾರ್ಯ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳಾಗಿದೆ ಯಾಕಂದ್ರೆ ನೀವು ನಿಮ್ಮ ಅಪ್ಪನ ಮಾತು ಕೇಳಿದಾಗಿಲ್ಲ. ಅಲ್ಲೇ ಉತ್ತರದಲ್ಲ
वो जवाब आप में ही है निम्मले जवाब नावे माडबेकु नावु सिद्धि पडिबेकाद्रे नावु मिनिमम धर्मगळन्नु माडि अपक्ष होच्च अपेय बाण अगम्य गमन इवेल्लवू होगि ನಾವು ಒಂದು ಸಣ್ಣ ಸಣ್ಣ ಮಾತು ಹೇಳಿದ್ರು ಜನರು ಕೇಳ್ತಾರೆ, ಮಕ್ಕಳು ಕೇಳ್ತಾರೆ, ಸರ್ವರು ಕೇಳ್ತಾರೆ, ನಾಸ್ತಿಕರು ಆಸ್ತಿಕರಾಗ್ತಾರೆ. ಮಂತ್ರೈರ್ಯತ್ರ ಕುಂಠಿತಂ ಮುಕುಲಿತಂ ತಂತ್ರೈಶ್ಚ ಯಂತ್ರೈ ಸ್ಥಿತಂ ತೀರ್ಥಾನಾಮಪಿ ಏಷಸತ್ತ ಉದಿತೋತ್ಯರ್ಥಂ ನಿರರ್ಥೋಹ. ಮಂತ್ರಾಲಯ ಪ್ರಭುಗಳು ಅದೇ ಸಿದ್ಧಿಯಾಗಿತ್ತು ಅಂದರೆ ಅವರು ಶೌಚವನ್ನು ಮಾಡಿಕೊಂಡು ಬಂದು ಕೈ ತಿಕ್ಕೋ ವೇಳೆಗೆ ಯಾವನೋ ಬಂದು ಕೇಳಿದ ತಗೋಪ ಇದೆ ಅಂತ ಅವರು ಮೃತ್ತಿಕಾ ಕೊಟ್ಟರೆ ಅದು ಬಂಗಾರ ಆಯ್ತು. ಅವರು ಯಾಕಾಯ್ತು ಕಾರಣ ಏನು? ರಾಯರು ನಾವು ಕೊಟ್ಟದಾಗ ಹೇಳಿದ್ರು ಕೇಳಿದ್ರೆ ಅದು ಸಿದ್ಧಿ ಇತ್ತು, ಅದು ತಪಸ್ಸಿತ್ತು, ಅದು ಗಾಯತ್ರಿ ಸಿದ್ಧಿ ಇತ್ತು. ಇವತ್ತಿನಂತಹ ಕೆಟ್ಟ ಕಲಿಕಾಲದೊಳಗೂ ಕೂಡ ನಮ್ಮ ತಂದೆ ತಾಯಿಗಳು ಪುರೋಹಿತರು ಬ್ರಾಹ್ಮಣರು ಪಂಡಿತರು ಅವರ ಸಿದ್ಧಿ ಬರಬೇಕಾದ್ರೆ ಇವತ್ತು ನಾವು ಗಾಯತ್ರಿ ಮಂತ್ರ ನೀವೇ ಜಪ ಮಾಡ್ತೀವಿ ಅದನ್ನು ಒಂದು 100 ಗಾಯತ್ರಿ ಮಾಡ್ತಿರಲ್ಲ 10 ನಿಮಿಷ ಎಲ್ಲ ಆಫ್ ಮಾಡ್ಬಿಟ್ಟು ಇವತ್ತಂತೂ ನಿಮ್ಮ ಕೈಯೊಳಗೆ ಬಂದ್ಬಿಟ್ಟದು ಮೊಬೈಲ್ ಅಸುರ. ಗಾಯತ್ರಿ ಮಾಡ್ತಿರ್ತೀವಿ ಹಿಂಗೆ ಹೊಡಿತಿರ್ತದೆ ನೋಡೋ ದೇನದ ನೋಡೋ ಅಂತ. ಈಗ ಮೊಬೈಲ್ ಅನ್ಕೋತ ಗಾಯತ್ರಿ ಮಾಡಿರ್ತ ಮೊಬೈಲ್ ಅನ್ಕೋತ ನಾವು ಅಕ್ಷತ ಅನ್ಕೋತ ಎಷ್ಟೋ ನಾವು ಪುರೋಹಿತರು ನೋಡಿರ್ತೀವಿ. ನಾ ಯಾರು ಬೇರೆ ಗೊತ್ತಿಲ್ಲ ನಮ್ಮ ಉಪನ್ಯಾಸ ಹಿಂಗೆ ಇರ್ತ ಆಚಾರ್ಯ ಹಿಂಗೆ ಹೇಳಿದ್ರೆ ಯಾರು ಕಳ್ಸಂಗಿಲ್ಲ ಬಿಡ್ದೆ ಅವಶ್ಯವಾಗಿ ಬಿಡ್ದೆ ನನಗೆ ಅದರಿಂದ ನೀನು ಉದ್ಯೋಗ ಮಾಡಂಗಿಲ್ಲ ಬಿಡಂಗಿಲ್ಲ ನಾಲ್ಕೇನವ ಹೇಳಿ ಹೊರಡು ಒಳ್ಳೇದು ಅನಿಸ್ತು ಅನಿಸ್ತು ಇಲ್ಲ ಅಂದ್ರೆ ಇಲ್ಲ ಅದು ನಮಗೆ ಹಾನಿ ಇಲ್ಲ ಎಲ್ಲರಿಗೆ ಹಾನಿ ಆಗ್ತದೆ. ನೋಡ್ರಿ ನೀವು ಮೊಬೈಲನ್ನು ಇಟ್ಕೊಂಡು ಓಂ ರಧ್ಯಾಮಸ್ತೋಮಂ ಸಮಯಾಮ ಮಂತ್ರ ಅನ್ಕೋದು ಮೊಬೈಲ್ ಅಂತ ಮಾಡ್ತದೆ. ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಅನ್ಕೋತ ಮೊಬೈಲ್ ಹಿಂಗೆ ಕೇಳ್ಕೋತ ಅಕ್ಷತ ಹಾಕಿದ್ರೆ ಆ ವರನ ಗತಿ ಏನು, ಕನ್ಯಾನ ಗತಿ ಏನು, ಬ್ರಾಹ್ಮಣನ ಗತಿ ಏನು, ದಕ್ಷಿಣಾಗತಿ ಏನು ಅಂದ್ರೆ ಅನ್ನವರಿಗೇನೆ ವಿಶ್ವಾಸ ಇಲ್ಲ ಅಂದಾಗ ಯಾಕೆ ಹಾನಿ ಆಗ್ತದೆ ವಿಚಾರ ಮಾಡಿದ್ದಾನೆ. ಅದಕ್ಕೆ ನಾ ಭಾಳ ಅಂತ ಹತ್ತತ್ತು ತಾಸು ಪಾರಾಯಣ ಮಾಡೋ ಕಾರಣ ಇಲ್ಲ, ನಾಲ್ಕು ಸಲ ಭಾಗವತ್ ಮಂಗಳ ಮಾಡೋ ಕಾರಣ ಇಲ್ಲ. ನೀವು ಏನು ಮಾಡ್ತೀರಿ ಅದು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಂಟೈನ್ ಮಾಡಿ. 10 ನಿಮಿಷದ ಭಾಗವತ, 10 ನಿಮಿಷದ ನಿಮ್ಮ ಜಪ, 10 ನಿಮಿಷದ ನಿಮ್ಮ ಕೃಷ್ಣ ಮಂತ್ರಗಳು, ನಿಮ್ಮ ಈ ಮಧ್ವನಾಮಗಳು, ನಿಮ್ಮ ಈ ವಿಜಯದಾಸರ ಕವಚಗಳು ಏನಂತೀರೋ ಅಂದ್ರಿ ಅದ್ರ ಬಹಳ ಭಕ್ತಿಯಿಂದ ವಿಶ್ವಾಸದಿಂದ ನೀವು ಅಂದ್ರಿ ನಮಗೆ ಹೊರಗೆ ಮಂದಿ ಬಂದು ನಮಸ್ಕಾರ ಮಾಡಬೇಕಾಗಿಲ್ಲ. ನಮ್ಮ ಮಾತು ನಮ್ಮ ಮಕ್ಕಳು ಕೇಳಿದ್ರು ಸಾಕಾಗಿದೆ, ನಮ್ಮ ಮಾತು ನಮ್ಮ ಸಮಾಜ ಕೇಳಿದ್ರು ಸಾಕಾಗಿದೆ. ಅದಕ್ಕೆ ಸಮಾಜವನ್ನು ಉದ್ಧಾರ ಮಾಡುವ ದೊಡ್ಡ ದೊಡ್ಡ ಮಾತಾಡೋದಕ್ಕಿಂತ ಅದನ್ನು ನಾವು ಉದ್ಧಾರ ಮಾಡುವಂತೆ, ನಮ್ಮ ಮನೆ ಉದ್ಧಾರ ಮಾಡುವಂತೆ ಎಲ್ಲ ನಮ್ಮ ಗೊತ್ತಾಗಿದೆ. ರಾಮದೇವರು ಅವರ ಬರ್ತದ್ದು ವಿವಾಹಕ್ಕೆ ಸೀತಾ ಕಲ್ಯಾಣಕ್ಕೆ ಮಾಡಿದ್ದು ಒಡೆದು ಹೋದ ಸಂಸಾರವನ್ನು ಉಡಿಸಿದರು. ಅದಕ್ಕೆ ನಮಗೆ ಯಾವಾಗಲೂ ನಾವು ವಿವಾಹ ಮಾಡ್ಕೋಬೇಕಾದ್ರೆ ಮೊದಲು ಒಡೆದಂತ ದಂಪತಿಗಳನ್ನು ಕೂಡಿಸ್ಬೇಕು. ದಂಪತಿಗಳನ್ನೇ ಬಿಡಿಸಿ ವಿವಾಹ ಮಾಡ್ಕೊಂಡು ನಮ್ಮದು ಹೊಡೆಬಾರ ಹಂಗೆ. ಆದ್ದರಿಂದ ರಾಮದೇವರು ಇವೆಲ್ಲ ರಾಮಾಯಣದ ಒಂದೊಂದು ಸ್ಟೇಷನ್ಗಳು. ನನಗೊಮ್ಮೊಮ್ಮೆ ಏನಾಗ್ತದೆ ರಾಮಾಯಣ ಹೇಳೋದ್ರೆ ನಿಂತು ಇಲ್ಲೇ ಗಿರಿಕಿ ಹೊಡಿತಾ ಇರ್ತೇನೆ. ಆಚಾರ ಮುಂದೆ ಹೋಗ್ರಿ ಇನ್ನೂ ಭಾಳ ಬೆಳೆದಿದೆ ಅಂದ್ರೆ ಆಯ್ತು ಮುಂದೆ ಹೋಗ್ತೇನೆ. ಅದಕ್ಕೆ ಇಷ್ಟು ಮಾತ್ರ ಸಂದೇಶ ಏನು ಅಂತ ಕೇಳಿದ್ರೆ ರಾಮದೇವರು ಆ ಎಷ್ಟು ಸಂತೋಷ ಆಯ್ತು ಆ ಸತಿಪತಿಗಳಿಗೆ ಶತಾನಂದರು ಬರ್ತಾರಂತ. ಅವ್ರ ಮಕ್ಕಳು ಗೌತಮರ ಮಕ್ಕಳು ಅಹಲ್ಯಾದೇವಿಯ ಮಗು ಇಷ್ಟು ಆನಂದ ಆಯ್ತು. ಗಂಡ ಹೆಂಡಂದರು ಅವ್ವ ಅಪ್ಪ ಇಬ್ಬರು ಕುಡಿದಾಗ ಆ ಮಗುಗೆ ಅಷ್ಟು ಆನಂದ ಆಗಿರ್ಬೇಕು. ತಪಸ್ಸು ಶಾಂತವಾಗಿ ಮುಂದೆ ಅಲ್ಲಿ ಹೋದಾಗ ಜನಕರಾಜ ಬಂದು ಅವರಿಗೆ ಪಾದಾಭಿಷೇಕ ಮಾಡಿಪಟ್ಟ ಆ ವಿಶ್ವಾಮಿತ್ರರಿಗೆ ಪಾದಪೂಜೆ ಮಾಡ್ತಾರೆ. ಅಲ್ಲಿ ಒಂದು ಬಹಳ ಸುಂದರ ಸಂದರ್ಭ. ಪಾದಪೂಜೆ ಮಾಡುವ ವೇಳೆಯಲ್ಲಿ ರಾಮ ಲಕ್ಷ್ಮಣ ನಿಂತಿದ್ದ ಮೊದಲಕ್ಕೆ ಅವೇನು ಮಾಡಿದ ಅಂದರೆ ಪಾದಪೂಜೆ ಮಾಡ್ತಾ ಇದ್ದಾನೆ ಅಟ್ಟ ನೋಡಿದ್ರು ನಾನು ರಾಮದೇವರು ರಾಮದೇವರು ನೋಡೋದು ಇದು ಪಾದಪೂಜೆ. ಅವ್ರಿಗೆ ಗೊತ್ತಾಯ್ತು ವಿಶ್ವಾಮಿತ್ರ ಪಾಪ ಕನ್ಯಾ ಪಿತೃಗಳಿಗೆ ಹೆಂಗೆ ಹೋದಂಗೆ ಹೊರಗೆ ನೋಡ್ತಿರ್ತಾರೆ ಯಾರು ಮಠಕ್ಕೆ ಹೋಗಿ ಮಠಕ್ಕೆ ಹೋಗಿ ಏ ಹೊರ ಚೋಕಣ ನಮ್ಮ ಮಗಳಿಗೆ ಚೋಕಣ ಸುರಕ್ಷಿತ ಅನ್ನೋದು ಮನುಷ್ಯನ ಬೇಗನೆ ಆದಷ್ಟು ಲಗ್ನ ಆಗುತ್ತೆ ಮಕ್ಕಳು ಒಳ್ಳೆಯದು ಕೆಟ್ಟದ್ದು ಏನಲ್ಲ. ಆದ ಕಾರಣ ಇವನು ರಾಮದೇವರ ಪಾದಪೂಜೆ ಇವ ವಿಶ್ವಾಮಿತ್ರ ಪಾದಪೂಜೆ ರಾಮದೇವ್ ನೋಡಿದ ವಿಶ್ವಾಮಿತ್ರ ಕೇಳ್ತೀರ ಇಡೀ ಜಗತ್ತಿನ ಮನಸ್ಸನ್ನು ಗೆದ್ದವರು ಪುರುಷ್ವ ಜಾಮಾತರ ಮೇನ ಅಶ್ಮಿತಿ ಇಷ್ಟೇ ಅಂದ್ಬಿಟ್ರು. ಏನು ನೋಡ್ತೀರಿ ಅಡ್ಯಾರು ಮಾಡ್ಕೊಂಡ್ಬಿಡು
ಅವನು ಯಾವ ನೋಡ್ಕಿದ್ರೆ ಅವ್ರು ಅಳೆಯನ ಮಾಡ್ಕೊಂಡ್ಬಿಡು. ನನ್ನ ಮನಸ್ಸಿಗೆ ಯಾಕೆ ಬರ್ತಾ ಇತ್ತು ಅದ್ರೆ ಆಚೆ ನಿಮ್ಗೆ ಯಾಕೆ ಬರ್ತಾ ಇತ್ತು ಫೇಸ್ ರೀಡಿಂಗ್ ಅಂತ ಅಂತ ನಿನ್ನ ಕಣ್ಣೇ ಹೇಳ್ತದೆ ಯಾರು ನೋಡ್ಕೊತೀನಿ ಏನು ಇಚ್ಛೆ ಅದು ವಿಶ್ವಾಮಿತ್ರರು ಆಗಲಿ ಅವಶ್ಯವಾಗಿ ಸ್ವಾಮಿ ಅಂತ ನಮಸ್ಕಾರ ಮಾಡಿ ಅವ ಊರೊಳಗೆ ಹೋದ. ಅವ ರಾಮದೇವರು ಲಕ್ಷ್ಮಣ ವಿಶ್ವಾಮಿತ್ರರ ಜೊತೆಗೆ ರಾಜ ಬೀದಿಯಲ್ಲಿ ಹೊಂಟಾಗ ಹೇಗೆ ಕಾಣಿಸಿದ್ರು ಅವನಿಗೆ ಸೀಮದ ಆಚಾರ ಸುಂದರವಾದಂತಹ ಕ್ಯಾಮ್ರಾ ಕ್ಲಿಕ್ ಮಾಡ್ಯಾರ ಮಧ್ವಾಚಾರ್ಯರು. ಬಹುಶಃ ನಿಮ್ಗೆ ಯಾವ ಮೊಬೈಲ್ ನಮ್ಗೆ ಕಾಣಿಸ್ತಾಗಿ ಶ್ಯಾಮಾವತಾರೆ ಜಗದೇಕ ಸಾರೆ ಅನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಜೇ ಮಾ ಕಾರ್ಮುಕ ಬಾಣ ಪಾಣೋ. ಅವಾಗ ಪುತ್ರಶುರು ಗಿರೇಹಜಾಹ ರಾಮದೇವರ ಸುಂದರವಾದಂತಹ ಮುಗ್ಧವಾದಂತಹ ರೂಪ ನೋಡಿ ಇಡೀ ಅಯೋಧ್ಯೆಗೆ ಅಯೋಧ್ಯೆ ಬಳದಿಟ್ಟು ಬಂದು ನೋಡ್ಕೋತಾರ. ಏನ ಸುಂದರ ರೂಪ ಅದಕ್ಕಂತಾರಂತೆ ಯಥಾ ಮಹಾ ಪೌರುಷಿಕಾದ ಲಂಗ್ರೀನ್ ಮುಕ್ತರು ಹೆಂಗೆ ಪರಮಾತ್ಮ ನೋಡ್ತಾರೋ ಹಂಗ ಆ ಪರಮಾತ್ಮ ನೋಡಿದ ಅಯೋಧ್ಯ. ಏನ ರಾಮದೇವ ಸೌಂದರ್ಯ ಆ ಜನಕರಾಜನ ಒಡ್ಡೋರಕದಲ್ಲಿ ಪ್ರವೇಶ ಮಾಡಿದಾಗ ವಿಶ್ವಾಮಿತ್ರ ಅಂದ್ರು ಜನಕರಾಜ ಬೇಗನೆ ಏನದ ಕನ್ಯಾ ಕೊಡು. ಸ್ವಾಮಿ ಕನ್ಯಾ ಕೊಡ್ತಾನೆ ಕರೆ ನಮಗೆ ಒಂದು ನನ್ನೊಂದು ಗ್ರಹ ಏನು ಶಿವಧನುಸ್ಸನ್ನು ಯಾರು ಎದೆ ಏರಿಸ್ತಾರೋ ನಾನು ಅವರಿಗೆ ಕನ್ಯಾ. ವಿಶ್ವಾಮಿತ್ರ ಅಂದ್ರು ಹೌದು ನಿಜ ಆಗಲಿ ನಾವು ರಾಮ ಮಾಡ್ತಾನಂದ್ಬಿಟ್ಟು ಅಲ್ಲಿ ರಾಮಾಯಣದಲ್ಲಿ ಕಪ್ಪು ಕಾವ್ಯದ ಈ ಸಂದರ್ಭ ಶುಭ ಮಾಡಿದ್ದಾರೆ ವಣನ ಆಗಲಿ ಅಂದಾಕ್ಷಣ ಜನಕರಾಜಿಗೆ ಸ್ವಲ್ಪ ಸೋಷೆ ಬಂತು. ಯಾಕೆ ಈ ಶಿವಧನುಸ್ಸನ್ನ ಹಿಂದಿನ ದಿವಸೇ ರಾವಣ ರಾವಣನಂಥ ಭಾರೀ ಪರಾಕ್ರಮಿ ವ್ಯಕ್ತಿ ಬಂದು ಹೆದೆ ಏರಿಸ್ಲಿಕ್ಕೆ ಹೋಗಿ ಮೈ ಮೇಲೆ ಹಾಕೊಂಡು ಕೆಳಗೆ ಬಿದ್ದಾನೆ. ಈ ಹುಡುಗಿ ಈಗ ಅಗದಿ ಅಗದಿ ಇದ್ದಾರ ಸಾದಾ ಇದ್ದಾನೆ ಕೋಮಲ ರಾಮಂ ದುರ್ವಾದರಶ್ಯಾಮ್ ಬಹಳ ಕೋಮಲಾಂಗ ರಾಮ. ಈ ಕೋಮಲಾಂಗ ಹುಡುಗ ಈ ಧನುಸ್ಸನ್ನು ಹೇಗೆ ಎತ್ತಬಹುದು? ಪಾಪ ಅವನು ರಾಮನ ಮೇಲೆ ಪ್ರೀತಿ ಇತ್ತು ಮಹಾತ್ಮ ಜ್ಞಾನ ಇತ್ತು. ಏನು ಇಲ್ಲೋ ನೀ ತಗೊಳ್ಬಾರ್ದು ನೋಡಿ ಇಲ್ಲಿಲ್ಲ ಸ್ವಾಮಿ ತಗೊಂಡ್ಬರ್ತೇನೆ ಸಂಶಯ. ಈ ಮಂತ್ರಿಗಳಿಗೂ ಸಂಶಯ ಜನರಿಗೂ ಸಂಶಯ ಎಲ್ಲ ಮಂದಿರ ಅವರು ಹುಡುಗಿ ವರ ಚಲೋ ಇದ್ದಾನೆ ಅದೆಲ್ಲ ನಿಜ ಅಷ್ಟು ಕಲ್ತಿಲ್ಲಲ್ಲ ನಮ್ಮ ಹುಡುಗಿ ಅಷ್ಟು ಏನು ಮಾಡುದು ವರ ಪರವಾಗಿಲ್ಲ ರಾಮ್ ಚೆನ್ನಾಗಿದ್ದಾನೆ ಸೀತಾದೇವಿ ಬಹಳ ಒಳ್ಳೆ ವರ ಆದರೆ ಅವನಿಗೆ ತಾಕತ್ ಅದನ್ನು ಇಲ್ಲ ಸಂಶಯನೋ ಎಲ್ಲರಿಗೂ ಸಂಶಯ ಅದು ಹೇಳ್ತಾರೆ ಸಂಶಯ ಇರದೇ ಇಬ್ಬರೇ ಇರ್ತಾರೆ ಸೀತಾದೇವಿಗೆ ವಿಶ್ವಾಮಿತ್ರಿಗೆ ಲಕ್ಷ್ಮಣ ಮೂರ್ನಾಲ್ಕು ಮಂದಿ ಇದ್ದೀನಿ ಕನ್ಯೆ ಕೊಡುವ ಜನಕರಾಜಿಗೂ ಸ್ವಲ್ಪ ಸಂಶಯ ಇತ್ತಂತ. ಅದು ಪರಮಾತ್ಮ ಬಂದದ್ದು ಸೀತಾ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲ ಭಗವದ್ಭಕ್ತರಲ್ಲಿ ತನ್ನ ಬಗ್ಗೆ ಇರತಕ್ಕಂತಹ ಸಂಶಯ ನಿವಾರಣೆ ಮಾಡಲಿಕ್ಕೆ ಅದೇ ಪರಮಾತ್ಮ ಬಂದ. ಸೀತಾ ಕಲ್ಯಾಣ ಅಂದ್ರೆ ಏನು? ಬರೀ ಒಬ್ಬರಿಗೆ ಮಾರಿ ಹಾಕಿ ಕೊಡೋದು ಕಲ್ಯಾಣ ಅಲ್ಲ. ಕಲ್ಯಾಣ ದೇವರ ಬಗ್ಗೆ ಲಕ್ಷ್ಮಿಯ ಬಗ್ಗೆ ತಪ್ಪು ತಿಳುವಳಿಕೆಗಳು ಹೋಗಬೇಕು ಅವಾಗ ಅದು ಮಂಗಳ ಕಲ್ಯಾಣ ಆಗ್ತದೆ. ಆ ದೃಷ್ಟಿಯಿಂದ ಅಲ್ಲಿ ಹೋಗಿದ್ದಾರೆ. ಅವಾಗ ಪರಮಾತ್ಮನಿಗೆ ಆಜ್ಞೆ ಮಾಡಿದ್ರು ವಿಶ್ವಾಮಿತ್ರರು ರಾಮ ಆ ಕಣ್ಣು ಸನ್ನೆ ಮಾಡಿದ್ರೆ ರಾಮ ಎಷ್ಟು ಗಂಭೀರವಾಗಿ ಹೋಗ್ಬೇಕ್ರಿ ಅಲ್ಲಿಂದ ಒಳ್ಳೆ ಗಜಗ ಒಳ್ಳೆ ಆನೆಯಂತೆ ಗಂಭೀರವಾಗಿ ನಡ್ಕೋತ ರಾಮ ಆ ಧನುಸ್ತನ್ನು ನೋಡಿದ. ಆ ಧನುಸ್ತನ್ನ ಪರಮಾತ್ಮ ಎತ್ತಿದನು. ಆಚಾರ ಭಾಷೆ ಅಂತ ಹೇಳ್ತಾರೆ ನಮ್ಮ ಆಯ್ದು ಹೇಳ್ತಾರೆ. ಆ ಧನುಸ್ಸನ್ನ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಹೇಗೆ ಎತ್ತಿದ ಅಂದ್ರೆ ಸಮಧ್ಯತಸ್ತ ಪರಿಭಜ್ಯ ನೀಲಯ ಯಥೇಕ್ಷು ದಂಡಂ ಶತಮನ್ಯು ಕುಂಜರ. ಯಾವ ರೀತಿಯಾಗಿ ಇಂದ್ರನ ಐರಾವತ ತನ್ನ ಮುಂದೆ ಒಯ್ದ ಕಬ್ಬಿನ ಒಂದು ಜಿಲ್ಲೆಯನ್ನು ಕಬ್ಬಿನ ಒಂದು ದಂಟನ್ನು ಹೇಗೆ ಮೇಲೆ ಎತ್ತದೋ ನೋಡಿ, ಏಳು ಸೊಂಡಿಯಿಂದ ಕೂಡಿದ ಐರಾವತಕ್ಕೆ ಒಂದು ಕಬ್ಬ ಹೆಂಗೆ ಎತ್ತಿ ಸರಳ ನಾವು ಹೆಂಗಂದ್ರೆ ಸರಳ ಎತ್ತೀವಿ ಅದು ಚಿರೋಟೆ ಕೋಳಿ ಸರಳ ಎತ್ತಿಬಿಡ್ತೀವಿ ಹಾಗೆ ಶತಮನ್ಯು ಕುಂಜರ ಹಾಗೆ ಎತ್ತಿ ರಾಮ ಅದನ್ನು ಹೆರೆ ಏರಿಸಲಿಕ್ಕೆ ಹೋದಾಗ ಬಗ್ಗಿಸಿದ್ರೆ ಅದೇನಾಗಬೇಕು? ದೈವಜ್ಯ ಭಂತ್ವ ಭಂತ್ವ ಶಿವಧನು ಅಂತ ಆ ರೀತಿ ಹೇಳಿ ಶಿವಧನುಸ್ತನ ಭಂಗ ಮಾಡಿದ್ರು ರಾಮದೇವರು. ಸಪ್ಪಳ ಆಯ್ತು ಎಲ್ಲ ಕಡೆಗೂ. ಅಲ್ಲಿ ಎಲ್ಲ ಕಡೆಗೆ ಸಪ್ಪಳ ಅಷ್ಟೇ ಅಲ್ಲ, ಜನಕರಾಜನ ಒಳಗೂ ಭಂಗ ಆಯ್ತಂತೆ. ಸಂಶಯ ಭಂಗ ಧನು ಭಂಗ ಏಕಾಲಕ್ಕೆ ಆಯ್ತು. ರಾಮನು
ಧನುರ್ ಭಾಗ್ಯ ಮಾಡಿದರೆ ಜನಕರಾಜನಿಗೆ ಅಲ್ಲಿರ್ತ ಎಲ್ಲ ಮಂತ್ರಿ ಮಾನ್ಯರಿಗೆ ಅಷ್ಟೇಗೆ ರಾಮನ ಬಗ್ಗೆ ಸಾಕಷ್ಟು ಪ್ರೀತಿ ಇರುವ ಭಕ್ತರಿಗೂ ಸಂಶಯ ಹೋಯಿತು. ಅಂತೂ ಈ ಹುಡುಗ ಪಾಸ್ ಆಗಬಹುದು. ಒಂದು ಕಡೆಗೆ ಸಂಶಯ ಭಂಗ, ಒಂದಕ್ಕೆ ಧನುರ್ಭಂಗ. ಅದಕ್ಕೆ ಸೀತಾದೇವಿ ಅವಾಗ ಹೊರಗೆ ಬಂದಂತೆ, ಕೈಯಲ್ಲಿ ಸುಂದರ ಮಾಲೆ ತೆಗೆದುಕೊಂಡು ಒಳ್ಳೆ ಹಂಸಗಾಮಿನಿಯಾಗಿ ಬಂದು ರಾಮನ ಕೊರಳಲ್ಲಿ ಅಥೋಕರಭ್ಯಂ ಪ್ರತಿಕೈಹಮಾರಾಂ ಅಮ್ಲಾನ ಪದ್ಮಾಂ ಜಲಜಾಯತಕ್ಷಿ ಉಪೇತ್ಯ ಮಂದಂ ಹೃದಯ ಪದಸ್ಥಂ ತದಂಸ ಅಸಜ್ಜತ ಪಾರ್ಶ್ವತೋಭವತ್. ಆ ಮಹಾನುಭಾವ ಲಕ್ಷ್ಮೀದೇವಿ ಸುಂದರವಾದಂಥ ಎಂದೆಂದಿಗೂ ಬಾಳದೇ ಇದ್ದ ಮೃದುವಾದ ಬಾಳದೇ ಇದ್ದ ಸುಗಂಧವಾದ ಇವೆಲ್ಲ ಲಕ್ಷಣ ಇದ್ದಾರೆ. ಇವತ್ತು ಎಂದು ಬಾಳಂಗಿಲ್ಲ ಪ್ಲಾಸ್ಟಿಕ್ ಅಮ್ರಾನ ಪದ್ಮ ಜಲಗಾಯದಾಗಿ ಸ್ವಾಭಾವಿಕ ಹೂಗಿತ್ತು. ನೋಡ್ರಿ, ನಮ್ಮ ನಿಮ್ಮ ಕೈಲಿದ್ರೆ ಬಾಳಬೇಕು. ಆ ಹಾರ ಹಿಡಿದವಳು ಯಾರು ಹೇಳಿ? ಹಾರ ಹಿಡಿದವಳು ಯಾರು? ಎಲ್ಲ ಹೂಗಳಲ್ಲಿ ಮೃದುತನ ಸೌಗಂಧವನ್ನು ಕೊಡ್ತಕ್ಕಂತಹ ಲಕ್ಷ್ಮೀದೇವಿನೇ ಹಾರ ಹಿಡಿದಾಳು. ಇವತ್ತು ಅರಳತಕ್ಕಂತಹ ಸುಗಂಧವಾದಂತಹ ಹೂಗಳಲ್ಲಿ ಪದ್ಮ ಲಕ್ಷ್ಮಿ ಇದ್ದಾಳಂತೆ. ಅವೆಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಪದ್ಮಪ್ರೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯ ಪದ್ಮದಳಾಯತಾಕ್ಷಿ, ಅಂಥ ಪದ್ಮದಳಾಯತಾಕ್ಷಿ ಅಂಥ ಲಕ್ಷ್ಮೀ ಕೈಯಾಗಿ ಹಿಡಿದು ಹಾರ ಹೆಂಗ ಕಾಡ್ತದ ಹೇಳಿ ಎಂದು ಬಾಳಿ. ಈ ಹೂವಿನ ಹಾರು ಯಾವಾಗ ಹೆಂಗೆ ಆಕ್ಟಿವ್ ಇರ್ತದೋ ಹಾಗೆ ಲಕ್ಷ್ಮೀದೇವಿಯ ಬುದ್ಧಿ ಮನಸ್ಸುಗಳು ಕೂಡ ಹಚ್ಚು ಹಸಿರಾಗಿರ್ತದಂತೆ. ಇದರ ಬಗ್ಗೆ ಪರಮಾತ್ಮನ ಬಗ್ಗೆ ಎಂದೆಂದಿಗೂ ಅಜ್ಞಾನ ವಿಪರೀತ ಜ್ಞಾನ ವಿಲ್ಲದೇ ಇರತಕ್ಕಂಥ ಆಲೋಚನೆ ಮಾಡದೇ ಇದ್ದರೂ ನಿರಂತರವಾಗಿ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಜಗತ್ತಿನ ಜ್ಞಾನವು ಇರತಕ್ಕಂತಹ ಲಕ್ಷ್ಮೀದೇವಿಗೆ ಜಗತ್ ವಿಷಯಕ್ಕೆ ಆಲೋಚನೆ ತೆರೆದು ಪರಮಾತ್ಮನ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಇಂತಹ ಲಕ್ಷ್ಮೀದೇವಿ ಕೊಳ್ಳಲ್ಲಿ ಹಾರ ಹಾಕಿದಾಗ ಪುಷ್ಪ ವೃಷ್ಟಿಯಾಗ್ತೀವಿ. ಇಡೀ ಜಗತ್ತಿಗೆ ಜಗತ್ತು ಆ ಸೀತಾ ಮತ್ತು ರಾಮರ ಕಲ್ಯಾಣವನ್ನು ನೋಡಿ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಅಂತ ಆ ಸೀತಾರಾಮರ ಕಲ್ಯಾಣ ಮಂಗಳವಾದಂತಹ ಅದೃಶ್ಯವನ್ನು ಬ್ರಹ್ಮ ರುದ್ರಾದಿಗಳು ಆಕಾಶದಿಂದ ನೋಡ್ತಾ ಇದ್ದಾರೆ, ಋಷಿ ಮುನಿಗಳು ನೋಡ್ತಾ ಇದ್ದಾರೆ. ಇಡೀ ಸಭೆಯಲ್ಲಿ ಆ ಅದೃಶ್ಯ ನೋಡಿದವರಿಗೆ ಆನಂದವೇ ಆನಂದ. ಇಂಥ ವಿಶಾಲ ರಾಯರು ಜಾನಕಿ ಉಪಯನ್ ನಹ ಪ್ರಸನ್ನೆ ಒಂದು ಶ್ಲೋಕ ಹೇಳಬೇಕು. ಇಂಥ ಜಾನಕೀದೇವಿಯನ್ನು ಸ್ವೀಕಾರ ಮಾಡಿ ಆದರ್ಶ ದಂಪತಿಗಳಾಗಿರ್ತಕ್ಕಂತಹ ಆ ಸೀತಾರಾಮರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ರಾಯರು ಈ ಒಂದು ಶ್ಲೋಕನ ಹೇಳ. ಈ ಒಂದು ಶ್ಲೋಕ ಮುಗಿತ್ರಿ, ಹನ್ನೊಂದು ಶ್ಲೋಕ ನಾವು ಬೇಗನೆ ಮುಗಿಸ್ತು. ನಮ್ಗೆ ಎರಡು ಬರ್ತದೆ, ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಎರಡು ಗಾಡಿ ಬರ್ತದೆ. ಇಂಥ ಪರಮಾತ್ಮನು ದಾರಿಯಲ್ಲಿ ಹೊರಟಂತೆ ಹಾಗೆ ದಶರಥಾಲಿಗೆ ಹೇಳಿದರು. ಆವಾಗ ಅವರು ಬಂದರು, ಭರತ ಲಕ್ಷ್ಮಣ ಮತ್ತು ಶತ್ರುಘ್ನ ಮಾಂಡವಿ ಶುತಕೀರ್ತಿ ಉರ್ಮಿಳ ಅವರೆಲ್ಲರಿಗೆ ವಿವಾಹವಾಗ್ತದೆ. ಏಕಕಾಲಕ್ಕೆ ನಾಲ್ಕು ಅಣ್ಣ ತಮ್ಮಂದರಿಗೆ ನಾಲ್ಕು ಭಗಿನಿಯರ ಮಟ್ಟಿಗೆ ವಿವಾಹವಾಗಿ ಆ ಸಂಭ್ರಮ ನೋಡಿ ಸಂತೋಷಪಟ್ಟು ವಿಶ್ವಾಮಿತ್ರರು ರಾಮದೇವರಿಗೆ ಮನಸಾ ನಮಸ್ಕಾರ ಮಾಡಿ ರಾಮಾಯಣದಲ್ಲಿ ಅಲ್ಲಿಂದ ಹೋಗ್ತಾ ಇರುತ್ತೆ. ಪ್ರಾಯ ಮುಂದೆ ರಾಮಾಯಣದಾಗ ಎಲ್ಲರೂ ಕಾಣಿಸಿದ್ದವು. ನಾನು ನೋಡಿದೆ, ಜೋಳವೂ ಕಾಣಿಸ್ತಾ ನೋಡಿದೆ. ವಿಶ್ವಾಮಿತ್ರರು ಅವ್ರ ಕೆಲಸ ಮುಗಿತು, ಅವತಾರ ಕಾಲದಾಗ ಇಷ್ಟು ಕೆಲಸ ಮುಗಿತು. ಮುಗಿದ್ರು ಯಾವಾಗ ತಪಸ್ಸು ಮಾಡ್ಕೊಂಡು ಹೀಗೆ ಇಡೀ ಜಗತ್ತಿಗೆ ಸೀತಾರಾಮರ ದರ್ಶನವನ್ನು ಮಾಡಿ ರಾಮನ ಸರ್ವೋತ್ತಮತ್ವ ಸ್ಥಾಪನೆ ಮಾಡಿ ನಮ್ಮೆಲ್ಲರಿಗೂ ಗಾಯತ್ರಿ ಮಂತ್ರದ ಸಿದ್ಧಿಗಾಗಿ ಪ್ರತಿನಿತ್ಯವಾಗಿ ನಮ್ಮ ನೆನಪಿನಲ್ಲಿ ಬರ್ತಕ್ಕಂಥ ವಿಶ್ವಾಮಿತ್ರರು ಜಗತ್ತಿಗೆ ಮಿತ್ರರಾದರು. ಜಗತ್ತಿನ ನೋಡಿ ಮಿತ್ರ ಯಾರು ಹೇಳಿ? ಮಿತ್ತಾತ್ರಾಯತೆ ಮಿತ್ ಮಿತ್ ಅಂದರೆ ಸಂಕಟ ಕಷ್ಟ ಭಯಂಕರ ಭಯ ನಮಗೆ ಅದರಿಂದ ರಕ್ಷಣೆ ಮಾಡೋರು ಮಿತ್ರ. ಈಗ ನಮ್ಮ ನಿಮ್ಮ ಎಲ್ಲರಿಗೂ ಸಂಕಟ ಎದುರದ ಅಂದ್ರೆ ಅಜ್ಞಾನದ ಸಂಕಟ, ತಿಳಿಗೇಡಿತನ. ಯಾವ ವೇಳೆಯಲ್ಲಿ ನಮ್ಮ ಈ ತಿಳಿಗೇಡಿತನ ಏನು ಮಾಡ್ತದೋ ಗೊತ್ತಿಲ್ಲ. ಅಂತಹ ಮಿತ್ತಾತ್ರಾಯತೆಯಲ್ಲಿ ಮಿತ್ರಂ ಅಂತ ಜಗತ್ತಿಗೆ ದೇವರ ಬಗ್ಗೆ ಲಕ್ಷ್ಮಿಯ ಬಗ್ಗೆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ನಮಗಿರ್ತಕ್ಕಂಥ ಅಜ್ಞಾನ ವಿಪರೀತ ಜ್ಞಾನಗಳನ್ನು ಓಡಿಸಿ ನಮ್ಮಲ್ಲಿ ಸ್ಥಿರವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಈ ತಂದು ಕೊಟ್ಟಿರ್ತಕ್ಕಂಥವರೇ ನಿಜವಾದ ಮಿತ್ರರು. ನೀವು ತಿಳ್ಕೊಡ್ರಿ, ನೀವು ಯಾರಾದರೂ ಭೇಟಿ ಆದಾಗ ನೀವು ಸಂಧ್ಯಾನ ಮಾಡ್ತೀರಾ, ವಿಷ್ಣು ಸಹಸ್ರನಾಮ ಪಾಠ ಮಾಡ್ತೀರಾ, ರಾಜ ಅಷ್ಟೋತ್ರ ಮಾಡ್ತೀರಾ ಅಂತ ಕೇಳಿದ್ರೆ ನಿಮ್ಮ ಮಿತ್ರ ಅಂತ ತಿಳ್ಕೊಡಿ. ಅವರು ಏನ್ರಿ ನಮ್ಮ ಸಾವಿರ ನೀವ್ಯಾಕೆ ಮಾಡ್ತೀರಿ?
ನಮಗ್ ನಾವೇನ್ ಮಾಡ್ತೀವಿ ಮಾಡ್ತೀವಿ ನೀವೇನು ಹೇಳೋದು ಅಂತ. ನೀವು ಹೀಗೆ ದಯವಿಟ್ಟು ಯಾರು ತಪ್ಪು ಇಟ್ಕೋಬೇಡಿ. ಧರ್ಮದ ವಿಷಯದ ಬಗ್ಗೆ ಯಾರಾದರೂ ಸಣ್ಣವರೇ ಕೇಳಿ ದೊಡ್ಡವರೇ ಕೇಳಿ ಆವಾಗ ಅಷ್ಟಾಗಿ ಮಾಡ್ತಾನಪ್ಪ ದೇವ್ ಇನ್ನಿಷ್ಟು ಬುದ್ಧಿ ಕೊಂಡಿರಬೇಕು. ಇವೆಲ್ಲ ನಮ್ಮ ಇಟ್ ಈಸ್ ಅವರ್ ಓನ್ ಪ್ರಾಬ್ಲಮ್ಸ್. ನೀವು ಯು ಡೋಂಟ್ ಎಂಟರ್ಫೇರ್ ಮೀ ಒಳಗೆ ನಾವು ಎಂಟರ್ಫೇರ್ ಮಾಡಬೇಡ ಯಾಕೆ ಮಾಡ್ತೀರಂಗಪ್ಪ. ಏನಾಗುತ್ತೆ ಸಿಟ್ಟಿಗೆ ಯಾರು ಬರ್ತಾರೆ ಅಂದ್ರೆ ಮಾಡಿದ್ರು ಅವಶ್ಯ ಮಾಡ್ತೀವಪ್ಪ ಅಂತ ಹೇಳ್ತಾರೆ. ದೇವರ ಬಗ್ಗೆ ಧರ್ಮದ ಬಗ್ಗೆ ನೀವು ಯಾರಾದರೂ ಸಂಸ್ಕೃತಿಯ ಬಗ್ಗೆ ರಾಷ್ಟ್ರ ಪ್ರೇಮದ ಬಗ್ಗೆ ರಾಷ್ಟ್ರೀಯ ಪುರುಷಗಳ ಬಗ್ಗೆ ಇಡೀ ನಮ್ಮ ಭಾರತ ಖಂಡವನ್ನೇ ಸ್ವತಂತ್ರ ಮಾಡಿರ್ತಕ್ಕಂಥ ಹಿಂದಿನ ಮಹಾ ಪುರುಷರ ಬಗ್ಗೆ ದಿನ ಓದ್ತು ಬರ್ರಿ, ನಾಲ್ಕು ಮಂದಿಗೆ ಹೇಳ್ತು ಬರ್ರಿ, ಆ ಸಂಘಟನೆ ಓದ್ತು ಬರ್ರಿ, ಏನು ತಪ್ಪಿಲ್ಲ. ನಮಗೆಲ್ಲ ಸಿಗ್ತದ್ರು. ಇವತ್ತು ವಿಶ್ವಾಮಿತ್ರರು ತಮ್ಮ ತಪಸ್ಸನ್ನು ಮಾಡಲು ಬಿಟ್ಟು ಈ ಅಯೋಧ್ಯೆಗೆ ಬಂದು ದಶರಥನ ತೊಡೆಯಿಂದ ರಾಮನ ಕರ್ಕೊಂಡು ಪಾತಕ ಸಂಹಾರ ಮಾಡಿಸಿ, ಅರಣ್ಯ ಉದ್ಧಾರ ಮಾಡಿಸಿ, ಯಜ್ಞ ರಕ್ಷಣೆ ಮಾಡಿಸಿ, ಸೀತಾ ಕಲ್ಯಾಣದ ದೃಶ್ಯವನ್ನು ತೋರಿಸಿರ್ತಕ್ಕಂಥವರು ಮಿತ್ರರು. ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮೂಡಿಸಿರ್ತಕ್ಕಂಥ ಮಹಾನುಭಾವರು ಮಿತ್ರರು ತಾನೆ. ಮುಂದೆ ಈ ದಶರಥ ರಾಜನ ನಾಲ್ಕು ಮತ್ತು ವಿವಾಹ ಸಂದರ್ಭ ಮುಗಿದು ದಾರಿಯಲ್ಲಿ ಹೊರಟಾಗ ಸಂಭ್ರಮವೇ ಸಂಭ್ರಮ. ದಶರಥ ರಾಜ ಇಷ್ಟು ಆನಂದ ಆಗಿತ್ತು ಅವನಿಗೆ. ಪ್ರಾಯ ಜಗತ್ಪ್ರಣದ ನನ್ನಂತಹ ಸೌಭಾಗ್ಯ ಸಿಕ್ಕಾಡಗಳು ಯಾರು ಬಂದು ಕೊಟ್ಟರು ಅಂತ ಅವ್ರು ಎದುರಿಗೆ ಪರಶುರಾಮದೇವರು ಬಂದರು. ಸಿಟ್ಟು ಮೂರ್ತಿ, ಕೆಂಪ ಕಣ್ಣು, ಕೈಯಲ್ಲಿ ಕೊಡಲಿ, ಅವನಿಗೆ ಮನಸ್ಸು, ಅವರ ಉಗ್ರ ಮುಖ ನೋಡಿ ದಶರಥ ರಾಜ ಕಂಪಿಸಿ ಬಿಟ್ಟ. ಅಯ್ಯೋ ಇವರು ಬಂದ್ರಲ್ಲ ರಂಗಮೇ ಭಾಂಗ ಅಂತಾರು. ಏನಾಗಿತ್ತಿದು ಆ ಸ್ವಾಮಿ ದಯಮಾಡಿ ನನ್ನ ಮಗನಿಗೆ ಏನು ಮಾಡಬೇಡ, ನಾನು ಮುದುಕಾಗಿದ್ದೇನೆ, ನನಗೇನು ಮಾಡ್ತೀನಿ ಮಾಡಿ, ನಾನು ಈಗ ಲಗ್ನ ಆಗಿದ್ದರು ನಮ್ಮ ಮಗನಿಗೆ. ಇದರ ವಿಶ್ವ ವಶ ಇವರು ಪರಶುರಾಮದೇವರು 21 ಸಲ ಕೈಯಲ್ಲಿ ಪಟ್ಟಿ ಹಿಡ್ಕೊಂಡು ದುಷ್ಟ ಕ್ಷತ್ರಿಯ ಸಂಹಾರವನ್ನು ಮಾಡಿ ಶಮಂತಕ ಪಂಚಕ ಅಂತ ಬಂಡದ ಕುರುಕ್ಷೇತ್ರ ಅಲ್ಲಿ 5 ಹಣ್ಣು ತುಂಬಿ ರಕ್ತ ತರ್ಪಣ ಬಿಟ್ಟರು. ಇದೊಂದು ಬ್ರಾಹ್ಮಣದ ಕಥೆ, ಬರೇ ಬ್ರಾಹ್ಮಣ ಕಂಠಿ ಬಾರಿಸೋದಂತ ಏನೋ ಮಹಿಳ ಕಥೆ ಹೋದ್ರೆ ಗೊತ್ತಾ ಕಂಠಿ ಬಾರಿಸ್ತಾರೋ ಏನು ಮಾಡ್ತಾರೆ ನೋಡ್ಕೊಡ್ತೀವಿ ಬ್ರಾಹ್ಮಣರು ಯಾವ ತಂದಿದ್ರು ಹುಚ್ಚ. ನಾವು ಸಿಟಿ ಅಂತ ಮೊದಲು ಸಿಟಿ ಭಾಳ ಬರ್ತಿದ್ದು ನಾವು ಇವು ಅನ್ನೂ ದಡ್ಡೆ ಇರ್ತಾವ ಓದಿದಾಗಿಲ್ಲ ಬಿಟ್ಟಿದಾಗಿಲ್ಲ ಟಿ ವಿ ಒಳಗೆ ಬರೋರವರು ಹೇಳೋರು ಇಲ್ಲೋರೆಲ್ಲ ಅವರೇ ಇರ್ತಾರೆ. ಈಗ ನಾವು ಯಾರು ಭಾಳ ಈಗೇನು ಮಾಡ್ತಾರೆ ನೀವು ದಯವಿಟ್ಟು ಅರ್ಥ ಮಾಡ್ತೀವಿ. ಈ ಟಿ ವಿ ಒಳಗೆ ಇವ್ರು ಹಿಡಿದಿರ್ತಾರೆ ನೋಡಿ ಒಂದೊಂದೊಂದು ಅವ್ರಿಗೊಂದು ಪಬ್ಲಿಕ್ ಬೇಕಾಗಿರ್ತದೆ ಅಡ್ವರ್ಟೈಸ್ ಅದು ಮಾಡ್ತಿರ್ತಾರೆ. ಮತ್ತು ಭಾಳ ಸಿಗೋದು ಏರಿ ಆಚಾರ ಬ್ರಾಹ್ಮಣರಿಗೆ ಬೈದ ಬೈದವ ಯಾರ ಮೊದಲು ಬೈದವ ಯಾರ ನಾಯಿಗಿಂತಲೂ ಅಪ್ರಾಮಾಣಿಕರಾಗಿರ್ತಕ್ಕಂಥ ವ್ಯಕ್ತಿಗಳು ನಾಯಿಗೊಂದು ಗುಣಾದರೂ ಇರ್ತದೆ ಪ್ರಾಮಾಣಿಕ ಅದು ಇದಾಗಿದೆ ಬುದ್ಧಿ ಹೆಂಗ ಎಂದು ಇದೇ ಇದೆ. ಆದರೆ ನಾವು ಯಾಕೆ ದುಃಖ ಪಡಬೇಕು, ದುಃಖ ಪಡಬೇಕು ಇದರ ಅರ್ಥ ಸುಮ್ಮನೆ ಕೊಡಬಾರ್ದು. ಬ್ರಾಹ್ಮಣ ಕೈಯಾಗ ಕೊಟ್ಟಿ ತಗೊಂಡು ಎದ್ದ ಅಂತಂದ್ರೆ 21 ಸಲ ಈ ಪೃಥ್ವಿಯನ್ನು ಸಂಚಾರ ಮಾಡಿ ಎಲ್ಲರೂ ಕೊಂದಿನ ಮಾತ್ರ ಧೈರ್ಯ ಮೂಧೇ ಪರಶು ಚರ್ಯಾದಿ ತೃಪ್ತ ಖಲ ವರ್ಯಾವನೀಶ್ವರ ಮಹಾ ಯಾರು ಖಲವರ್ಯರು ದುಷ್ಟ ಶಿಖಾಮಣಿಗಳಿದ್ರಲ್ಲ ಅವರನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ ಹೊರತು ಉಳಿಕೆ ಸಾತ್ವಿಕರಿಗೆ ಏನೂ ಮಾಡಿ ಪರಿತ್ರಾಣ ಸಾಧುನ ವಿನಾಶ. ಇಂಥ ಪರಶುರಾಮದೇವರು ಬಂದೇ ದಶರಥ ನನಗೆ ಕೆಲಸ ಆಗೋದು ನಿನ್ನ ಕಡೆಗಲ್ಲ ನಿನ್ನ ಮಗ ಇದ್ದಾಗಲ್ಲ ಸ್ವಾಮಿ ಈಗ ಲಗ್ನ ಆಗಿದ್ದೀನಿ ಇನ್ನೂ ಕೂಡ ನೋಡ್ರಿ ಅವನದು ರಕ್ಷಾಬಂಧನವೇ ಬಿಚ್ಚಿಲ್ಲ ನೋಡ್ರಿ ಏ ಅವೆಲ್ಲ ಏನಿಲ್ಲ ಇವ್ರು ಕಾಣಬೇಕು ಯಾಕೆ ಆ ಶಿವಧನಸ್ಸು ಬರ್ದಾನಂತೆ ಅವ ಹೇ ರಾಮ ಆ ಶಿವಧನಸ್ಸು ಹಳೆಯದು ಬಹಳ ಇದು ಹಿಂದಕ್ಕೆ ವಿಷ್ಣುಗ ಶಿವನಿಗೆ ಭಾರಿ ಶಕ್ತಿ ಪರೀಕ್ಷಾ ನಡೆದಾಗ ವಿಷ್ಣು ಗೆದ್ದ ಆ ಧನಸ್ಸು ಹಿಡ್ಕೊಂಡು ಶಿವ ಸೋತ ಸೋತದ ಧನಸ್ಸನ್ನು ನೀ ಗೆದ್ದಿದ್ದೀವಿ ಅವ್ರು ಮುರಿದಿದ್ದೀನಿ ಏನು ಮೊದಲೇ ಸೋತದ್ದು ಅದು ಈಗ ನೋಡಿ ನನ್ನ ಕೈಯೊಳಗೆ ವಿಷ್ಣು ಧನಸ್ಸು ನೀ ಇದನ್ನ ಮುರಿದು ಹೆರೆ ಏರಿಸಿರಿ ಪರೋಶಿ ನಾರಾಯಣ ನೀ ನಾರಾಯಣ ನೋಡು ಅಂದಾಗ ರಾಮದೇವರು ನೀತ ನಿಂತಿದ್ದರು. ಆಗಲಿ ಆಗಲಿ ಇಲ್ಲಿ ಇರಲಿಲ್ಲ ಇವತ್ತು ನನಗೆ ಯುದ್ಧಕ್ಕೆ ಬರೆಯಬೇಕು ಅಂದ್ಕೊಂಡು ಆಗಲಿ ಅದು ಯುದ್ಧಕ್ಕೆ ಬಂದು ಬರಂದರು ರಕ್ತಪಾತ ಆಗಲು ಬೇಡ ರಕ್ತಪಾತ ಬೇಡ. ಒಂದು ಕ್ಷಣದಲ್ಲೇ ರಾಮದೇವರು ಧನುಸ್ಸನ್ನು ಆ ನಾರಾಯಣ ಧನುಸ್ಸನ್ನು ಹಿಡಿದು ಅದಕ್ಕೆ ಎರೆ ಎರಡು ಬೀಳಿ ಹೇಳು ಮುರಿದಿಲ್ಲ ಎರಡು ಬೀಳಿ ರಾಮನ ಬಾಣಗಳು ಒಂದ್ಸಲ ಇಳಿದು ಅಂದರೆ ಮತ್ತೆ ಪುನಃ ಇದೆ. ಆದ್ದರಿಂದ ರಾಮ ಬಾಣಗಳು ಹೇಗಿದ್ದವು ಅಂತಂದರೆ
ಅದು ಒಂದ್ಸಲ ಎದೆ ಏರಿಸಿದರೆ ಅದು ಎಲ್ಲಾದರೂ ಬಿಡ್ಲಿಕ್ಕೇ ಬೇಕು, ಬಿಡ್ಲಿಕ್ಕೇ ಬೇಕು. ಎಲ್ಲಿ ಬಿಡಿ ಹೇಳಿದ ತಕ್ಷಣ ಪರಶುರಾಮ ದೇವರ ಹೃದಯದಲ್ಲಿ ಒಬ್ಬ ಲೋಕಸಾರ ಅತುಲ ಎಂಬುವಂತಹ ದೈತ್ಯ ವಾಸ ಮಾಡಿ ನೋಡಿ. ಅವನು ಎಂಥ ವರವಾಗಿತ್ತು, ಅವನಿಗೆ ಬ್ರಹ್ಮದೇವ ವರ ಕೊಟ್ಟಿದ್ರು. ಎಂದ ವಿಷ್ಣು ಸೋಲ್ತಾನ ಅಂದ ನೀ ಸಾಯ್ ಅವ್ನು ಗೊತ್ತಿತ್ತು ವಿಷ್ಣು ಎಂದು ಸೋಲಂಗ ಸಾಯಂಗಿಲ್ಲ. ಅದಕ್ಕೆ ಅವನು ಸಂಹಾರ ಮಾಡೋ ಸಲುವಾಗಿ ಏನು ಮಾಡಬೇಕಾಯ್ತು, ಪರಶುರಾಮ ದೇವರು ವಿಷ್ಣುವನ್ನು ಅಂತಾರೆ. ನೀ ವಿಷ್ಣು ಯಾರಿಗೆ ಸೋಲ್ಬೇಕು, ತನ್ನಿಂದ ತಾ ಸೋಲ್ಬೇಕಲ್ಲ, ಇನ್ನೊಬ್ರು ಸೋಲ್ಸಕ್ಕೆ. ಅದಕ್ಕೆ ರಾಮದೇವರು ವಿಷ್ಣು ಅವತಾರ, ಪರಶುರಾಮನು ವಿಷ್ಣು ಅವತಾರ. ಅದಕ್ಕೆ ಒಬ್ಬರಿಗೊಬ್ಬರು ಸೋಲು ನಾಟಕ ಮಾಡಿ ಏನು ಅವನು ಬಂದು ಹಾಕಿ ಹೀಗೆ ಒಳಗೆ ದೈತ್ಯರ ಸಂಹಾರಕ್ಕಾಗಿ ಪರಶುರಾಮನೇ ಸೋತಂಗ ತೋರಿಸಿದ್ದಾರೆ ಹೊರತು ಅವರಿಗೆ ಸೋಲವೇ ಇಲ್ಲ. ಇಂಥ ನಿರ್ಣಯವನ್ನು ಆಚಾರ್ಯರೇ ಹೇಳಬೇಕು, ರಾಯರೇ ಅಂತೀರಿ ಹೇಳಬೇಕು. ಇಂಥ ಸಂಶಯಗ್ರಸ್ತವಾದಂಥ ವಿಚಾರಣೆ ಯಾರೂ ಸಾಧನೆ ಮಾಡಿಲ್ಲ. ಆದರೆ ಶ್ರೀಮದಾಚಾರ್ಯ ಮಾಡ ಆ ವಿಷ್ಣು ಪರಮಾತ್ಮನ ಸರ್ವೋತ್ತಮತ್ವ ಭಂಗಾಗಿರಬಾರದು. ದೈತ್ಯ ಸಂಹಾರ ನಮ್ಮ ಸಂಹಾರವನ್ನು ಮಾಡಿ ಅದೇನಾಯಿತು. ಹಾಗಾದರೆ ಪರಶುರಾಮದೇವರು ಸೋತರು, ರಾಮ ಗೆದ್ದ, ವಿಷ್ಣುವಿನ ಅವತಾರ ಸೋತು ಗೆದ್ದ ಹಾಗೆ ಜಗತ್ತಿನ ಸಂಶಯ ಬಂತು. ಪರಶುರಾಮದೇವರು ಏನು ಮಾಡಿದರು, ತತ್ಕ್ಷಣ ಕಣ್ಣು ಮುಚ್ಚಿದ್ರು, ಒಂದು ಕ್ಷಣ ರಾಮನ ಒಳಗೆ ಹೋಗಿಬಿಟ್ಟರು. ಅದು ಪರಶುರಾಮನ ಕಾಣಿಸಲಿಲ್ಲ, ರಾಮ ಪರಶುರಾಮ ಬಂದಾಗ ದಶರಥ ರಾಜ ಅಂದ ನಮ್ಮ ಮಗನ ಒಳಗೆ ಪರಶುರಾಮ ಬಂದ್ರೆ ಮುಂದೆ ನನಗೆ ಮನೆಯೊಳಗೆ ಹೇಗಿರ್ತಾನೆ, ಅವನು ಪರಶುರಾಮ ರಾಜಕೀಯ. ಅದಕ್ಕೆ ಮತ್ತೆ ಕ್ಷಣ ಹೊರಗೆ ಬಂದ, ಮತ್ತೆ ಒಳಗೆ ಹೋದ. ಒಂದು ಕ್ಷಣದಲ್ಲಿ ಅವ ಎರಡೂ ಅವತಾರಗಳು ಬಂದು ನೋಡಲಿಕ್ಕೆ ಬೇರೆ ಇದ್ದರೂ ಸ್ವರೂಪ ಒಂದು. ನಾವು ಅದ್ವೈತಿಗಳೇ, ಅದ್ವೈತ ಶಬ್ದ ಏನದು ಯಾರು ಗುತ್ತಿಗೆ ಹಿಡಿದಿಲ್ಲ ಅದನ್ನು ಅದ್ವೈತ ಶಬ್ದ ಅದು. ನಾವು ಅದ್ವೈತಿಗಳೇ, ಯಾಕೆ ನಾವು ಬ್ರಹ್ಮಾದ್ವೈತಿಗಳು ಅಂದರೆ ಪರಬ್ರಹ್ಮನ ರೂಪಗಳಲ್ಲಿ ಗುಣಗಳಲ್ಲಿ ಅವಯವಗಳಲ್ಲಿ ಯಾವುದೇ ದ್ವೈತ ಭೇದವಿಲ್ಲೋ. ನೇಹ ನಾನಾಸ್ತಿ ಕಿಂಚನ. ಅದಕ್ಕೆ ನಾವು ಮಧ್ವರು ಹೇಳಿದ ಶುದ್ಧವಾದಂಥ ಅದ್ವೈತ. ಪರಮಾತ್ಮನ ಗುಣಕ್ಕೂ ದೇವರಿಗೂ ಬೇರೆ ಯಾವುದಪ್ಪ ಆನಂದ ಅಂತ ಒಂದು ಸಂತೋಷ. ಸಂತೋಷ ಎಂಬ ಗುಣ ಅದೇ ನಿಮ್ಮಲ್ಲಿ, ನಮಗೂ ಅದು ಸಂತೋಷ ಆಗ್ತಿರ್ತದೆ. ಊಟ ಮಾಡಿ ಒಂದು ಅರ್ಧ ಗಂಟೆ ಇರ್ತದೆ, ನಿದ್ದೆ ಮಾಡಿದ ಮೇಲೆ ಹಸಿವೆ ಆಗ್ತದೆ, ಅಜೀರ್ಣ ಆಗ್ತದೆ. ಎರಡು ಬಗ್ಗೆ ಒಂದು ಏನಾದರೂ ಜೀರ್ಣ ಆಗಿತ್ತು ಹಸಿವೆ ಆಗ್ತದೆ ದುಃಖ. ಆಗಲಿಲ್ಲ ಅಂದರೆ ಅಯ್ಯೋ ಹೊಟ್ಟಿಸ್ತದೆ. ಅದು ನೀ ಆಗಾಳೆ ಸಂತೋಷ, ಸಂತೋಷ ಆಗಾಳೆ ಇತ್ತೆ, ಈಗಿಲ್ಲ. ಆತ್ಮ ಅದ ಸಂತೋಷ ಹೋಗ್ಬಿಟ್ಟು. ಯಾಕೇನಾಯಿತು, ನಮಗೆ ಸಂತೋಷ ಪರ್ಮನೆಂಟ್ ಇರುವುದಲ್ಲ. ಆದರೆ ದೇವರ ಸಂತೋಷ, ದೇವರ ಜ್ಞಾನ, ದೇವರ ಆನಂದ, ದೇವರ ಕರ್ತೃತ್ವ ಭಕ್ತೃತ್ವ ಎಲ್ಲ ಗುಣಗಳು ಪರಮಾತ್ಮೆಯಿಂದ ಭಿನ್ನ. ಆದ್ದರಿಂದ ಈ ದೃಷ್ಟಿಯಲ್ಲಿ ಇದಕ್ಕೆ ಬರೇ ಮಧ್ವಾಚಾರ್ಯ ಹೇಳಿದನ್ನು ವೇದ ಹೇಳ್ತದ್ರಿ. ಇದು ನೇಹ ನಾನಾಸ್ತಿ ಕಿಂಚನ ಇಹ, ಈ ಪರಮಾತ್ಮನ ಅವತಾರಗಳಲ್ಲಿ ದೇವರ ಅವಯವಗಳಲ್ಲಿ ದೇವರ ಗುಣಗಳಲ್ಲಿ ಯಾವುದೇ ಕಿಂಚನ ಸ್ವಲ್ಪವೂ ಕೂಡ ನಾನಾತ್ವ ನಾಸ್ತಿ ಭೇದವಿಲ್ಲ. ಈ ದೃಷ್ಟಿಯಲ್ಲಿ ನಾವು ಪರಮಾತ್ಮನ ಅದ್ವೈತವನ್ನು ಹೇಳುವ ಶ್ರೇಷ್ಠ ಆಚಾರ ಅದ್ವೈತ ಆಚಾರ ಮಧ್ವಾಚಾರ. ಮಧ್ವೈತ ಹೇಳ್ತೀವಿ ಅಂದ್ರೆ ಹೌದು, ದ್ವೈತು ಜೀವನಿಗೆ ಪರಮಾತ್ಮನಿಗೆ ಎಂದೆಂದಿಗೂ ಕೂಡ ಭೇದವಿಲ್ಲ, ದ್ವಿತೀಯ. ಹೀಗಾಗಿ ಈ ಅದ್ವೈತ ಸಿದ್ಧಾಂತದ ಒಳಗಿನ ಮರ್ಮವನ್ನು ವೇದ ಹೇಳಿರ್ತಕ್ಕಂಥ ಅದ್ವೈತವನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾರೆ ಪರಶುರಾಮನೇರು ಮತ್ತು ರಾಮದೇವ್ ಅವನ ಒಳಗೆ ಹೋಗಿ ಬಂದಾಗ. ಇಂಥ ಶುದ್ಧವಾಗಿರ್ತಕ್ಕಂಥ ಪವಿತ್ರ ಈ ಅದ್ವೈತವನ್ನು ನಾವು ಕಾಣಬೇಕಾಗಿದೆ. ಅಂತೂ ಏನು ಮಾಡಬೇಕು ಹೇಳ್ರಿ, ಪರಶುರಾಮ ರಾಮನ ಕಥೆ ಕೇಳಿ ನಾವು ಮನೆಗೆ ಹೋಗಿ ಹ್ಯಾಂಗ ಮಾಡಿದ ನಮ್ಮ ರಾಮ ಪರಶುರಾಮನನ್ನು ನೀರಿಳಿಸ್ಬಿಟ್ಟು ಬೆವರು ಇಳಿಸ್ಬಿಟ್ರಿ ಗಂಧ್ರಿ ಕೃಷ್ಣಾರ್ಮಣ ಒಂದು ತಾಸು ಕೇಳಿದ್ದೆಲ್ಲ ಹಾಳೆ. ಏನು ಮಾಡಬೇಕು, ನಾವು ರಾಮದೇವರಿಗೆ ಪರಶುರಾಮದೇವರ ಮಹಿಮೆಯನ್ನು ಕೊಂಡಾಡಿ ಈ ಎರಡೂ ರೂಪಗಳಲ್ಲಿ ಏನವ ಹೇಳ್ರಿ ಭೇದವಿಲ್ಲ ಅಂತ ತಿಳ್ಕೊಂಡು ಮಲ್ಕೊಂಡ್ರೆ ಇದೆಲ್ಲ ಕೇಳಿದ್ದೆಲ್ಲ ಪುಣ್ಯ ಅಕೌಂಟ್ ಜಮಾ ಆಗ್ತದೆ, ಎಫ್ ಡಿ ಅಕೌಂಟಾಗ ಹೋಗ್ತದೆ, ಪುಣ್ಯದ ಅಕೌಂಟ್ ಹಾಳಾಗೋದ್ರೆ. ಇದು ನಮ್ಮ ಮಧ್ವಾಚಾರ್ಯದ ಅದ್ವೈತ ಸಿದ್ಧಾಂತ. ಅದ್ವೈತ ನಾವು ಅದ್ವೈತಗಳೇ ಆದರ್ಶದಿಂದ ಅಂತ ಹೇಳಿ ಮುಂದೆ ಅವರು ಅಯೋಧ್ಯ ಪಟ್ಟಣದ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಅನೇಕ ವರ್ಷ ಸೀತಾರಾಮರು ಸಂಸಾರವನ್ನು ಮಾಡಿದ್ದಾರೆ.
ಬಹಳ ಮಂದಿಗೆ ತಪ್ಪಿರ್ತಾರೆ. ಏನಂದ್ರೆ ಸೀತಾ ಕಲ್ಯಾಣ ಆಗಿದ್ದ ದಿವಸೇ ಪುರಾಣದೊಳಗೆ ಗಡಿಬಿಡಿ ಇರ್ತದ, ಅಂದೇ ವನವಾಸ ಕಳಿಸ್ತಾರೆ ರಾಮನಿಗೆ. ಓಹೋ ಅಂತೂ ಪಾಪ ರಾಮ ವಿವಾಹವಾಗಿ ಅಂದೇ ಹೋದ್ರಿ, ಇಲ್ಲಿ ಆಚಾರ ಅಂದೇ ಹೇಳ್ಯಾರ, ಅವ್ರು ಅಂದ್ರೆ ಹೋಗಿಲ್ಲ ಅದು ಹೋಗ್ಕೊಂಡ್ರಿ. ಈ ಗಡಿಬಿಡಿ ಒಳಗೆ ಏನಾದ್ರು ಹೋಗ್ತಾ ಅಂದ್ರೆ ಒಂದೇ ದಿವಸ ಎಲ್ಲ ಆಗಿ ಹೋಗಿ ಅಂದ್ರೆ ಪಾಪ ಸೀತಾದೇವಿ ಎಷ್ಟು ಕಷ್ಟಪಟ್ಟು ಹಂಗಾಗಿದ್ರು, ಅವ ರಾಮನು ಎಷ್ಟು ಸುಂದರವಾಗಿ ಧನಸ್ ಬಂದ್ ಮಾಡಿದ್ದ. ಒಂದು 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 ವಾರ ಆದ್ರೂ ಎಲ್ಲಾದ್ರೂ ಹನಿಮೂಲಕ್ಕೆ ಹೋಗಿ ಅವ್ರ ಒಳ್ಳೆ ದಂಪತ್ಯ ಮಾಡಲಿಲ್ಲ, ಏನು ಮಾಡೋದು, ಅಯ್ಯೋ ಅಂತ ಬೇಡಪ್ಪ ಬೇಡ ರಾಮಾಯಣ ಹಿಂಗೆ ಅಂದೇಳಿ ಯಾರು ಕಣ್ಣೀರು ಹಾಕೋ ಕಾರಣ ಇಲ್ಲ. ರಾಮ ಸೀತಾನ ಮಟ್ಟಿಗೆ ವಿವಾಹವಾದ ನಂತರ ಮಿನಿಮಮ್ 12 ವರ್ಷ, ಮಿನಿಮಮ್ 12 ವರ್ಷ ಮೇಲೆ ದಂಪತಿ ಮಾಡಿದ್ದಾನೆ ಬೃಹತ್ ಮಾಡಿದ್ರಿ. ರಾಮಾಯಣ ತೆರೆದು ನೋಡಿ ಗೊತ್ತಾಗ್ತದೆ. ಆದ್ರೆ ಕಥೆ ನಾವು ಬೇಗ ಬೇಗನೆ ಹೇಳಿದ್ರೆ ಅವರೇ ಹೋಗ್ಬೇಕು. ಒಂದೇ ದಿವಸ ಅಮಾವಾಸ್ಯ ಹುಣ್ಣಿಮೆ ಅಂದ್ರೆ ಒಂದೇ ಬರ್ತಾವ ಅದೇ ಇರ್ತಾರೆ ಅಮಾವಾಸ್ಯ ಹುಣ್ಣಿಮೆ ಅಂತ. ಹಾಗೆ ಆಗೋದನ್ನ ದಯವಿಟ್ಟು ರಾಮಾಯಣ ತಿಳ್ಕೊಬೇಡಿ. ಹೇಗಿದ್ರು ರಾಯರು ಹೇಳ್ತಾರೆ, ಆಯನ್ ರಾಮ ಸಭಾರಿಯೋ ಧ್ವನಿ ಜಪತೈ ದತ್ವಾ ತತ್ಕಂ ಸುರಾನಿಂ ಪುರಗ ಉತನುತ ಸ್ಥಾಪಸೈ ಭೂಪಪುಷ್ಟೈ ಕಲ್ಯಾಣಾನಾಂ. ಅವಾಗೆ ಆ ರಾಯರು ಹೇಳ್ತಾರೆ, ದೇವರಲ್ಲಿ ಹೇಗಿದೆ ಅಂದ್ರೆ ಕ್ಷೀರಸಾಗರದ ಒಳಗೆ ಲಕ್ಷ್ಮೀನಾರಾಯಣ ದೇವರು ಎಷ್ಟು ಆನಂದವಾಗಿರ್ತಾರೋ ಹಾಗೆ ಪರಮಾತ್ಮ ಅಯೋಧ್ಯ ಅವರಿಗೆ ಇರ್ತಾನೆ ಲಗ್ನಾದನೆ ಅಷ್ಟು ಅವ್ರಿಗೆ ಜೊತೆ ಕೇಳ. ಆಗ ಮಂತ್ರ ಕೈಕೆಯ ತಲೆಯನ್ನು ಕೆಡಿಸಿ ರಾಮನಿಗೆ ಅರಣ್ಯಕ್ಕೆ ಹೋಗಲಿಕ್ಕೆ ಮಂತ್ರ ಜನ ಕಥೆ ಬಹಳ ಸ್ವಾರಸ್ಯನೂ ಅದ ಬೇಳೆಯೂ ಆಗ್ತದೆ. ಅದಕ್ಕೆ ಮಾಡಿಕೊಂಡು ರಾಮದೇವರು ಅರಣ್ಯಕ್ಕೆ ಹೋಗಿ ನಿಂದಿರ್ತಾರೆ. ಇಂತಾಗ ಈ ಸ್ವಾರಸ್ಯ ಭಾಗ ಹೇಳ್ತಾರೆ, ಅರಣ್ಯಕ್ಕೆ ಯಾವ ವ್ಯಕ್ತಿ ಪಟ್ಟಾಭಿಷೇಕಕ್ಕೆ ತಯಾರಾಗ್ಯಾನ ಅವನಿಗೆ ಈ ನಾರು ಬಟ್ಟೆ ಉಡಿಸಿದ್ರೆ ನೋಡೋರಿಗೇನೆ ಎಷ್ಟು ಕೆಟ್ಟ ಯಾರೇ ಅವರು ವಿಘ್ನ ಮಾಡಿದವರು ಲಗ್ನವನ್ನು ಸಿಟ್ಟು ಬಂತದ್ದು ಯಾರಿಗೆ, ಅದನ್ನು ನೋಡಲಿಕ್ಕೆ ಬಂದಿರ್ತಕ್ಕಂತಹ ಸಹಸ್ರಾರು ಜನ ಸಿಟ್ಟು ಬಂದ ಯಾರ ಮೇಲೆ, ಕೈಕೇಯಿ ಮೇಲೆ, ರಾಮನ ಮೇಲೆ ಸಿಟ್ಟು ಬಂತದ್ದು. ಯಾಕೆ ಈ ರಾಮ ಇಷ್ಟು ಸಂಭಾವಿತ ಅಲ್ಲ, ಈ ಕೇಳ್ತಿರ್ತಾರೆ ಆಚಾರ ಇದು ಸಂಭಾವಿತ ಪ್ರಕಾರ ಅಲ್ಲ, ಇದು ಟೆಟ್ ಫಾರ್ ಟೈಟ್ ಈಟ್ ಸೆಜವಾಗ್ ಈಟ್ ಸೇಜ್ ಏನಾಚಾರ ಅಂತಿರ್ತಾರೆ. ಹೌದು ನಿಜ, ಇಸ್ಕೋ ದುಷ್ಮನ್ಕೋ ಮಾತಾ ಪಿತಾಕೋ ನಿಂತು ಗುರುಗಳಿಗೆ ಕೊಡುವ ರೀಟ್ ಸೇಜ್ ಮಾಡ್ ರೀಟ್ ಸೇಜ್ ಏನಕ್ಕೆ ಕಿಸ್ಕೋ ಜೋ ಹಮಾರಿ ಸಂಸ್ಕೃತಿಕೋ ಸಂಸ್ಕಾರಕ್ಕೋ ದೇಶ ಭ್ರಷ್ಟ ಲೋಕಂಕೋ ಜೋ ಸಪೋರ್ಟ್ ಕರ್ತೇ ಉನ್ಕೇ ಆಪ್ಕೋ ನೀವು ನಿಲ್ಸಿದ್ದೀನಿ. ಜನ್ಮದಿಯೇ ಯಾರು ಜನ್ಮ ಕೊಟ್ಟಾರ ಅವ ಆಪ್ಗೆ ತಾಯೇನೋ ಬೈತಾಳೆ, ತಂದೆ ಬೈತಾರೆ, ಗುರುಗಳು ಬೈತಾರೆ. ನೋಡ್ರಿ ಗುರುಗಳೇ, ಹಮ್ ಈಡ್ಸೇ ಜವಾ ಕಿಡ್ಸೇ ದೇನೇವಾರೆ ಹೇ, ನಾವು ದಯವಿಟ್ಟು ನಮ್ಮ ಬೈಲಿಕ್ಕೆ ಹೋಗ್ಬೇಡ್ರಿ, ಮುಂದೆ ಶುರುವಾಗ್ತದೆ ನೋಡ್ರಿ ಅಷ್ಟೋತ್ರ ನೋಡ್ರಿ ಹಿಂಗನಬಾರ್ದು ದಯವಿಟ್ಟು. ರಾಮದೇವರು ಅವ್ರು ಹೊರಟಾಗ ಅದು ಹೇಗೆ ಕಾಣಿಸ್ತು ಅಂತಂದ್ರೆ, ಸಹಸ್ರಾರು ಮಂದಿ ರಾಮ ಆ ನಾರು ಬಟ್ಟೆ ಉಟ್ಕೊಂಡು ಮುಂದೆ ಮುಂದೆ ರಾಮ ಲಕ್ಷ್ಮಣ ಹಿಂದೆ ರಾಮ ಸೀತಾ ಹೊರಟಿದ್ದಾರಂತೆ. ಆ ದೃಶ್ಯ ನೋಡಿ ಜನರ ಕಣ್ಣಲ್ಲಿ ನೀರು ಬಂತು ಸಿಟ್ಟು ಬಂತು. ಆದರೆ ಒಂದು ಆಶ್ಚರ್ಯ ಆಗ್ತದೆ ಜನರಿಗೆ, ಏನು ಆಶ್ಚರ್ಯ, ದಧತೋ ಮಂಗಲ ಕ್ಷೌಮೆ ವಸಾನಸ್ಯ ಚ ವಲ್ಕಲೆ ದದುಶ್ರು ವಿಸ್ಮಿತಾಸ್ತಸ್ಯ ಮುಖರಾಗ ಸಮಂ ಜನಾಃ. ಹಾಗಾದ್ರೆ ರಾಮ ಪಟ್ಟಾಭಿಷೇಕಕ್ಕಾಗಿ ಪಟ್ಟಿ ಪಿತಾಂಬರ ಉಟ್ಕೊಂಡು ಎಷ್ಟು ಸುಂದರವಾಗಿ ಕಾಣಿಸಿ ಹುರುಪಿನಿಂದ ಹೋಗ್ತಾ ಇದ್ದ, ಅಲ್ಲಾದ್ರೂ ನೋಡಿಯೋ ಅದೇ ಹುರುಪು ಅದೇ ಹೊಳಪು ಅದೇ ಸೌಂದರ್ಯ ಅದೇ ಶಾಂತಿ ಅದೇ ಸಮಾಧಾನ. ಇವ ನಾರು ಬಟ್ಟೆ ಉಟ್ಕೊಂಡು ಅರಣ್ಯಕ್ಕೆ ಹೊರಟಾದ್ರೂ ಮುಖದಲ್ಲಿ ಅದೇ ಕಾಂತಿ ಇತ್ತಂತೆ, ಅದೇ ಸೌಂದರ್ಯ ಇತ್ತಂತೆ. ಜನರು ಅಂತಂತೆ ಯಾವ ವ್ಯಕ್ತಿಗೆ ಅರಣ್ಯಕ್ಕೆ ನೋಡಿ ಯಾರಾದರೂ ಫಸ್ಟ್ ಕ್ಲಾಸ್ ಫಸ್ಟ್ ಆಗಿದೆ ನೀವು ಏನ್ರಿ ನೀವು ಗೋಲ್ಡ್ ಮೆಡಲಿಸ್ಟ್ ಅಂತ ಎಲ್ಲ ಸಾಕಷ್ಟು ವಾರ್ತೆಯನ್ನು ಹೇಳಿ ಅಂದರೆ ಪೇಡೆ ಕೊಟ್ಟ ಮೇಲೆ ಸ್ವಲ್ಪ ಬರ್ರಿ ನೀವು ನೀವಲ್ಲ ನಿಮ್ಮ ಮನೆ ಮದ್ವಕ್ಕಾಗ್ಯ ಅದೇ ರಮೇಶ. ಹೌದು ನೀವು ರಮೇಶ, ಅವನು ರಮೇಶ, ಅವನು ಪಾಸ್ ಆಗಿದ್ದು ನೀವು ಫೇಲ್ ಆಗಿದ್ದು ಏನಾಗ್ಬಾರ್ದು, ಯಾರೋ ಪಾಸ್ ಆಗಿದ್ವಿ ಅಂತೇಳಿ ಫಸ್ಟ್ ಕ್ಲಾಸ್ ಫಸ್ಟ್ ಗೋಲ್ಡ್ ಮೆಡಲ್ ಅಂತ ಹೇಳಿ ಒಂದು ಕ್ಷಣದೊಳಗೆ ವಿರುದ್ಧ ವಾತಾವರಣ ಬಂತು ಅಂದರೆ ಅದು ಫೇಲ್ ಆಗ್ತದೆ. ಆದರೆ ರಾಮದೇವರು ಎಷ್ಟು ಹೇಗಿದ್ರು ಅಂದರೆ ಅರಣ್ಯಕ್ಕೆ ಹೋಗುವಂದಾಗ ಅದೇ ಸಮಾಧಾನ ನಕ್ಕೋ ತಕ್ಕೋತ್ ಮಾಡ್ತಾನೆ. ಅದು ನೋಡಿ ಜನರಿಗೆ ಆಶ್ಚರ್ಯ ಆಯ್ತಂತ. ಜನರಂದ್ರು
ಇವ ಅರಣ್ಯಕ್ಕೆ ಹೋಗೋದು ನೋಡಿ ನಮಗೆ ದುಃಖ ಆಗಬೇಕಾಗ್ತದೆ, ನಮ್ಮ ಕೆಂದ್ರ ನೀರು ಬರ್ತಾ ಇರ್ತಾರೆ, ಇವ್ರಿಗೆ ಏನು ಇಲ್ಲ. ಕೆಲವರು ಅಂತಿರ್ತಾರೆ ಆಚಾರ್ಯ ನೀವು ಹೇಳಿ ಏಕಾದಶಿ ಮಾಡಿ ನೋಡಿ ನಮಗೆ ತೊಂದರೆ ಆಗ್ತದೆ, ಅವ್ರು ಮಾಡೋರು ಏನಾಗಿದೆ ಇವೇ ಆಗ್ತಿರ್ತಾರೆ, ನಿಮ್ಮ ನೋಡಿ ನಮ್ಗೆ ಏನೋ ಆಗಲ್ಲ. ಅದಕ್ಕೆ ಮಾಡೋರು ಏನಾಗ್ತಿರಂಗಿಲ್ಲ. ನಾವು ಯಾರೋ ಒಬ್ರು ಕೇಳಿದ್ರೆ ಆಚಾರ್ಯ ಏಕಾದಶಿ ಒಬ್ಬರು ಅಂತ ಒಬ್ಬರು ಹಿಂದೆ ಏನಿದ್ದು ಬ್ರಾಹ್ಮಣರ ಒಳಗೆ ಐಕ್ಯವತ್ತಿಲ್ಲ ಛಾ ಮಾಡಬಾರ್ದಪ್ಪ, ಎಲ್ಲಾದರೂ ಏಕಾದಶಿ ಒಂದೇ. ಹಾಗಾದರೆ ಒಂದೇ ಆಗಕ್ಕೆ ಏನು ಮಾಡಬೇಕು? ನಾನು ಒಂದು ಅರ್ಧ ಗಂಟೆ ಉಪನ್ಯಾಸಗಳು ನೋಡಿ ಕಡಿಕೆ ಕೇಳಿದ್ರು ನೀ ಏಕಾದಶಿ ಮಾಡ, ಏ ನಾ ಮಾಡಂಗಿಲ್ಲ ಬೇಡ ಮಕ್ಕೊಂಡು ಏನು ಮಾಡಿ, ತಾ ಮಾಡಲಾರ್ದೆ ಮಂದಿ ಉಸಾಹರಿ ಮಾಡೋರು ತಗೊಂಡು ಏನು ಮಾಡ್ತೀವಿ. ರಾಮದೇವರು ಅರಣ್ಯಕ್ಕೆ ಹೊರಟಾಗ ನಿರ್ವಿಕಾರ ದುಃಖೇ ಸಮುದ್ವಿಗ್ರಮನ ಸುಖೇ ಸುಗತಸ್ಥ ವೀತರಾಗ ಭಯಕ್ರೋಧ ಮುನಿರುಚ್ಚ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಮಾತು ಹೇಳ್ತಾನೆ ಅಂತಂದ್ರೆ ಆ ಪರಮಾತ್ಮನಲ್ಲಿ ಆ ಭಾವಿ ಇಡೀ ಕೃಷ್ಣಾವತಾರ ಮುಗಿದಾಗ ಸಹಸ್ರ ರಕ್ಷಾವರಿ ಯಾದವರು ಕಣ್ಣು ಕಣ್ಣು ಎದುರಿಗೇನೆ ತಮ್ಮ ತಮ್ಮಲ್ಲಿ ಕಾದಾಡಿ ಅವರ ಹಾಳಾಗುವ ವೇಳೆಯಲ್ಲಿ ಕೃಷ್ಣ ಶಾಂತವಾಗಿ ಯಾವ ಪರಮಾತ್ಮ ಕೃಷ್ಣ ನೋಡು ನಾಶ ಆಗ್ಲಿಕ್ಕತ್ತಾರ, ನಾಶ ಆಗುವ ವೇಳೆಗೆ ಆಗ್ಲಿಕ್ಕತ್ತಾರ ಏನು ಹಾಕಿ ಯಜ್ಞದೊಳಗೆ ಅನ್ನ ಹಾಕ್ತಿ ಸುಡ್ಲಿಕ್ಕ ಆಚಾರ್ಯ ಅನ್ನ ಸುಡ್ಲಿಕ್ಕತ್ತ ಸುಡ್ಲಿಕ್ಕೆ ಹಾಕಿದ್ದರು, ಊಟ ಮಾಡೋದನ್ನು ಹೊತ್ತಬಾರ್ದಿತ್ತೆ, ಆ ಅಗ್ನಿ ಹಾಕಿದನ್ನು ಹತ್ತಿರಬೇಕು ಹೋಮ ಆಗ್ತದೆ. ಹಾಗೆ ಕೃಷ್ಣಾವತಾರ ಮುಗಿದಾಗ ಎಲ್ಲ ಯಾದವರು ನಾಶ ಆಗುತ್ತೆ, ಕಾಲಕ್ಕೆ ಅದೇ ಪರಮಾತ್ಮ ಶಾಂತವಾಗಿ ದುಃಖೇ ಸಮುದ್ವಿಗ್ನಃ ಸುಖೇ ಸುಗತಃ. ಕೃಷ್ಣ ಪರಮಾತ್ಮನಿಗೆ ಪಟ್ಟಾಭಿಷೇಕ ಮಾಡೋ ಕಾಲಕ್ಕೆ ರಾಯಸೂ ಯಜ್ಞದೊಳಗೆ ಅವನ ಪಾದಾದ ವೃಂದಗಳಿಗೆ ಧರ್ಮರಾಜ ಬಂಗಾರದ ಆ ನೀರು ದ್ರೌಪದಾದೇವಿ ಹಾಕ್ತಕ್ಕಂಥ ಕಾಲ ತುಳು ವೇಳೆಯಲ್ಲಿಯೂ ಅದೇ ಸಂತೋಷ, ಇಲ್ಲಿ ಅದೇ ಆನಂದಿ, ಅದೇ ರಾಮನೇ ಅದೇ ಕೃಷ್ಣ, ಅದೇ ಕೃಷ್ಣ ಅದೇ ರಾಮ ಇದು ಕಾಣಿಸ್ತದೆ. ಹಾಗೆ ನಾವು ಜೀವನದಲ್ಲಿ ರಾಮಾಯಣ ಕೇಳು ವೇಳೆ ಪ್ರತಿಯೊಂದು ನಮಗೆ ದೇವರ ಮಹಿಮೆಯ ಜೊತೆಗೆ ದೇವರ ಭಕ್ತಿಯ ಜೊತೆಗೆ ಸಂದೇಶವನ್ನು, ನಾವು ಜೀವನದಲ್ಲಿ ನಮಗೊಮ್ಮೆ ಸುಖ ದುಃಖ ಲಾಭ ಹಾನಿ ಮಾನ ಅಪಮಾನ ಆಗ್ತಿರ್ತವೆ, ನಾವು ಮಾಡಿದ ಕರ್ಮಗಳು ನಾವು ಮಾಡಿದ ಯಾವುದೋ ಒಂದು ಪಾಪಗಳು ಪುಣ್ಯಗಳು ಅದಕ್ಕೆ ತಕ್ಕಂತೆ ಏರುಪೇರು ಆಗ್ತಿರ್ತವೆ. ಅಂಥ ಕಾಲದಲ್ಲಿ ನಾವು ನಮ್ಮ ತನವನ್ನೇ ಕಳೆದುಕೊಂಡು ನಾವು ಹಾಳಾಗಬಾರದು. ಯೋಗಂತೂ ದೇವರು ಹೀಗೆ ಬೈತಿರ್ತಾರೆ ಆಚಾರ್ಯ ನಿಮ್ಮ ಮಾತು ಕೇಳಿ ದೇವರಿಗೆ ಎಷ್ಟು ಮಾಡಿದ್ರಿ, ನಾನು ರಾಯರಿಗೆ ಎಷ್ಟು ಮಾಡಿ ಹಿಂಗಾಗಬೇಕೆಂದು ಹೇಳಿದೆ ಆಚಾರ್ಯ. ಇನ್ಮೇಲೆ ನಾ ರಾಯರ ಒಳಗೆ ಇರೋಂಥ ಅದೇ ರಾಯರು ನಿಮ್ಗೆ ಏನು ಫಲ ಕೊಟ್ಟಿರ್ತಾರೆ, ತಮ್ಮ ಪುಣ್ಯವನ್ನು ಕೊಟ್ಟಿರ್ತಾರೆ ನಿಮಗೆ ರಾಯರು, ಆದರೆ ಆ ಪುಣ್ಯವನ್ನು ಪಡೆಯುವ ಯೋಗ್ಯತೆ ಇದ್ರೆ ಕೊಡ್ತಾರೆ, ಯೋಗ್ಯತೆ ಇದ್ದರೆ ಕೊಡಗಿಲ್ಲ ರಾಯರು ಒಪ್ಪಿಕೊಡಕ್ಕೆ ಅವಾಗ ಅವ್ರು ಬೈಬಾರ್ದು. ನಮ್ಮ ನಮ್ಮ ಕರ್ಮಾನುಸಾರವಾಗಿ ಅದು ನಡೀತಿರ್ತದೆ. ಇರಲಿ, ಇದನ್ನು ಮತ್ತೆ ಬೇರೆ ಸಬ್ಜೆಕ್ಟ್ ವಿಷಯ ಬೇರೆ ಆಯಿತು. ಇಂತಹ ರಾಮದೇವರು ಇಷ್ಟೇ ಹೇಳ್ತಾರೆ, ಮಾನವ ಜೀವನದಲ್ಲಿ ಸಫಲ ಸಾರ್ಥಕ ಪಡಬೇಕಾದರೆ ಯಾವುದೇ ಪ್ರಸಂಗಗಳು ಬಂದರೂ ಕರ್ತವ್ಯ ನಿಷ್ಠೇನೆ ಎಂದು ಬಿಡೋದು, ಕರ್ತವ್ಯ ಪರಾಂಗುಖನಾಗಬಾರ್ದು. ನಾವು ಸಣ್ಣ ಸಂಧ್ಯಾನ ಮಾಡ್ತಿರ್ತೇವೆ, ಪೂಜಾ ಮಾಡ್ತಿರ್ತೇವೆ, ಅರ್ಧ ಮುಖ ಗಂಟೆ ಅಷ್ಟೇ ಭಾಳ ಮಾಡೋಂಗಿಲ್ಲ. ಏನಾದರೂ ಯಾರೋ ಒಬ್ಬರು ಆಯಿತು ಅದು ಏನಾಯಿತು, ಒಬ್ಬ ಹುಡುಗ ಮನೆಯಲ್ಲಿ ಇದಾಗಿದ್ದು ಘಟನೆ, ಮನೆಗೆ ಹೋಗಿದ್ದು ಎಲ್ಲ ಸುಮ್ಮನೆ ಸಾಣ್ಣ ಕೊಟ್ಟಿದ್ದೆ, ಒಳ್ಳೆ ಪೂಜಾ ಪುರಸ್ಕಾರ ಮಾಡೋ ಮನೆ ಅದು, ಯಾರು ಪೂಜೆಯಿಂದ ಸಂಧ್ಯಾನಿಲ್ಲ ಅಡುಗೆ ಮಾಡ್ತಿಲ್ಲ ಬಂದು ಹೊಡೆದದು ಹಿಂಗೆ ಆಗ್ತಿದೆ. ಇಲ್ರಿ ಆಚಾರ್ಯ ಅವ ದ್ರವಿಡ್ ಅಂತಿದ್ದಾನಲ್ಲ ಯಾರೋ ಒಬ್ಬ ಕ್ರಿಕೆಟರ್ ಅವ ಇವತ್ತು ಔಟ್ ಆಗಿ ಅನ್ಸಿ ಅವನು ಔಟ್ ಆಗಿದ್ದೆ ಕಿರು ಮನೆಯೆಲ್ಲ ಔಟ್, ಪೂಜಾ ಔಟ್ ಸಂಧ್ಯಾನ ಔಟ್ ಊಟ ಔಟ್ ಅಲ್ರಿ. ಯಾರೋ ಒಬ್ರು ಯಾವುದೋ ದೇಶದೊಳಗೆ ಆಟ ಆಡೋರು ಔಟ್ ಆದ್ರು ಇವರೇ ಔಟ್ ಆಗ್ಬೇಕು. ಇಷ್ಟು ನಮ್ಮ ಮನಸ್ಸು ನಾವು ಮಾರ್ಕೊಂಡ್ಬಿಟ್ಟು ನಮ್ಮ ಆನಂದದ ಕಿರಿ ಕೈ ಅವ್ರ ಕಡೆ ಕೊಡ್ತೀವಿ, ನಮ್ಮ ಸಮಾಧಾನದ ಕಿರಿಕೆ ನಮ್ಮ ಕಡೆಗೆ ತಗೋಬೇಕ. ಇರಲಿ, ಅವ್ರು ನಮ್ಮ ರಾಷ್ಟ್ರದ ಕ್ರೀಡಾಕಾರ ಹೋದವ ಸೋಲ್ಬಾರ್ದು ದುಃಖ ಆಗಿದೆ ನಮಗಿಲ್ಲ, ನಾವು ರಾಷ್ಟ್ರ ಪ್ರೇಮಿಗಳೇ. ಆದರೆ ಸಂಧ್ಯಾನ ಬಿಡುವಷ್ಟೇನು ಔಟ್ ಆಗಿರೋಂಗಿಲ್ಲ. ಆ ಕಾಶ್ಮೀರದ ಕಡಿಮೆಯಲ್ಲಿ ನಮ್ಮ ಸೈನಿಕರ ಮೇಲೆ ಗೋಳಿ ಬಾರ ಆಗ್ತಿರ್ತದೆ, ಹತ್ತತ್ತು ಹೆಣಗಳು ಅಲ್ಲಿ ಬಿದ್ದಿರ್ತಾರೆ, ಅವರು ತಂದೆ ತಾಯಿಗಳು ಅಳತಿರ್ತಾರೆ, ಅವರಾರು ಊಟ ಮಾಡ್ತಾರೆ. ಅದು ಇಲ್ಲೇ ಕಣ ಅಳಗಿಲ್ಲ ಅಲ್ಲಿ ಔಟ್ ಆಗ್ಯಾರ ಕರೆ ಔಟ್ ಆದರು, ಇದು ಆರಾಮ್ ಇವ್ರು ಔಟ್ ಆದರೂ ಇವ್ರು ಹಾಕಿರ್ತದೆ, ಇವ್ರು ಔಟ್ ಆದರೆ ಅವ್ರು ಹಾಕಿದ್ದೇ ಇರ್ತದೆ.
ನಮ್ಮ ಮಂದಿಗೆ ಎಲ್ಲಿ ಅಳಬೇಕು ಗೊತ್ತಾಗಲ್ಲ ಇರುತ್ತೆ, ನಗಬೇಕು ಬಿಟ್ಬಿಡಿ ಅದನ್ನು. ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾನಷ್ಟೀತೆಯಲ್ಲಿ ಕೃಷ್ಣ ಪರಮಾತ್ಮ. ಅಲ್ಲೋ ಅರ್ಜುನ, ಯಾ ಎಲ್ಲಿ ಅಳಬೇಕು ಅಲ್ಲಿ ಅಳವಾಗಲಿ, ಎಲ್ಲಿ ಅಳವಾದ ಅಲ್ಲಿ ಹೇಳಿಕತ್ತೀಯಲ್ವೋ. ಕೃಷ್ಣನ ಮಾತು ಬರೀ ಅರ್ಜುನಿಗಲ್ಲ, ಇವತ್ತು ನಮ್ಮ ಎಲ್ಲ ಈ ಅಶಡ್ಡೆಯಾಗಿ ಭಯಂಕರ ಕುಣಿದು ಭಾರಿ ಆನಂದ ಪಡೋದು ಭಾರಿ ಇದು ಮಾಡೋದು ನಾವು ನೋಡ್ತಿರ್ತೇವೆ. ಇವತ್ತು ನಮ್ಮ ಜಗತ್ತಿನ ಜೀವನ ಬದುಕಿ ಎಷ್ಟು ಕೆಟ್ಟಾಗಿದೆ ಅಂದ್ರೆ, ಎಲ್ಲಿ ದುಃಖ ಪಡಬೇಕು ಇವತ್ತು ನಾವು? ರಾಮದೇವರಿಗೆ, ಕೃಷ್ಣ ದೇವರಿಗೆ, ನಮ್ಮ ಪ್ರಾಚೀನ ಆಚಾರ್ಯರಿಗೆ, ಭಾರತೀಯ ಸಂಸ್ಕೃತಿಗೆ ಹಿಕ್ಕ ಮುಗಿ ಬೈದ್ಕತ್ತಾರೆ, ನಾವು ಆರಾಮ ಊಟ ಮಾಡ್ತೇವೆ. ಯಾರೋ ಒಬ್ಬ ಅಯೋಗ್ಯಗೆ ಯಾರಾದರೂ ಬೈದ್ರಂದ್ರೆ ಚೆಂದ ಹಿಡಿದುಕೊಂಡು ನಾವು ಇದು ಮಾಡ್ತೇವೆ, ಅವರಿಗೆ ಪ್ರೊಟೆಸ್ಟ್ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಯಾಕೆ ಇದೇ ಅಮಂಗಳ ಪದಾರ್ಥ ಮಂಗಳಾಧ್ಯಾಸ, ಮಂಗಳ ಪದಾರ್ಥ ಅಮಂಗಳಾಧ್ಯಾಸ. ಇದಾಗಬಾರ್ದು. ರಾಮದೇವರು ಅರಣ್ಯಕ್ಕೆ ಹೊರಟಾಗ ಎಲ್ಲರೂ ದುಃಖಪಟ್ಟರು. ರಾಮ ಸಮಾಧಾನ ಮಾಡಿದಂತೆ, ಅವನ ಒಟ್ಟಿಗೆ ಎಲ್ಲ ವೃಕ್ಷ ಕೀಟ ಎಲ್ಲರೂ ಹೋದ್ರಂತೆ. ಆದರೆ ಪರಮಾತ್ಮ ಅವನು ಚಿತ್ರಕೂಟಕ್ಕೆ ಅಲ್ಲಿ ಹೋಗಿ ಭರದ್ವಾಜನು ಅವನು ಹೇಳ್ತಾನೆ ಹೋಗಿದ್ದೆ ಗುಹ ನಮ್ಮ ಅಂಬಿಗನಿಂದ ಅವನು ಸತ್ಕೃತನಾಗಿ ಅಲ್ಲಿ ತುಳಸಿ ರಾಮಾಯಣ ಭಾಷೆ ಅಂತ ಹೇಳಿದ್ರು. ಹೊರತೇ ನಿಖಿಲೀರ ವೀರ ವಧು ಮಗಮೇ ತಗದ್ವೈ ರಾಮ. ಅಲ್ಲಿ ಮುಂದ್ ಮುಂದೆ ಲಕ್ಷ್ಮಣ ಅಂತ, ಅಲ್ಲಿ ಹಿಂದೆ ರಾಮ ಸೀತ ಮಾಡ್ತಿದ್ದ. ಹಳ್ಳಿ ಹಾದಿ ಒಳಗೆ ಅನೇಕ ಹಳ್ಳಿ ಹತ್ತವ ನೋಡಿ, ಹಳ್ಳಿ ಒಳಗೆ ಹೆಣ್ಮಕ್ಳು ಬಹಳ ಮುಗ್ಧರು. ಅವ್ರಿಗೆ ಕುತೂಹಲ ಮಾಡಿ, ಯಾರೇ ಹೊಂಟ್ರೆ ಯಾರು ಇವರು ಏನು ಸುದ್ದಿ, ನೀರು ತರಲಿಕ್ಕೆ ಹೊಂಟಿದ್ದು ಹೆಣ್ಮಕ್ಳು. ಈ ಹೆಣ್ಮಕ್ಳು ಸುಂದರ ಕಾಣಿಸ್ತಾರೆ ಇವರು, ಎಷ್ಟು ಸುಂದರ ಇದ್ದಾಳೆ ಬಿಡ್ರಿ, ಈ ಇಬ್ಬರ ಮುಂದೆ ಗಂಡಸರು ಹೊಂಟಾರಲ್ಲ, ಇವ್ರು ಇಕೆ ಕಾಂಡ ಯಾರು ನೋಡಿ, ಅವರೊಳಗೆ ಜಿಜ್ಞಾಸರು ಪ್ರಸಾದೋ ಬ್ರಹ್ಮ ಜಿಜ್ಞಾಸ. ಅವಾಗ ನನಗೆ ಇಲ್ಲ, ಇಕೆಗೆ ನಾವು ಮುಂದಿದ್ದಾಳಲ್ಲ ಕೆಂಪ ಅವೇ ಇಕೆ ಕಾಂಡ, ಯಾಕಂದ್ರೆ ಸ್ವಲ್ಪ ಇದು ಬಣ್ಣ ಮ್ಯಾಚ್ ಆಯ್ತು. ಹೇಳಿ ಇವ ನಡುಗಿದ್ದ ನೋಡ್ರಿ, ನೀಲಿ ಸಾವಳ ಕಲರ್ ನೀಲಿ ಬಣ್ಣ, ಅವನ ಇಕೆ ಗಂಡ. ಅದಕ್ಕೆ ಬೆಟ್ ಹಚ್ಚಿದ್ರು, ಕೇಳಿ ನೋಡ್ರಿ ಬೆಟ್ ಇಬ್ಬಿ ಬೆಟ್ಟರು ಬೆಟ್ ಹಚ್ಚಿ ಏನ್ ಕೊಟ್ಟಿ ಕೊಡ್ರಿ. ಅವಾಗ ಕೇಳೇ ಬಿಡೋಣ ಅಂತ ಹೇಳಿ ಹಂಗಂಗೆ ಕೇಳೋದು, ಇವಾಗ ಹೆಣ್ಮಕ್ಳು ಹೋಗಿ ನೀವು ಗಂಡ ಯಾರು ಅಂತ ಕೇಳೋದು ತಪ್ಪಾಗ್ತದೆ. ಒಬ್ಬಾಕಿ ಹೆಣ್ಮಕ್ಳೊಳಗು ಎಲ್ಲಾರು ಹಂಗಿರಂಗೆ ಅವ್ರು ಧೈರ್ಯಸ್ತಿದ್ದೆ ಬೀಡರ್ ಇದ್ದೆ ಇರ್ತಾರೆ ಅವ್ರೊಳಗು. ಕೇಳಿ ಕೇಳಿ ನಮ್ಮನೇ ಬಿಡ್ತಾರೋ ಇಲ್ಲೋ, ನಮ್ಮನೇ ಬಿಡ್ತಾರೋ ಅಂತ ಹೋದ್ರಂತೆ. ಆ ಸೀತಾದೇವಿಗೆ ಅಮ್ಮ ಇವರಿಬ್ಬರೊಳಗೆ ಮುಂದಿನವ್ ಯಾರು ಮುಂದಿನವ್ ಯಾರು ಅಂತ ಆಕೆಂದಂತೆ ದೇವರಂತ. ದೇವರಂದ್ರ ನನ್ನ ಮೈದ ಗೊತ್ತಾಯ್ತು, ಆ ಮೈದಂದ್ರೆ ಇವಾಗ ಗಂಡ. ಕೆಲವು ಹೆಣ್ಮಕ್ಳು ಮುದ್ದಾವ ಅಕ್ಕಿ ಬಾಯಿ ನಿಲ್ಲಿಸ್ಬೇಕಲ್ಲ, ಅದು ನಡುವನವ ಯಾರು ಅಂತ ಅಂದಾಗ ಸೀತಾದೇವಿ ಮುಖಾಚಾರ ಅವ ನಮ್ಮ ಹಸಬೆಂಡ್ ರೀ ನಮ್ಮ ಗಂಡ ರೀ ಅಲ್ಲಿಲ್ಲ ಏನ್ ಮಾಡಿದ್ರು ಮುಖ ಮಾಡಿದ್ರು ಮುಖ ಲಜ್ಜಾ ಹೆಣ್ಮಕ್ಳಿಗೆ ಬಹಳ ಘೋಷಣಂತ ತಿಳ್ಕೊಂಡ್ರೆ ಓಹೋಹೋ ಮುಖ ಮಾಡಿ ಅಂದ್ರೆ ಅಕ್ಕಿ ಗಂಡ ಅಂತ. ಹಾಗೆ ಅವರು ಲಜ್ಜಾವಂತ ಕೇಳಿದವ್ರು ಕೇಳಿದವರು ಲಜ್ಜಾವಂತ ಇರೋದ್ರಿಂದ ಅವ್ರ ಭಾಷೆ ಅವ್ರಿಗೆ ತಿಳಿದು ಅಂತ ಹೇಳ್ತಾರೆ. ಇಷ್ಟು ಒಂದು ಸಣ್ಣ ಸೂಕ್ಷ್ಮ ಸಂಸ್ಕೃತಿ ಅಲ್ಲಿ ಗೊತ್ತಾಗ್ತಿರ್ತದಂತೆ. ತುಳಸಿದಾಸ ವರ್ಣನ ಮಾಡಿದ್ರು ಅಂತ ಪರಮಾತ್ಮ ಅಲ್ಲಿ ಬರ್ತಿದ್ದಾನೆ. ದಾರಿ ಒಳಗೆ ಗುಹನಾಮಕ ಅಂಬಿಗ ಸತ್ಕಾರ ಮಾಡಿದ್ದಾನೆ. ಅವ ಶೂದ್ರ, ಆ ಶೂದ್ರ ಸತ್ಕಾರ ರಾಮದೇವ್ ತಗೊಂಡ. ಬಹಳ ಮಂದಿ ರಾಮಾಯಣದ ಮೇಲೆ ಆಕ್ಷೇಪ ಮಾಡ್ತಾರೆ, ಏನಂದ್ರೆ ರಾಮಾಯಣದಲ್ಲಿ ಶೂದ್ರರಿಗೆ ಅಪಮಾನ ಮಾಡಿದ್ದಾನೆ. ನೋ, ರಾಮ ಸತ್ಕಾರ ಮಾಡಿಸೋದ್ದು ಯಾರು ಶೂದ್ರ ಎಂಬುವಂತಹ ಅಂಬಿಗ, ಅವನ ಆ ಶ್ರೇಷ್ಠ ಆಶ್ರಯದಲ್ಲೇ ಪರಮಾತ್ಮ ಇದ್ದಾನೆ. ಎಂದೆಂದೂ ಕೂಡ ರಾಮದೇವರು ಶ್ರೇಷ್ಠ ಮಾಡಿದ. ಮಹಿಷಾದ ಯೋಷಿ ದಶು ವೇಷಾಚ ದಂಡ ಜನಿ ದೋಷಾಚರಾದಿ ಶುಭದೋ ಪಟ್ಟಿ ಮಾಡ್ಯಾರ ಭದ್ರಸ್ವಾಮಿಗಳು ನಿಷಾದ. ಆಮೇಲೆ ಅದೇ ರಾಮದೇವರು ಶೂದ್ರರಿಗೆ ಎಂದೆಂದೂ ನಮ್ಮ ರಾಮಾಯಣಗಳು ಅಪ್ಪನಾಗಿಲ್ಲ, ಯಾವ ಜಾತಿಗೂ ಅಪ್ಪನಾಗಿಲ್ಲ, ಸರ್ವ ಜಾತಿಗಳನ್ನು ತನ್ನವರು ಅಂತ ಮಾನವೀಯ ಹೃದಯದಿಂದ ಅಪ್ಪಿಕೊಳ್ಳುವ ಆ ರಾಮದೇವರ ಆ ರಾಮಾಯಣಕ್ಕೆ ಓದೇತ ಏನಂತಿರ್ತಾರೆ ಅನ್ಕೊಳ್ಳಿ. ರಾಮದೇವರ ಮುಂದೆ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿಂದ ಅಸ್ತ್ರಗಳ ಆಶ್ರಮಕ್ಕೆ ಹೋಗಿ ಅನಸೂಯ ದೇವಿ ತನ್ನ ತುಂಬ ಮುತ್ತೈದೆ ಆಕೆ ವೃದ್ಧ ಮುತ್ತೈದೆ ಸೀತಾದೇವಿಯನ್ನು ಕರೆದು ಸತ್ಕಾರ ಮಾಡಿ ಸೀತಾದೇವಿ ಮೈತುಂಬೆ ಬಂಗಾರ ಆಭರಣ ಕೊಟ್ಲಂತ ನೋಡ್ತಕ್ಕಂಥ ಮಹಾತಾಯಿ.
ಜಗನ್ಮಾತೆಯಾದ ಬಂಗಾರದ ದೇವತೆಯಾದ ಹಿರಣ್ಯವರ್ಣಾಂಬರಿಣಿ ಅಂತ ಇಡೀ ಜಗತ್ತಿನಾಗಿದ್ದು ಎಲ್ಲ ಬಂಗಾರಕ್ಕೂ ದೇವತೆಯಾದ ಸೀತಾದೇವಿಗೆ ಹತ್ತು ನಿಮಿಷಗಳು ಹೇಳಿದ ಅನುಸೂಯ ಬಂಗಾರ ಆಭರಣ ಹಾಕಿ ಕೂಡ ಆನಂದ ಪಡ್ತಾರೆ. ಆ ಅಮ್ಮ ಚಂದ ಕಾಣಿಸ್ತೀಯಮ್ಮ ಅಂತ ಆ ರೂಪವನ್ನು ನೋಡಿ ಸಂತೋಷ ಪಟ್ಟು ಆ ಪೂಜೆ ಮಾಡಿದ್ದಾರೆ. ಅಗಸ್ತ್ಯ ಋಷಿಗಳಿಂದ ರಾಮದೇವರ ಮನಸ್ಸನ್ನು ಸ್ವೀಕಾರ ಮಾಡಿ ಪಂಚವಟಿಗೆ ಹೋಗ್ತಾರೆ. ಪಂಚವಟಿಯಲ್ಲಿ ರಾಮದೇವರು ಏನಪ್ಪಾ ಲಕ್ಷ್ಮಣ ನಮ್ಗೆ ಇರ್ಬೇಕೊಂದು ಗುಡಿಸಲ ಕಟ್ಕೊಡು, ಲಕ್ಷ್ಮಣ ದೇವರು ರಾಮದೇವರ ಸೇವಕರಾಗಿ ಬರ್ತಿದ್ದಾರೆ. ಅವರ ಬಗ್ಗೆ ಹೋಗೋ ಕೂತು ರಾಮಾಯಣ ಭಾಳ ಅಲ್ಲದು, ಲಕ್ಷ್ಮಣರ ಪಾತ್ರೆ ಪ್ರತ್ಯೇಕದ. ಆ ಲಕ್ಷ್ಮಣ ಆಗಲಿ ಅಣ್ಣ ಅಂತ ಹೇಳಿ ಕೆಲವೇ ಒಂದು ಎರಡು ಮೂರು ಗಂಟೆಯಲ್ಲಿ ಅತ್ಯುತ್ತಮವಾದಂತಹ ಪರ್ಣ ಕುಟೀರ ನಿರ್ಮಾಣ ಮಾಡಿ ರಾಮ ಅಂತ ನೋಡೋ ಲಕ್ಷ್ಮಣ ನಮ್ಮ ಕುಟೀರ ಹಿಂಗಿರಬೇಕು, ಮರಿ ಸಮೇತ ಇರಬೇಕು, ತುಳಸಿ ಹೂವ ಗಿಡ ಎಲ್ಲ ಸಮೇತ ಇರಬೇಕು, ದೇವರ ಪೂಜಾ ಮಾಡಕ್ಕೆ ಅನುಕೂಲ ಆಗಬೇಕು ಅಂತ ಮರಿ ಕೆಲಸ ಅಂತ ಹೇಳ. ಆ ರಾಮದೇವರಿಗಾಗಿ ಸುಂದರವಾಗಿರ್ತಕ್ಕಂಥ ಪರ್ಣ ಕುಟೀರ ಲಕ್ಷ್ಮಣ ದೇವರು ಕಟ್ಟಿ ನಮಸ್ಕಾರ ಮಾಡಿ ಒಳಗೆ ಸೀತಾದೇವಿ ರಾಮದೇವರ ಗೃಹ ಪ್ರವೇಶ ಮಾಡಿಸ್ತಾರಂತೆ. ಅಲ್ಲಿ ರಾಮದೇವರು ಇದ್ದಾಗ ಶೂರ್ಪಣಖ ಅಲ್ಲಿ ಬರ್ತಾಳ, ಶೂರ್ಪಣಖ. ಆ ಶೂರ್ಪಣಖ ರಾಮನ್ ನೋಡಿದ್ಲು, ಲಕ್ಷ್ಮಣ ನೋಡಿದ್ಲು, ಏನೋ ಸೌಂದರ್ಯ ಅಚಂದ ಅಂತ ಗಂಡಿದ್ರೆ ಇಂಥ ಗಂಡಿರ್ಬೇಕು, ಯಾಕೆ ಅಕಿಗೆ ಗಂಡು ಸತ್ತು ಹೋಗ್ಬಿಟ್ಟಿದ್ದು. ನಿಜವಾ ರಾವಣ ಹೇಳಿದ್ದಂತ ನೋಡು ತಂಗಿ, ನೀವು ಹೊರ ಹುಡುಕಾಡೋದು ನಿಂದು, ಖರ್ಚು ಮಾಡಿ ಕೊಡೋದು ನಂದು, ಹೊರನೇ ಹುಡುಕಾಡ್ಕೊಂಡು ಬಾ, ಯಾವ ಚೇಂಜ್ ಮಾಡ್ತೀವಿ ನಾನು ಅದನ್ನು ಮಾಡಿಕೊಡ್ತೀನಿ. ಅಕ್ಕಿ ಇದು ಬಂದು ನೋಡಿದಾಗ ಆ ಸುಂದರವಾದಂಥ ರೂಪ ನೋಡಿ ಲಕ್ಷ್ಮಣನ ಸೌಂದರ್ಯಕ್ಕೆ ಮಾರು ಹೋಗಿ ಅಕ್ಕಿ ಮಾಡಿದ್ದು. ಕೆಲವು ರಾಮಾಯಣದಾಗ ರಾತ್ರಿ ಹೋದಂತೆ ಲಕ್ಷ್ಮಣ ರಾಮದೇವರ ಪರ್ಣ ಕುಟೀರ ಒಳಗೆ ಸೀತಾರಾಮನ ಮಲ್ಕೊಂಡಿದ್ದಾನೆ. 24 ತಾಸು ಲಕ್ಷ್ಮಣ ಪಹರೆ ದಾರಕೆ ಜಯಿಸಿ ಕೈ ಒಳಗೆ ಬಡಿಗೆ ಹಿಡ್ಕೊಂಡು ಶತಪಥ ಮಾಡ್ಕೊಂತ ಆ ರಾಮನ ಕಾಯ್ತಿದ್ದ ಲಕ್ಷ್ಮಣ. ಅವಾಗ ಬಂದು ನೋಡ್ತಾಳು, ಆ ಹಿಂದಿ ಕವಿ ವರ್ಣನ ಮಾಡ ಲಕ್ಷ್ಮಣನ ನೋಡಿ, ಜಾಗರ ಹಾಯ ಕೌನ ಧನುರ್ಥ ಜಬಕಿ ಭೋನ ಭರಸೋಸ ಕ್ಯಾ ಭೋಗಿ ಕುಸುಮಾಯುಧ ಯೋಗಿ ಸಾ ಮನಾಸಕ್ತಿಗತ ದೇತ. ಆ ಇಂಥ ಮಧ್ಯರಾತ್ರಿ ಒಳಗೆ ಈ ಜಾಗರಣ ಮಾಡುವ ತರುಣ ಯಾರಿ ಮಾ, ಇದು ಸೌಂದರ್ಯ ನೋಡಲಿಕ್ಕೆ ತುಂಬ ತರುಣ, ಋಷಿಯ ವೇಷ. ಓಹೋಹೋಹೋ ಬಹುಶಃ ಹಿಂಗೆ ಅನಿಸ್ತದ, ಕಾಮನೇ ಋಷಿ ವೇಷ ಹಾಕೊಂಡು ಬಂದಾನೆ ಕಾಣಿಸ್ತದೆ ಅಂತ ಹೇಳಿ ಆ ಮಹಾನುಭಾವಳು ಆ ಒಳಗಿದ್ದು ಉರ್ವಶಿ ಸ್ತೋತ್ರ ಮಾಡ್ತಾಳಂತೆ. ಶೂರ್ಪಣಖ ಅಕ್ಕಿ ಹೋಗಿ ಲಕ್ಷ್ಮಣನನ್ನು ಬರ್ತಾಳೆ. ಲಕ್ಷ್ಮಣ ನಿಷೇಧ ಮಾಡ್ತಾನೆ, ಎಂಥ ಸುಂದರ ಸ್ತ್ರೀ ಮುಂದೆ ಬಂದರೂ ತಾಯಿ ಅಂತ ಕಾಣತಕ್ಕಂಥ ಸಂಸ್ಕೃತಿ ಲಕ್ಷ್ಮಣ ಅವರವು ಹೇಳಿದ್ದಾನೆ. ಲಕ್ಷ್ಮಣನಿಗೆ ತಾಯಿ ಹೇಳಿದ್ದಾನೆ, ಲಕ್ಷ್ಮಣ ನೀ ರಾಮನ ಜೊತೆಗೆ ಅರಣ್ಯಕ್ಕೆ ಹೋಗ್ತೀಯಲ್ಲ ಹೋಗು, ನಮ್ಮ ತಕರಾರಿಲ್ಲ ವಶ್ವನು, ಆದರೆ ಒಂದು ರಾಮನ ಜೊತೆಗೆ ಹೋಗುವ ಕಾರಕ್ಕೆ ನಿನಗೆ ಮೂರು ಮಾತು ಹೇಳ್ತೀನಿ ಕೇಳಬೇಕು, ಮೂರೇ ಮಾತು ಯಾವುದು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವಿಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಮೂರು ಮಾತು ನೋಡುವ ರಾಮನ ಸೇವಾ ಕಷ್ಟ, ರಾಮನನ್ನು ದಶರಥ ಅಂತ ತಿಳ್ಕೊ, ವಿಷ್ಣು ಅಂತ ತಿಳ್ಕೊ, ಸೀತೆಯನ್ನು ನಿನ್ನ ಸಾಕ್ಷಾತ್ ಲಕ್ಷ್ಮಿ ಅಂತ ತಿಳ್ಕೊ, ಅರಣ್ಯವನ್ನು ಅಯೋಧ್ಯ ಅಂತ ತಿಳ್ಕೊ, ಈ ಮೂರು ತಿಳ್ಕೊಂಡು ನಿನ್ನ ಸೇವಾ ಸಫಲ ಆಗ್ತದೆ. ಸೇವಾ ಮಾಡುವ ವೇಳೆಯಲ್ಲಿ ನಿನಗೇನಾದರೂ ತಪ್ಪು ಕಲ್ಪನೆ ಬಂತು ಅಂದರೆ ಈ ಸೇವಾ ಹಾಳಾಗ್ತದೆ, ಅದರೊಳಗೆ ಬ್ರಹ್ಮಚರ್ಯ ಬಹಳ ಕಟ್ಟೆ ಅಂತ ಹೇಳಿ ಲಕ್ಷ್ಮಣ ಭಾವಿತ ಹೇಳಿದ್ದಾರೆ. ಈ ಪ್ರಕಾರ ಆ ಸುಪ್ಪಳಕೆಯನ್ನು ಮೂಗು ಮತ್ತು ಕಿವಿಯನ್ನು ಕತ್ತರಿಸಿ ಉಳಿದ ರಾಕ್ಷಸರ ಬಟ್ಟಿ ಯುದ್ಧವನ್ನು ಆಡಿ ತದ್ವಾರ ಬಾಲೀಶರು ಬರ್ತಾರೆ, ಅವರನ್ನು ಕೂಡ ಸಂಹಾರ ಮಾಡಿ ಸೀತಾದೇವಿ ಅಲ್ಲಿ ತನ್ನ ಮೂಲ ರೂಪವನ್ನು ಮಾಯ ಮಾಡಿ ಅದೃಶ್ಯ ಮಾಡಿ ಮಹಾದೇವರ ಕಡೆಗೆ ಹೋಗ್ತಾಳಂತೆ. ಇನ್ನೊಂದು ಪ್ರಸಿದ್ಧ ಆಕೃತಿಯನ್ನು ಮಾಡಿ ಅಲ್ಲಿ ಲಕ್ಷ್ಮೀನೂ ಇದ್ದಾಳೆ, ಒಳಗೆ ಕಾರ್ಯಕ್ಕಾಗಿ ಇಂದ್ರ ಪ್ರವೇಶ ಮಾಡಿದ ಸೀತಾಕೃತಿ. ಆ ಸೀತಾಕೃತಿಯಿಂದ ರಾವಣ ಬೈದಾಗ ದಾರಿಯೊಳಗೆ ಆ ಜಟಾಯುವನಿಗೆ ಚೆನ್ನಾಗಿ ಯುದ್ಧವನ್ನು ಆಡಿ ತಡೀತಾನಂತೆ, ಸತ್ತು ಹೋಗ್ತಾನೆ. ಇನ್ನೂ ಪ್ರಾಣ ಉಳಿದಾಗ ರಾಮ ಬರ್ತಾನೆ, ಅವನು ನೋಡಿ ದುಃಖ ಆಗ್ತದೆ ಅವನಿಗೆ. ಆಗ ರಾಮ ನನಗೆ ಜಯ ಸಿಗಲಿಲ್ಲ ಒಪ್ಕೋತೇನೆ, ಆದರೆ ಅನ್ಯಾಯದ ಒಟ್ಟಿಗೆ ಹೋರಾಡಿದರ ಸಂತೋಷ, ಜೀವನದಲ್ಲಿ ನಮ್ಮ ಹೋರಾಟದಿಂದ ಜಯ ಸಿಗಲಿಕ್ಕಿಲ್ಲ,
ಆದರೆ ಅನ್ಯಾಯದ ಒಟ್ಟಿಗೆ ಹೋರಾಟ ಮಾಡಿ ಸಾಯುವುದು ಅದಕ್ಕೆ ಆತ್ಮಾರ್ಪಣ ಅಂತ ಅದನ್ನು ಮಾಡಿದ. ಸ್ವಯಂ ರಾಮದೇವರೇ ಅವನ ದೇಹವನ್ನು ಕಟ್ಟಿಗೆಯ ಮೇಲೆ ಇಟ್ಟು ಅವರೇ ಅಗ್ನಿ ಕೊಟ್ಟು ಸಂಸ್ಕಾರ ಮಾಡಿ ತರ್ಪಣ ಕೊಟ್ಟಂತೆ. ನೋಡಿ ವಿಚಿತ್ರ ದೊಡ್ಡ ಭಾಗ್ಯ ಜೀವನದಲ್ಲಿ ಏನಿರಬೇಕು. ಅದಕ್ಕೆ ಆ ಹದ್ದಿಗೆ ಪಟ್ಟು ಬಲೆ ಶ್ರೇಷ್ಠವಾದಂತಹ ಗತಿ ಆಯಿತಂತೆ. ಆಮೇಲೆ ರಾಮದೇವರು ಶಬರಿ ಆಶ್ರಮಕ್ಕೆ ಹೋಗಿ ಶಬರಿ ಕೊಟ್ಟಿರ್ತಕ್ಕಂತಹ ಪವಿತ್ರವಾದ ಆ ಹಣ್ಣುಗಳನ್ನು ತಿಂದು ಅಲ್ಲಿಂದ ಕಿಷ್ಕಿಂಧ ಪಟ್ಟಣಕ್ಕೆ ಇದ್ದು ನಗರ ಇದಕ್ಕೆ ಬಂದು ಗುಹೆಗೆ ಬಂದು ವಾಲಿವತ್ತು ಸುಗ್ರೀವರ ಸಖ್ಯವನ್ನು ಈ ಸುಗ್ರೀವತ್ತು ರಾಮರ ಸಖ್ಯವನ್ನು ವಾಯುದೇವರು ಹನುಮಂತೇವರು ಮಾಡುತ್ತಾರೆ. ಆ ಹನುಮಂತೇವರು ಮಾಡಿಸಿದಾಗ ಆ ಸುಗ್ರೀವ ಮತ್ತು ಪರಮಾತ್ಮನ ಸಖ್ಯ ಆಗ್ತದೆ. ಸಪ್ತ ತಾರಗಳನ್ನು ಹುಬ್ಬುಗಿ ಶರೀರವನ್ನು ಪರಮಾತ್ಮ ಅವನು ಬೀಳಿಸಿ ತದ್ವಾರ ಅದೇ ಕಾರ್ಯವನ್ನು ಮಾಡಿ ಮುಂದೆ ಹೇಳ್ತಾರೆ. ಆ ಸಾಕ್ಷಾತ್ ಪರಮಾತ್ಮ ಪಂಪಾತೀರಂ ಸಗಚ್ಛನ್ ಇಹ ಗತ ವಸತಿರ್ಭಕ್ತಿ ತುಷ್ಟ ಶಬರಿಯೇ ದತ್ವಾ ಮುಕ್ತಿಂ ಪ್ರಕುರುವಂ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ ಸಪ್ತಚ್ಛಿತ್ವಾ ತತಾನಾಂ ವಿಧಿವರಪರಿನೋ ವಾರಿ ಸೂರ್ಯ ಸೋನುಂ ಕುರುವಾಣೋ ರಾಜ್ಯಪಾನಂ ಸಮವತ್ ನಿವಸನ್ ಮಾಲ್ಯವತ್ ಕಂದರೇಶ. ಈ ಪ್ರಕಾರ ಆ ಸುಗ್ರೀವನಿಗೆ ರಾಜ್ಯವನ್ನು ಕೊಡಿಸಿ ಪರಮಾತ್ಮ ನಾಲ್ಕು ತಿಂಗಳು ಆ ಅರಣ್ಯದಲ್ಲೇ ಇದ್ದ. ಮಳೆಗಾಲ ಹೋಗಿದೆ, ಮಳೆಗಾಲ ಹೋದ ಮೇಲೆ ಸೀತಾನ್ವೇಷಣೆ ಮಾಡಿಸ್ತೀನಿ ಅಂತ ಹೇಳಿದ್ದ ಸುಗ್ರೀವ. ಅವನಿಗೆ ಸಂಸಾರದೊಳಗೆ ಆಸಕ್ತನಾಗಿ ರಾಜ್ಯ ಶಕ್ತಿಯು ಭೋಗ ಶಕ್ತಿಯು ಹೆಣ್ಣು ಶಕ್ತಿಗಳು ಎಲ್ಲ ಆರಾಮಾಗಿದ್ದಾಗ ರಾಮನ ಕೆಲಸ ಮಾಡಬೇಕು ಅಂತ ಮರ್ತೋಗ್ಬೇಕು. ರಾಮನಿಂದ ಉಪಕಾರ ಪಡೆದು ಎಲ್ಲೋ ಬೀದಿಯಲ್ಲಿ ತಿರುಗಾಡ್ತಕ್ಕಂಥ ಸುಗ್ರೀವನನ್ನು ರಾಮ ಪಟ್ಟಾಭಿಷೇಕ ಮಾಡಿಸಿ ತಾಪ ತಗೊಂಡ ವಾರಿ ಸವಾಲ ಮಾಡಿದ. ಯಾಕೆ ಹನುಮನ್ ದೇವರ ವಾಕ್ಯದಿಂದ ಅವನಿಗೆಲ್ಲ ಕೊಡಿಸಿದ. ಆದರೆ ಸುಗ್ರೀವ ರಾಮದೇವರಿಗೆ ಸಹಾಯ ಮಾಡಬೇಕು ಅಂತ ನೆನಪೇ ಆಗುವಂತ. ನಮ್ಮ ಅನಿವಾರ್ಯ ಇವತ್ತು ಹಾಗೆ ಆಗಿದೆ. ದೇವರಿಂದ ಸುಂದರ ಮಾನವ ಜನ್ಮ, ಬ್ರಾಹ್ಮಣ ಜನ್ಮ, ತತ್ರಾಪಿ ಜನ್ಮ ಶತಕೋಟಿ ಮಾನವತ್ವ ವೈಷ್ಣವತ್ವ ಬ್ರಾಹ್ಮಣತ್ವ ಮಾತ್ವತ್ವ ಇಷ್ಟೆಲ್ಲ ಪಡೆದು ನಾವು ಗಾಯತ್ರಿ ಮಾಡಲಾರ್ದೇನೆ, ವಿಷ್ಣು ಸಹಸ್ರನಾಮ ಅಲ್ಲಾರ್ದೇನೆ, ದೇವರನ್ನೇ ಮರೆತು ಇವತ್ತು ನಾವು ಕೇವಲ ಪಶುಗಳಂತೆ ವರ್ತನೆ ಮಾಡ್ತಾ ಇದ್ದೇವೆ. ಆ ಕಾಲಕ್ಕೆ ಎಚ್ಚರಿಸೋರು ಯಾರು? ಅಲ್ಲೊಬ್ಬರು ಎಚ್ಚರಿಸಿದರು ಯಾರು? ಅಥಾತಿ ಸಕ್ತೆ ಅದಿಪೇ ಪತಿ ನಾವು ಕಪೀನ ಪ್ರವಿಸ್ಮೃತೆ ರಾಮಕೃತ ಉಪಕಾರಿಗೆ. ಆವಾಗ ಹನುಮಂತೇವರು ಅಂದ್ರಂತೆ, ಸುಗ್ರೀವ ರಾಮನಿಂದ ಸಾಕಷ್ಟು ನೀನು ಉಪಕಾರವನ್ನು ಪಡೆದು ರಾಜ್ಯ ಭೋಗವನ್ನು ಪಡೆದು ಅಯ್ಯೋ ಮರೆತು ಬಿಟ್ಟಿದ್ದಲ್ಲೋ, ಇಷ್ಟು ಕೃತಜ್ಞನಾಗಬಾರ್ದು ಜೀವನದಲ್ಲಿ. ನಾವು ಸ್ವಲ್ಪ ಆದರೂ ರಾಮನ ಸೇವೆ ಮಾಡಬೇಕಲ್ಲ. ಹೇಳು, ನೀನು ಎದ್ದು ರಾಮನ ಸೇವೆ ನೀನೇ ಮಾಡದೇ ಇದ್ದರೆ ನಾನಿನ ಕೈ ಹಿಡಿದು ಬಲಾದಿ ಬಕಾವಲ್ಲ ಹನುಮಂತೇವರು ಅಂದ್ರಂತೆ. ನನಗೆ ಎರಡೂ ತಾಕತ್ತದು, ನಿನಗೆ ಸರಿಯಾಗಿ ಮಾತು ಹೇಳೂ ತಾಕತ್ತದ, ನೀನು ಮಾಡದೆ ಇದ್ರೆ ಕೈ ಹಿಡಿದು ಮಾಡಿಸ್ತೇನೆ ನೋಡು. ಹನುಮಂತೇವರ ಮಾತಿಗೆ ಸುಗ್ರೀವ ಎದ್ದು ಎಲ್ಲ ಕೆಲಸ ಮಾಡಿಸ್ತಾನೆ. ಲಕ್ಷ್ಮಣನೂ ಬರ್ತಾನೆ ರಾಮನ ಆಜ್ಞೆಯಿಂದ. ಲಕ್ಷ್ಮಣ ರಾಮ ಹೇಳ್ದಂತ, ಲಕ್ಷ್ಮಣ ನೋಡ್ಕೊಂಬಾರು ನಮ್ಮ ಉಪಕಾರ ತಗೊಂಡು ಹಾಗೆ ಮಲ್ಕೊಂಡ ನೋಡವ. ಅವ್ ಹೇಳು, ವಾಲಿಯಿಂದ ಯಾವ ಹಾದಿಯಿಂದ ಕಳಿಸಿನೋ ಆ ಹಾದಿನೂ ಬಂದಾಗಿಲ್ಲ ಹಂಗೆ ಅದ ಹೇಳು. ಲಕ್ಷ್ಮಣಗೆ ಇಷ್ಟೇ ಬೇಕಾಗಿತ್ತು ಅವ್ನು ಮಾ ಹೆಚ್ಚಿನ ಮನುಷ್ಯ. ಅವನ ಕೈ ಒಂದು ಮನಸ್ಸು ತಗೊಂಡು ಹಿಂಗೆ ಹೊಟ್ಟ ರಾಮಂದ ಬಹುಶಃ ಇವ ಸುದ್ದಿನ ಕೊಂದೇ ಬರ್ತಾನೆ ಕಳಿಸ್ತಾ ಇಲ್ಲ. ಲಕ್ಷ್ಮಣ ಅವ ಉಸ್ಕು ಮಾರ್ಕನ್ ಮತ್ತವ ಅವನು ಕೊಲ್ಲಿಕ್ಕೆ ನಾ ಹೇಳಿಲ್ಲ, ತುಂಬಾ ಅವನಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಆಯ್ತಾಯ್ತು ಅಣ್ಣ ಅಂತ ಹೇಳಿದ್ರು. ಬಟ್ ಹನುಮಾನ್ ದೇವರು ಈಗಾಗಲೇ ಎಚ್ಚರಿಕೆ ಕೊಟ್ಬಿಟ್ಟಿದ್ರು. ಸುಗ್ರೀವ ಎಲ್ಲ ಕಡೆಗೆ ಕಪಿಗಳನ್ನು ಕಳಿಸಿ ಅವರಿಗೆ ಲಂಕಾಪಟ್ಟಣಕ್ಕೆ ವಿಶೇಷವಾಗಿ ಹನುಮಂತ ದೇವರ ಅಧ್ಯಕ್ಷತೆಯಲ್ಲಿ ಅನೇಕ ಕಪಿಗಳನ್ನು ಕಳಿಸಿದ್ದಾರೆ. ಮಾಲ್ಯವಂತ ಎಂಬ ಪರ್ವತದೊಳಗೆ ಹೋಗಿದ್ದಾರೆ. ಮುಂದೆ ಈ ಶ್ರೇಷ್ಠವಾದ ಸುಂದರಕಾಂಡ ಆಯ್ತು, ಇನ್ನ 5 ನಿಮಿಷ ಮುಗಿಸ್ಬಿಡ್ತೇನೆ. ಯಾಕಂದ್ರೆ ಯಾರೋ ಅಂದ್ರಂತೆ ರಾಮಾಯಣ ಸಂಕ್ಷಿಪ್ತ ಹೇಳಿದ್ದಾರೆ, ದಶರಥನ ನಂದ ಸೀತೆಯನ್ನು ತಂದ ರಾವಣನ ಕೊಂದ ಮುಗಿದಂತ ರಾಮಾಯಣ ಆಗ್ಬಿಡ್ತೀನಿ. ನಾನು ಅದು ಸಂಕ್ಷಿಪ್ತ ಹೇಳಂಗಿಲ್ಲ. ಸುಂದರಕಾಂಡದೊಳಗೆ ಆರಂಭದಲ್ಲೇನೆ ಎಲ್ಲ ಕಪಿಗಳು ಸಂಪಾದಿಯಿಂದ ಸೀತಾದೇವಿ ಇದ್ದಾಳೆಂದು ಗೊತ್ತಾಯ್ತು. ಹೋಗೋರು ಯಾರು? ಎಲ್ಲ ಕಪಿಗಳು ನನ್ನ ಶಕ್ತಿ ಇಷ್ಟದ ಅಂತ ಘೋಷಣೆ ಮಾಡಿಕೊಂಡ್ರು. ಆದರೆ ಅವ್ರ ಶಕ್ತಿಗಳು ಸೀತಾನ್ವೇಷಣೆ ಮಾಡಲಿಕ್ಕೆ ಉಪಯೋಗ ಬೀಳಿಲ್ಲ. ಆಗ ಹನುಮಂತ ದೇವರು ಸುಮ್ಮ ಕೂತಿದ್ದಂತೆ.
और जांबवंत बताते उत्तिष्ट हरिशात्रूर लंघयस्व महारणवम विषन्ना वानरा सर्वे हनुमन किमुपेक्षसे हनुमंत ಎಲ್ಲ ಕಪಿಗಳು ವಿಷಣ್ಣ ಆಗಿದ್ದರು. ಜೀವನದಲ್ಲಿ ಅವರಿಗೆ ನಿರಾಸೆ ಬಂದುಬಿಟ್ಟಿದೆ. ಎರಡು ಮೂರು ತಿಂಗಳು ಸೀತಾನ್ವೇಷಣ ಮಾಡಿದರು, ಸೀತಾದೇವಿ ಸಿಗಲಿಲ್ಲ ಅವರಿಗೆ. ಇನ್ನು ನೀನೇ ಒಬ್ಬ ಉದ್ಧಾರಕ ಮಾತ್ರ. ಹನುಮನ್ ದೇವರಿಗೆ ಸ್ತೋತ್ರ ಮಾಡಿದ ಹನುಮನ್ ದೇವರು ಅವ್ರಿಗೆಲ್ಲ ಸುಗ್ರೀವ ಜಾಂಬು ಅಂತ ಹನುಮಂತ ಸ್ತೋತ್ರ ಮಾಡ್ಯಾನಂತ ಕೆಲವರಂತ ಹನುಮಂತ ಸ್ತೋತ್ರ ಮೇ ಹನುಮಂತ ಶಾಪ ಇತ್ತು, ಅವನ ಶಕ್ತಿ ಏನದಲ್ಲ ಅದು ಮತ್ತೆ ಹೋಗ್ಬಿಟ್ಟು. ಯಾರಾದರೂ ನಿಮಗೆ ಶಕ್ತಿ ಅದ ಅಂತಂದ್ರೆ ನಿರ್ಮಾಡ್ತಾರೆ, ಅದಕ್ಕೆ ಅವ್ನು ನಿರ್ಮಾಡಿಸಿದ್ದಾನೆ ಹೊರತು ಸ್ತೋತ್ರ ಅಲ್ಲ. ಬಹುಶಃ ಇವರು ಎಂಥ ಮೂರ್ಖರು ಅಂತಂದ್ರೆ ಹನುಮನ್ ದೇವರಿಗೆ ವಿಸ್ಮೃತಿ ಆದ್ರೆ ನಮಗೇನಾಗ್ಬೇಕು? ಶ್ವಾಸೋಚ್ಛ್ವಾಸ ಕೊಡೋರೇ ಹನುಮನ್ ದೇವರು, ಮತ್ತೆ ಅವರಿಗೆ ವಿಸ್ಮೃತಿ ಅಂದ್ರೆ ನಿಮ್ಮ ಕೂತು ನಮಗೂ ಮತ್ತೆ ಹೋಗ್ಬಿಡ್ತು. ದಯವಿಟ್ಟು ಹಿಂಗೆ ಯಾರು ತಿಳ್ಕೊಬಾರ್ದು. ಒಂದು ಒಂದು ಮತ ಇದೆ ಹನುಮಂತಗೆ ಕಂಠಿ ಬಡಿಬೇಕಂತ ಗುಡಿ ಒಳಗೆ ಹೋಗಿ ಮನೋಜಮಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ಮರಿ ಇವೆಲ್ಲ ನೀ ಮನೋಜವ ಮಾರುತುಲ್ಯ ವೇಗ ಜಿತೇಂದ್ರಿಯ ಬುದ್ಧಿಮತ ಹೀಗೆಲ್ಲ ಅವರಿಗೆ ರಿಮೆಂಬರ್ ಇಷ್ಟ ನೆನಪು ಮಾಡಿ ಕೊಟ್ಟ ಎಸ್ ಕೊಡ್ತೇನೆ ಅಂತ ಹಿಂಗೆ ಹೇಳ್ತಾರೆ. ಹನುಮಂತೇವರು ಮಾಡಿದ ಅಚಾರವಲ್ಲವೇ ಇದು. ಹನುಮಂತೇವರಿಗೆ ಹಿಂಗೆಂದು ತಲೆಯೊಳಗೂ ಬರಬಾರದು. ಯಾರು ಮರೆತಿದ್ದಾರೆಯೋ ಅವರಿಗೆ ಜಾಗೃತಿ ಮಾಡುವ ಮಹಾಸತ್ವ ಹನುಮನ್ ದೇವರು. ಅವ್ರು ಯಾರು ನೆನಪಾಡ್ಕೊಳ್ತಾರೆ ಇಲ್ಲ ಒಬ್ಬ ಇಂತ ಹನುಮನ್ ದೇವರು ಎಲ್ಲರ ಕಪಿಗಳು ನಿಶ್ಚೇಷ್ಟರಾಗಿದ್ದಾಗ ಎದ್ದು ರಾಮನ ಕಾರ್ಯಕ್ಕಾಗಿ ಪರ್ವತ ಮೇಲೆ ನಿಂತರಂತೆ. ರಾಮನ ಕೆಲಸಕ್ಕಾಗಿ ಸುಮಾರು 7-8 ಫೂಟ್ ಇದ್ದ ಹನುಮನ್ ದೇವರು 70 ಫೂಟ್ ಅಲ್ಲ ಅವ್ರು ಹಿಂಗೆ ಕಪಿ ಹಿಂಗೆ ನೋಡ್ಕೊಳ್ತಂತೆ ಮೇಲೆ ಪರ್ವತ ಆದ್ರೆ ಹನುಮನ್ ದೇವರು ಅವರ ವಿಶಾಲ ಬಾಹು ವಜ್ರ ಕಾಯ ಅದನ್ನು ನೋಡಿ ಕಪಿಗಳು ಜಯ ಹನುಮಾನಿಕಿ ಜೋರಾಗಿ ಅಂದರೆ ಸಮುದ್ರ ತರಂಗ ಪರ್ವತಕ್ಕೆ ಪಡೆದು ಹಿಂದೆ ಹೋಗ್ತಿತ್ತು. ಅದನ್ನು ನೋಡಿ ಹನುಮನ್ ದೇವರಿಗೆ ಗಾಬರಿ ಆಗಲಿಲ್ಲ, ನಕ್ಕರಂತ ಹನುಮನ್ ದೇವರು. ಯಾಕೆ ಈ ಉಪ್ಪಿನ ಸಮುದ್ರಕ್ಕೆ ಇಷ್ಟು ಸೊಕ್ಕು, ಇದಕ್ಕಿಷ್ಟು ಗಾಂಭೀರ್ಯ, ಆದರೆ ವಾಸುದೇವನ ಗುಣ ಸಮುದ್ರದೊಳು ಈಸಾಡನ್ನು ಅನಂತ ಗುಣ ಪರಿಪೂರ್ಣಾದಂತಹ ನಮ್ಮ ಪರಮಾತ್ಮ ಹೆಂಗೆ ಬಿಕ್ಕಿ ನಾನು ನೋಡಿ ಆ ಸಮುದ್ರ ನೋಡಿ ಗುಣ ಸಮುದ್ರನಾದ ಪರಮಾತ್ಮ ಅದೇ ಅವರು ಸ್ತೋತ್ರ ಮಾಡ್ತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಸದ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾನ್ ಇಷ್ಟೆಲ್ಲ ಆಗಿ ಹನುಮಂತೇ ನಮಸ್ಕಾರವನ್ನು ಮಾಡಿ ದಾರಿಯೊಳಗಿದ್ದಂತಹ ಮೈನಾಕ ಪರ್ವತಗಳನ್ನು ಕೂಡ ಅಲಿಂಗನ ಮಾಡಿಕೊಂಡು ಆ ಶಿವಿಕಾದೇವಿ ಮುಖದ ಒಳಗೆ ಹೋಗಿ ಸುರಮಾದೇವಿ ಒಳಗೆ ಹೋಗಿ ಹೊರಗೆ ಬಂದು ಛಾಯಾಗ್ರಹವನ್ನು ಸಂಹಾರ ಮಾಡಿ ಲಂಕಾಪಟ್ಟಣದ ಅಧಿಪತಿಯಾದ ಲಂಕೆಯನ್ನು ನಿಗ್ರಹ ಮಾಡಿ ಸೀತಾದೇವಿಗೆ ಉಗ್ರವನ್ನು ಕೊಟ್ಟು ಚೂಡಾಮಣಿ ತೆಗೆದುಕೊಂಡು ಆವಾಗ ಹನುಮನ್ ದೇವರು ಅಂದಂತೆ ನಮ್ಮ ಕೆಲಸ ಮುಗಿತು, ನೀವು ತಿರುಗಿ ಹೋಗ್ಬೋದು ಅಲ್ಲಿಂದಲೇ. ಇಷ್ಟು ಮಾಡಲಾರ್ದಂತ ಯಾಕೆ ಇಷ್ಟು ಮಾಡಿ ಹೋಗ್ಬಿಟ್ರೆ ಏ ಯಾರೋ ರಾಮನ ದೂತ ಕಪಿ ಬಂದಿದ್ದ ಹೊರಗೆ ಹೋಗ್ಬಿಟ್ಟ. ಅವನು ಫೇಸ್ ಟು ಫೇಸ್ ಅವನ ದೈತ್ಯರಿಗೆ ಅಂಜಿ ಹೋದ ಅಂತ ಆಗ್ಬಾರ್ದು. ರಾಮನ ಭಕ್ತರು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಆತ್ಮ ಆವಿಷ್ಕರಣೆಯ ಚಿತ್ತ. ಅದೇ ಆತ್ಮ ಅಂದ್ರೆ ಯಾರು? ಪರಮಾತ್ಮನ ಶಕ್ತಿ ಏನದ, ತನ್ನ ಶಕ್ತಿ ಏನದ ತೋರಿಸು ಸಲುವಾಗಿ ಹನುಮನ್ ದೇವರು ಅಲ್ಲಿ ಯುದ್ಧ ಆಡಿದಂತೆ 80 ಕೋಟಿ ಸೈನ್ಯವನ್ನ ಹಸಕ್ಕೆ ಹಾಕಿಬಿಟ್ಟಂತೆ. ಅಶೀತಿ ಕೋಟಿ ಯೂಥ ತಂ ಪುರಸ್ಪರ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವರಣ ಅದನ್ನೆಲ್ಲ ಹಸಕ್ಕೆ ಹಾಕಿ ಕೊನೆಗೆ ಇಂದ್ರಜಿತನ ಆ ಅಸ್ತ್ರಕ್ಕೆ ಕಟ್ಟಿಕೊಂಡಿರುವಂತೆ ಮಾಡಿಕೊಂಡು ಹೋಗಿ ರಾವಣ ಸಭೆಯಲ್ಲಿ ನಿಂತಾಗ ರಾವಣಿಗೆ ಹುಚ್ಚುಟ್ಟುಬಿಟ್ಟೆ. ಮಗನ ಕಳ್ಕೊಂಡಿದ್ದ, ಮಂತ್ರಿ ಮಕ್ಕಳು ಕಳ್ಕೊಂಡಿದ್ದ, ಕೋಟಿ ಕೋಟಿ ಸೈನ್ಯ ಹಾಳಾಗಿತ್ತು, ಇದೆಲ್ಲ ಈಗ ಒಂದೇ ಕಪಿಯಿಂದ ಆಯ್ತು. ಅದಕ್ಕೆ ಹುಚ್ಚಿಡ್ದಂತಂತೆ ಕಪೇ ಕುತೋಸಿ ಕಸ್ಯವ ಕಿಮತ್ತ ಬೀದಶ ಹೇ ಕಪೆ ಯಾರೋ ನೀನು ಎಲ್ಲಿಂದ ಬಂದ್ಯೋ ಈಗೆಲ್ಲ ಯಾಕೆ ಮಾಡಿದ್ಯೋ? ಹನುಮನ್ ದೇವರ ಅತ್ತೇ ಶಾಂತಿತ್ವದಿಂದ ಅವೇ ಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ಪ್ರಭುತ್ತಮಸ್ಯ ಮಾರುತಿ ಕುಲಕ್ಷೇತವೇತನ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಾ ಯಾರು ತಗೊಂಡಿದ್ದೀವಿ? ಅಕ್ಲಿಷ್ಟ ಕರ್ಮಣಃ ರಾಮಸ್ಯ ಅಹಂ ದಾಸ. ನಾನು ದಾಸ ಇದ್ದೀನಿ. ಯಾರು ದಾಸ? ಯಾರೇ ದಾಸ ಆಗಬಾರದು, ಶುದ್ಧ ವ್ಯಕ್ತಿಗಳ ದಾಸರಾಗ, ರಾಯರ ದಾಸರಾಗಬೇಕು, ತಿಗಾರಾಗ ದಾಸರಾಗಬೇಕು, ವಾದರಾಜರ ದಾಸರಾಗಬೇಕು, ವ್ಯಾಸರಾಯರ ದಾಸರಾಗ ಅದು ಭೂಷಣ ಅಂತ ರಾಮನ ದಾಸ ನಾನು ಅಂತ ಹೇಳ್ಕೊಂಡಾಗ ಅಲ್ಲಿ
ರಾವಣ ಅವರ ಕಪಿ ಚೇಷ್ಟೆ ಅದಕ್ಕೆ ಬೆಂಕಿಗೆ ಬೆಂಕಿನ ಹಚ್ತಾ ಇದ್ದಾನೆ ಹಚ್ಚಿಸ್ ಮಾಡಿದ್ರೆ ಇಡೀ ಬೆಂಕಿಯಿಂದ ಸಪುಚ್ಛಗೆ ಏನಂತಾರೆ ಅಗ್ನಿ ಸುಟ್ಟು ಯಾರು ಅಗ್ನಿ ಸುಡಲಿಲ್ಲ ಅಗ್ನಿಗೆ ರಾವಣನ ನಗರ ಸುಡ್ತಕ್ಕಂತಹ ಶಕ್ತಿ ಇದ್ದಿದ್ದಿಲ್ಲ ವರ ಶಕ್ತಿ ಇತ್ತು ಅಗ್ನಿ ಏನು ಮಾಡಬಾರದು ಅಂದ್ರೆ ಹನುಮಂತ ದೇವರು ತಮ್ಮೊಳಗಿದ್ದಂತಹ ಆ ಅಗ್ನಿಯನ್ನೇ ಸುಟ್ಟುಬಿಟ್ಟಂತೆ ಈ ಸಮುದ್ರದಿಂದ ಸಮುದ್ರ ದಾಟಿ ಹನುಮಂತ ದೇವರು ಬಂದು ರಾಮದೇವರ ಪಾದಾರವಿಂದಗಳಲ್ಲಿ ಸೀತಾದೇವಿ ಕೊಟ್ಟಿರ್ತಕ್ಕಂತಹ ಚೂಡಾಮಣಿಯನ್ನು ಕೊಟ್ಟು ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ರಾಮದೇವರ ಮುಂದೆ ನಿಂತಂತೆ ಅದು ಏನು ಹೇಳಿದಂತ ಯಾರೋ ಕಪಿಗಳು ಹೇಳಿರ್ಬೇಕು ಹನುಮಂತ ನೀ ಮಾಡಿದ್ದೆಲ್ಲ ಹೇಳು ನಮ್ಮಂತರಾಗಿದ್ದು ಹೇಳ್ಕೊಂಡ್ಬಿಡ್ತಿದ್ರು ರಾಮ ನಿನ್ನ ಹೆಂಡತಿ ಸಲವಾಗಿ ಹೇಳ್ಕೊಟ್ಟಿರಪ್ಪ ನೋಡೋ ರಾಮ ಏನು ಹೇಳಿದಂತೆ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಹನುಮಂತೇವರ ಅಂತಾರಂತೆ ಯಾರಿಗೆ ಹೇಳಬೇಕು ಯಾರಿಗೆ ಗೊತ್ತಿಲ್ಲ ಅವರಿಗೆ ಸರ್ವಜ್ಞ ಮೂರ್ತಿಯಾದ ಪರಮಾತ್ಮನಿಗೆ ಏನು ಸಿಗುತ್ತೆ ಯಾವ ಪರಮಾತ್ಮ ಬಿಂಬರೂಪದಾಗಿ ನನ್ನೊಳಗೆ ನಿಂತುಕೊಂಡು ನನ್ನಿಂದಲೇ ಎಲ್ಲ ಕಾರ್ಯವನ್ನು ಮಾಡಿಸಿದ ಪರಮಾತ್ಮನಿಗೆ ನಾವು ಹೇಳೋದ ಬೇಡ ಅಂತ ಹೇಳಿ ಕೃಷ್ಣಾರ್ಪಣ ಬುದ್ಧಿಯಿಂದ ರಾಮಾರ್ಪಣ ಬುದ್ಧಿಯಿಂದ ಮಾಡಿದ್ದಾರೆ ಇದೇ ಕರ್ಮಯೋಗ ಕರ್ಮಯೋಗ ಅಂದ್ರೆ ನೀವೇನು ಮಾಡ್ತೀರಿ ಅದು ಪರಮಾತ್ಮಗೆ ಅರ್ಪಣ ಮಾಡು ಅರ್ಪಣ ಅಂದ್ರೆ ಕಾಯಿ ಬಳಿದಿರ್ತಾರ ಹಂಗೇನು ಅರ್ಪಣ ಮಾಡು ಅಂದ್ರೆ ಮತ್ತೊಂದು ಅರ್ಪಣೆ ಏನೂ ಇಲ್ಲ ದೇವರೇ ಈ ರಾಯರ ಮಠಕ್ಕೆ ಬಂದು ಈ ಶ್ರೇಷ್ಠ ಮಂಗಳಾರತಿ ನೋಡಿಸಿ ಆನಂದ ಕೊಟ್ಟು ಪ್ರದಕ್ಷಿಣ ಮಾಡಿಸಿ ಪದೋದಕ ತಗೊಂಡು ನಿನ್ನ ಮನೆಗೆ ಹೋಗ್ತಿರೋ ದೇವರು ಇದು ನಾ ಮಾಡಿದ್ದಲ್ಲ ಇದು ಇದು ನೀನು ಒಳಗೆ ನಿಂತು ಮಾಡಿಸಿದ್ದೆ ದೇವರು ಇಷ್ಟ ಅಂದರೆ ನಿಮ್ಮ ಈ ಪುಣ್ಯ ಎಲ್ಲ ಎಫ್ಡಿ ಆಗ್ತದೆ ಪುಣ್ಯ ಕಟ್ಟುಮಟ್ಟೆ ಆಗ್ತದೆ ನಾನೇ ಹೋದೆ ನಾನೇ ಮಾಡಿದೆ ನಾನೇ ಮಾಡಿದೆ ನಾನೇ ಮಾಡಿದೆ ಅಂದ್ರೆ ಅಂದೇ ಅದೇ ಹೋದೆ ಹನುಮಂತ ದೇವರು ಸುಂದರ ಕಾಂಡದಲ್ಲಿ ಈ ಸಿದ್ಧಾಂತ ತೋರಿಸ್ತಾರೆ ಕರ್ಮಯೋಗ ನಂತರ ಯುದ್ಧ ಕಾಂಡದೊಳಗೆ ರಾವಣ ಸಂಹಾರವನ್ನು ಮಾಡಿ ಪರಮಾತ್ಮ ಎಲ್ಲ ರೈತರ ಸಂಹಾರವನ್ನು ಮಾಡಿ ವಿಷ್ಣುವಿಗೆ ಪಟ್ಟಾಭಿಷೇಕ ಮಾಡಿ ಪರಮಾತ್ಮ ಪುಷ್ಪ ವಿಮಾನದೊಳಗೆ ಎಲ್ಲದನ್ನು ಕೂಡಿಸಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬಂದು ಅಲ್ಲಿ ಭರತ ಅಗ್ನಿ ಪ್ರವೇಶ ಮಾಡಿ ಕೊಟ್ಟಿದ್ದ ತಡಲು ಅವನಿಗೆ ಅಲಿಂಗನ ಮಾಡಿಕೊಂಡು ರಾಮ ಪುರ ಪ್ರವೇಶವನ್ನು ಮಾಡಿ ಸಿಂಹಾಸನದಲ್ಲಿ ರಾಮದೇವರು ಕೂತ್ಕೊಂಡಾಗ ಆ ಪಟ್ಟಾಭಿಷೇಕ ನೋಡಲಿಕ್ಕೆ ಎಷ್ಟು ಜನರಿದ್ದರು ಅಂತ ಕೇಳಿದ್ರೆ ಮೊದಲು ಪಟ್ಟಾಭಿಷೇಕ ಮನೆ ಬಂದಿದ್ರಲ್ಲ ಅದರ ಒಂದು ಕೋಟಿ ಪಟ್ಟ ಹತ್ತು ಬಂದಿತ್ತು ಅದಕ್ಕೆ ನಾನು ಅಧಿಕಾರ ನಮ್ಮನ್ನೇ ಹುಡುಕಾಡ್ಕೊಂಡು ಬರಬೇಕು ನಾವೇ ಅಧಿಕಾರಕ್ಕೆ ಅಂದ್ಕೋ ತ್ಯಾಗಿ ವ್ಯಕ್ತಿಗೆ ಅವಾಗ ಎಂದೆಂದು ಪಟ್ಟಾಭಿಷೇಕ ಆಗಿ ಆಗ್ತದೆ ಗಡಿಬಿಡಿ ಮಾಡ್ಕೋಬ ರಾಮ ನಿಜವಾಗಿಯೂ ಲೋಕಾಭಿರಾಮನಾಗಿ ಅವನ ಆಕಾಶ ಮಾರ್ಗದಲ್ಲಿ ಸೀತಾದೇವಿ ಆಕೆ ಯುದ್ಧಾದ ನಂತರ ಅಗ್ನಿಯಲ್ಲಿ ಪ್ರವೇಶ ಮಾಡಿದಾಗ ಹೊರಗೆ ಹಾಗೇ ಬರ್ತಾಳಂತೆ ನಿಜವಾದ ಸೀತಾದೇವಿ ಇಬ್ಬರು ಬಂದ್ಬಿಟ್ಟು ಒಬ್ಬಳು ಸಾಕ್ಷಾತ್ ವೇದವತಿ ಅವಳೇ ಮುಂದೆ ಪದ್ಮಾವತಿಯಾಗಿ ಲಕ್ಷ್ಮೀ ಸನ್ನಿಂದ ವೆಂಕಟೇಶ್ವರ ಹೆಂಡತಿಯಾಗ್ತಾಳೆ ಸಾಕ್ಷಾತ್ ಲಕ್ಷ್ಮೀ ಸೀತಾದೇವಿ ಅವರು ಬಂದು ಅಲ್ಲ ಕಥೆಯಲ್ಲಿ ಕೇಳ್ತೇವೆ ಆಕಾಶ ಮಾರ್ಗ ಬಂದೇ ನಿಂತಿರ್ತಾರೆ ಬ್ರಹ್ಮದೇವರು ಹೇಳ್ತಾರಂತೆ ಸೀತಾ ಲಕ್ಷ್ಮೀ ಭವಾನ್ ವಿಷ್ಣು ಬ್ರಹ್ಮದೇವರು ಮಾತ್ರ ಸೀತಾದೇವಿ ಲಕ್ಷ್ಮಿ ನೀವು ವಿಷ್ಣು ನೀವು ವರಹದೇವರು ನೀವೇ ಮಚ್ಛ ಕೂರ್ಮ ಪೂರ್ಣ ವರ್ಣನ ಮಾಡಿ ವಿಷ್ಣು ಪರಮಾತ್ಮನ ಸರ್ವೋತ್ತಮತ್ವ ಸ್ಥಾಪನಾ ಮಾಡಿದ್ದಾರೆ ಅದೇ ರಾಮದೇವರ ಪಟ್ಟಾಭಿಷೇಕ ಆಯಿತು ರಾಮದೇವ ರಾಜ್ಯ ಹೆಂಗಿತ್ತು ಅಂತಂದ್ರೆ ನಿರ್ದಶುರಭವಲ್ಲೋಕೋ ನಾನಸ್ಪೃಶದ ನಚಸ್ಮ ವೃದ್ಧ ಬಾಲಾನ ಪ್ರೇತ ಕಾರ್ಯಾಣಿ ಕುರುವತೆ ನಿತ್ಯ ತೃಪ್ತಃ ನಿತ್ಯ ಫಲಾಃ ತಲಮಸ್ಕಂಧ ವಿಸ್ತೃತ ಕಾಲೇ ವರ್ಷೀ ಚ ಪರ್ಜನ್ಯಃ ಸುಖಸ್ಪರ್ಶಶ್ಚ ಮಾರುತಃ ಬ್ರಾಹ್ಮಣಃ ಕ್ಷತ್ರಿಯ ವೈಶ್ಯಾಃ ಶೂದ್ರಾಃ ಲೋಭವಿವರ್ಜಿತಾಃ ಸ್ವಕರ್ಮಸು ಪ್ರವರ್ತಂತೆ ಪುಷ್ಟಾ ಸ್ವಯಮೇವ ಕರ್ಮಭಿಃ ಸರ್ವಮೃತಮೇವ ಆಸೀತ್ ಇಡೀ ಜಗತ್ತು ಬರೀ ಅಯೋಧ್ಯಾನಂದೇ ಇರಲಿ ಇಡೀ ಜಗತ್ತಿಗೆ ಜಗತ್ತು ರಾಮೋ ರಾಮೋ ರಾಮ ಇತಿ ಪ್ರಜಾನಾಮ ಭವಂತ ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸಿತ ಇಂಥ ಪವಿತ್ರವಾದಂಥ ರಾಮಾಯಣ ಬಹಳ ಪವಿತ್ರ ಪುಣ್ಯಕರ ಇದನ್ನು ಯಾರು ರಾಯರ ವಾಣಿಯಿಂದ ಕೇಳ್ತಿರೋ ಮತ್ತಿಷ್ಟು ಪವಿತ್ರ ಅಂತ ಹೇಳಿ ರಾಮದೇವರು ಅವರು ಯಜ್ಞಾಂ ತ್ರಿಕೋಟೀ ಗತಮೃತ ಭರತಾ ಜ್ಯೋತ್ಸನಾಧೀಶ ವಾಕ್ಯಾತ್ ಯಾಸ್ಯನ್ ಧಾಮ ತ್ರಿಪುರಂ ತ್ರಿಪುತ್ರಂ ಭುಜಮಥಸ ನಯನ್ನಾತ್ಮಸೂನು ಸ್ವರಾಜ್ಯೆ ಕೃತ್ವಾ ಶ್ರೀ ಹ್ರೀ ಹನುಮದ್ ಧೃತ ವಿಮಲ ಚರಚ್ಚಾಮರ ಛತ್ರ ಶೋಭಿ ಬ್ರಹ್ಮಾದ್ಯ ಸ್ತೂಯಮಾನೋ ನಿಜ ಪುರ ವಿರಸತ್ ಪಾದ ಪದ್ಮೋವತ ಅಂತ ಇಂಥ ಪರಮಾತ್ಮ ಆ ಶ್ರೀದೇವಿ ಭೂದೇವಿ ದೇವಿಯನ್ನು ಕೂಡಿಕೊಂಡು ಪುಷ್ಪ ವಿಮಾನದಲ್ಲಿ ತನ್ನ 13,000 ರಾಜ್ಯವನ್ನು ಆಳಿ ಲವಕುಶಾದಿಗಳಿಗೆ ಕೊಟ್ಟು ಆ ಪರಂಧಾಮಕ್ಕೆ ಪರಮಾತ್ಮ ಹಾಗೆಯೇ ಹೋದ ಅಂತ ಹೇಳ್ತೇವೆ
ಇಂಥ ಆ ನಾಮದೇವರ ಕಥೆ ನಾವು ಎಷ್ಟು ಕೇಳ್ತೇವೋ ಹೇಳ್ತೇವೋ ಅದು ನಿಜವಾದ ಮಂಗಳ ಆಗ್ತದೆ. ಸ್ವಲ್ಪ ವೇಳೆ ತಡ ಆಯಿತು, ಅದೆಲ್ಲ ತಿಳಿದಬೇಕು. ಮತ್ತು ರಾಯರ ಈ ಪವಿತ್ರವಾದಂಥ ಪಟ್ಟಾಭಿಷೇಕೋತ್ಸವದಲ್ಲಿ ಅವರೇ ಮಾಡಿದ ಈ ಶ್ರೇಷ್ಠ ತಾತ್ಪರ್ಯ ಇದು ನಾಮಚರಿತ್ರ ಮಂಜರಿ ಎಂದು ಹೇಳಿದ್ದಕ್ಕೆ ನಮಗೆ ಸಂತೋಷ ಆಗಿದೆ. ಇಲ್ಲಿ ಎಲ್ಲ ಆಡಳಿತ ಮಂಡಲಾಧಿಕಾರಿಗಳಿಗೂ, ಸೆಕ್ರೆಟರಿಗಳಿಗೂ, ಅಧ್ಯಕ್ಷರಿಗೂ ಇನ್ನೊಮ್ಮೆ ರಾಯರು ದೀರ್ಘ ಆಯುಷ್ಯ ಆರೋಗ್ಯ ಕೊಟ್ಟು ನೀವು ಕೂಡ ಎಷ್ಟೇ ತಡ ಮಾಡಿದರೂ ನೀವು ಕೂಡ ಮಧ್ಯದಲ್ಲಿ ಹೇಳಲಾರದೆ ಕೂತಿದ್ದಕ್ಕಾಗಿ ನಿಮಗೂ ಆ ರಾಯರು ರಾಮದೇವರು ಕೂಡ ಅನುಗ್ರಹವನ್ನು ಮಾಡಿದೆ ಅಂತ ನಾನು ಹೇಳ್ತಾ ಕೃಷ್ಣಾರ್ಪಣ ವಸ್ತು. ಈ ಕೃಷ್ಣ ಭಾವ ಪುಣ್ಯಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ ಬೆಲ್ತಾನ್ ಕಲ್ಪವೃಕ್ಷಾಯ ಕಾಮಧೇನುವೆ. ಕಳೆದ ಒಂದು ಗಂಟೆಗೂ ಹೆಚ್ಚು ಕಾಲ